ಹೆಣ್ಣಿಗೆ ಸೌಂದರ್ಯದ ಕಲಶ, ಶೀಲನೇ ಹೆಣ್ಣಿಗೆ ಭವಿಷ್ಯದ ಬುನಾದಿ, ಶೀಲನೇ ಹೆಣ್ಣಿಗೆ ಆಸ್ತಿ ಅನ್ನೋದು ನಮ್ಮ ಅಪ್ಪ ಅಮ್ಮ ನನಗೆ ಕಲಿಸಿದ ಪಾಠ ಅಂದ್ರೆ. ಈ ಪಾಠನೇ ನಿನ್ನ ಮಗಳಿಗೂ ಕಲಿಸು, ಯಾರು ಬೇಡ ಅಂದಿತ್ತು? ಹೆಣ್ಣಾದವಳು ಇಷ್ಟು ಓದಿದ್ರೆ ಸಾಕು, ಕಾಲೇಜಿಗೆ ಜಾತಕರಿ ಬೇಕು? ಶಾರದಾ, ನಮ್ ಕಾಲನೇ ಬೇರೆ, ಈ ಕಾಲನೇ ಬೇರೆ ಕಣೆ. ನಾಳೆ ನಿನ್ನ ಅಳಿನಾಗೋನು ಇಂಗ್ಲಿಷ್ ಒಂದು ಕಾಗದ ಬರೆದ್ರೆ ಪಾಪ ಗೌರಿ ಏನ್ ಮಾಡ್ಬೇಕು? ಇಂಗ್ಲಿಷ್ ನಲ್ಲಿ ಬರಿಬೇಡಿ, ಕನ್ನಡದಲ್ಲೇ ಬರೀರಿ ಅಂತ ಹೇಳ್ಬೇಕು. ನೋಡಿ, ನಮ್ ಗೌರಿ ನಾಳೆ ಕಾಲೇಜ್ ಹೋಗಿ ಬಿ ಎ ಪಾಸ್ ಮಾಡ್ಕೊಂಡ್ರೆ ಅವಳಿಗಿಂತ ಹೆಚ್ಚಾಗಿ ಓದಿರೋ ಗಂಡ ಎಲ್ಲಿಂದ ತರ್ತೀರ? ನನ್ ಕೇಳಿದ್ರೆ ವಯಸ್ಸಿಗೆ ಬಂದ ಹುಡುಗರು ಹುಡುಗಿರು ಒಂದೇ ಕಾಲೇಜಿನಲ್ಲಿ ಒಂದೇ ಕಡೆ ಒಬ್ರು ಪಕ್ಕದಲ್ಲಿ ಒಬ್ರು ಕೂತ್ಕೊಂಡು ಓದೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ. ಗಂಡು ಹೆಣ್ಣು ಒಂದೇ ಕಡೆ ಓದ್ರೆ ಕೆಟ್ಟ ಹೋಗ್ತಾರೆ ಅನ್ನೋದು ಮೂರ್ಖತನ ಶಾರದಾ. ಅವಳಿಗೂ ಓದಬೇಕು ಅಂತ ತುಂಬಾ ಆಸೆ ಕಣೆ. ಅಲ್ರಿ, ಓದಿನ ವಿಷಯದಲ್ಲಿ ಅವಳಿಗಿಂತ ನೀವೇ ಹೆಚ್ಚಾಗಿ ಹಠ ಮಾಡ್ತಿರೋ ಕಾಣಿಸುತ್ತೆ. ಇಲ್ವೇ, ನಾ ಹಠ ಮಾಡ್ತಾ ಇಲ್ಲ. ನಮ್ಗಿರೋಳ ಒಬ್ಳೆ ಮಗಳು, ಮದುವೆ ಆಗೋವರೆಗೂ ಮನೇಲೇ ಯಾಕೆ ಕೂತಿರ್ಬೇಕು, ಓದ್ತಾ ಇರ್ಲಿ ಅಂತ ಒಂದು ಆಸೆ. ಸರಿ ಹೋಯ್ತು, ಮದ್ವೆ ಆಗೋವರೆಗೂ ಓದ್ಬಿಡಲ್ಲ, ಓದ್ಬಿಡೋವರೆಗೂ ಮದ್ವೆ ಆಗೋಲ್ಲ ಅಂದಾಗಾಯ್ತು ನಿಮ್ ಮಾತು. ಹಾಗಲ್ಲ ಶಾರದಾ, ನಿನ್ನಿಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳಕ್ಕೂ ನನಗೆ ಇಚ್ಛೆ ಇಲ್ಲ, ಅವಳಿಷ್ಟನ ಪೂರೈಸ್ತಾ ಇರೋದಕ್ಕೂ ಮನಸ್ಸಿಲ್ಲ. ಸರಿ, ನೀನುಂಟು, ನಿನ್ನ ಮಗಳು ಗೌರಿ ಉಂಟು, ಮಂಡಿ ಹೊತ್ತಾಯ್ತು, ನಾನು ಹೊರಟೆ. ಕಾಫಿ? ಏನ್ ಪ್ರೇಮ, ನೀವಷ್ಟು ಕಷ್ಟಪಟ್ಟು ಸೀಟ್ ಕೊಡ್ಸಿದ್ರು ಆ ಹುಡುಗಿ ಕಾಲೇಜಿಗೆ ಬರ್ತಾನೆ ಇಲ್ವಲ್ಲ? ಯಾರು? ಗೌರಿನ? ಅಯ್ಯೋ ಪಾಪ, ಯಾಕೆ ಮನಿ ಪ್ರಾಬ್ಲಮ್? ಹಾಗೇನು ಕಾಣಿಸ್ಲಿಲ್ಲ. ಪಾಪ, ಗೌರಿಗೆ ಓದ್ಬೇಕು ಅಂತ ತುಂಬಾನೇ ಆಸೆ, ಪೇರೆಂಟ್ಸ್ ಇಷ್ಟ ಇಲ್ಲ ಅಂತ ಕೇಳಿದೆ, ಇನ್ನೇನೋ ಗೊತ್ತಿಲ್ಲ. ಗೌರಿ ಕಾಲೇಜಿಗೆ ಬರ್ದಿರೋದು ನಿಜವಾಗ್ಲು ಬಿಮ್ ಅನ್ಸುತ್ತೆ ಕಣೆ. ಹೌದು ಕಣೆ, ಐದ್ ಜನ ಒಟ್ಟಿಗೆ ಸ್ಕೂಲಿಗೆ ಬರ್ತಿದ್ವು, ಒಟ್ಟಿಗೆ ಹೋಗ್ತಿದ್ವು, ಈಗ ನೋಡು ನಾಲ್ಕೇ ಜನ. ಅವಳ ಅಮ್ಮ ಶುದ್ಧ ಹಳೆ ಕಾಲದ ಗೊಡ್ಡು ಕಣೆ. ಸಂಸಾರ ಮಾಡೋ ಹೆಂಗಸ್ಗೆ ಮನೆ ಕೆಲಸ ಬಂದ್ರೆ ಸಾಕು, ಕಾಲೇಜ್ ಓದ್ ಯಾಕೆ ಅನ್ಬಿಟ್ರು. ಗೌರಿ ಏನಂದ್ಲು? ಏನಂತಾಳೆ ಪಾಪ, ರೂಮ್ ನಲ್ಲಿ ಕೂತ್ಕೊಂಡು ಅಳ್ತಾ ಇದ್ಲು. ಅವಳು ನಮ್ ಜೊತೆ ಓದಕ್ ಬಂದಿದ್ರೆ ಕಾಲೇಜ್ ನೈಟಿಂಗಲ್ ಅಂತ ಹೆಸರು ತಗೊಳ್ತಿದ್ಲು ಕಣೆ. ಅವಳಿಗೆ ಅದೃಷ್ಟ ಇಲ್ಲ ಬಿಡು, ಈಗ ಆ ಹೆಸರನ್ನ ನಾನ್ ತಗೊಳ್ತೀನಿ. ನೀನ್ ಹಾಡ್ತೀಯ? ಯಾಕೆ ನನಗ್ ಸಂಗೀತ ಬರಲ್ಲ ಅನ್ಕೊಂಡಿದ್ಯಾ? ಹಾಡ್ ತೋರ್ಸ್ಲ? ಅಯ್ಯೋ, ಇಲ್ಲಿ ಬೇಡ್ಬೇಕನ್ಕ, ಕಾಲೇಜ್ ಹುಡುಗರೆಲ್ಲ ಪರಾರಿ ಆಗೋಬಿಡ್ತಾರೆ. ಸ್ನೇಹಕ್ಕೆ ಆ ಹಳೆ ಕಂದಾಚಾರದ ಗೌರಿನೇ ಲಾಯಕು. ಗೌರಿ ಊಟ ಮಾಡಿದ್ಲ? ಅವಳು ಯಾಕೆ ಮಾಡ್ತಾಳೆ, ಬೆಳಗ್ನಿಂದ ಹಸ್ಕೊಂಡಿದ್ದಾಳೆ, ನನಗೂ ಹೇಳಿ ಹೇಳಿ ಸಾಕಾಯ್ತು. ಗೌರಿ, ಗೌರಿ, ನೀ ಇನ್ನೂ ಊಟ ಮಾಡಿಲ್ಲ ಅಂತ ಅವಳು ಹೇಳಿದ್ಲು, ಬಾತಾಯಿ ಊಟ ಮಾಡೋಣ. ನಂಗೆ ಹಸಿವಿಲ್ಲಪ್ಪ, ನಂಗೆ ಊಟ ಬೇಡ. ಹಾಗಂದ್ರೆ ಹೇಗಮ್ಮ, ಊಟ ಬಿಟ್ಟು ದಿನ ಎಲ್ಲ ಹೀಗಳ್ತಾ ಇದ್ರೆ ಮೈ ಏನಾಗ್ಬೇಕು? ಹೆಣ್ಣಾದವಳಿಗೆ ಇಷ್ಟೊಂದು ಹಠ ಇರಬಾರ್ದು. ಅವಳು ಕಾಲೇಜ್ ಹೋಗ್ಲೇಬಾರ್ದು ಅಂತ ನೀ ಹಠ ಹಿಡಿದಿಲ್ವೇನು? ಅವಳು ಓದಿ ಬುದ್ಧಿವಂತಳಾದ್ರೆ ನನಗೇನು ಹೊಟ್ಟೆವ್ರಿನ? ನಾನ್ ಹಠ ಹಿಡಿದಿರೋದು ಅವಳು ಯೋಗಕ್ಷೇಮ ದೃಷ್ಟಿಯಿಂದ. ಇಷ್ಟು ದಿವಸ ಹೆಣ್ಮಕ್ಳ ಜೊತೆಲಿ ಓದ್ತಾ ಇದ್ಲು, ನಾನ್ ಬೇಡ ಅಂತ ಹೇಳಿದ್ನ. ಈ ಗಂಡು ಹುಡುಗರ ಜೊತೆಲಿ ಓದ್ಬೇಕು, ಅದಷ್ಟು ಒಳ್ಳೇದಲ್ಲ ಅಂತೀನಿ. ನೀನ್ ಹೇಳೋದೆಲ್ಲ ಸರಿ ನಿಮ್ಮ, ಆದ್ರೂ ಇಷ್ಟು ದಿವಸ ನನ್ನ ಜೊತೆಲಿ ಓದಿದ್ದ ವಸಂತ, ವಸುಮತಿ, ಕನಕ ಎಲ್ರೂ ಅಲ್ಲಿರ್ತಾರಲ್ಲ, ಅವ್ರ ಹಾಗೆ ಅವ್ರ ಜೊತೆಲಿ ನಾನು ಓದೋದಲ್ಲಿ ತಪ್ಪೇ ನಮ್ಮ ಇದೆ. ನಮ್ಗೆ ಯಾಕಮ್ಮ ಇನ್ನೊಬ್ರು ಸುದ್ದಿ? ಬೆಂಕಿ ಸುಡುತ್ತೋ ಬಿಡುತ್ತೋ ಅದು ಬೆಂಕಿ ಅಂತ ತಿಳಿದ್ಮೇಲೂ ಅದಕ್ಕೆ ಯಾಕೆ ಕೈ ಹಾಕ್ಬೇಕು, ಅದನ್ನ ಯಾಕೆ ಕೆದಕ್ಬೇಕು? ಗೌರಿ, ಹೆಣ್ಣು ಕೆಡ್ಲಿ ಬಿಡ್ಲಿ, ಅವಳ ಜೀವನದಲ್ಲಿ ಒಂದು ಸಾರಿ ಅಪಖ್ಯಾತಿ ಬಂತು ಅಂದ್ರೆ ಮುಗೀತು. ಅದಕ್ಕೆ ಅಮ್ಮ ದೊಡ್ಡವ್ರು ಹೇಳ್ದಾಗೆ ಬಡವಾನಿನ ಮಡದಾಗಿರುಂತ ನಮ್ ಪಾಡಿಗೆ ನಾವಿರ್ಬೇಕಮ್ಮ. ಅಂತೂ ನಾವ್ ಯಾರಿಗೋ ಹೆದರಿ ಪಾಪ ಗೌರಿ ತಲೆ ಮೇಲೆ ಕಲ್ಲಾಕ್ಬೇಕು. ಅಂದ್ಮೇಲೆ ನಿಂಗೆ ನನ್ ಮೇಲೆ ನಂಬಿಕೆ ಇಲ್ವಮ್ಮ? ಅಯ್ಯೋ, ನನ್ನಾಣಿಗೂ ನಿನ್ಮೇಲೆ ನನ್ ಸಂಪೂರ್ಣ ನಂಬಿಕೆ ಇದೆ ಗೌರಿ. ಏನು ಲೋಕಾರೂಢಿ ಮಾತಾಡ್ದೆ ಅಷ್ಟೇ. ಹಾಗಾದ್ರೆ ನಾನು ಓದೋದಕ್ಕೆ ಒಪ್ಪಿಗೆ ಕೊಡಮ್ಮ. ಅಮ್ಮ ಅಮ್ಮ ನಿನ್ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಅಪ್ಪ ಲಕ್ಷ್ಮೀ ನರಸಿಂಹ ಸ್ವಾಮಿ ಆಣೆಗೂ ಹೇಳ್ತೀನಿ, ಯಾರಿಗೂ ಅವಮಾನ ಆಗೋ ರೀತಿಯಲ್ಲಿ ನಾನು ನಡೆಯಲ್ಲಪ್ಪ. ಅಮ್ಮ ಅಮ್ಮ ಎಳ್ ಕಾಳು ಮುಳ್ ಮನೆಯಷ್ಟು ಅಂತ ಪ್ರಸಂಗಕ್ಕೆ ನಾನು ಅವಕಾಶನೇ ಕೊಡೋದಿಲ್ಲಮ್ಮ. ಇದು ಸತ್ಯ ಅಮ್ಮ. ಅಮ್ಮ ಪ್ಲೀಸ್,
ಗೌರಿ, ನೀನ್ ಮದ್ವೆ ಮಾಡ್ಕೊಂಡು ಗಂಡನ್ ಮನೆಗೆ ಹೋಗೋಳು. ನಿನ್ನ ಆಸೆನ ಬಲವಂತವಾಗಿ ಬೇಡ ಅಂತ ಹೇಳೋಕೆ ನನಗೆ ಮನಸ್ಸೇ ಬರ್ತಾ ಇಲ್ಲಮ್ಮ. ಅಂದ್ಮೇಲೆ ಸರಿ ಗೌರಿ, ನಾಳೆ ಇಲ್ಲ ನೀ ಕಾಲೇಜ್ ಹೋಗ್ಬೋದು. ಸರಿಪ್ಪ, ಆದ್ರೆ ಈ ಮಾತನ್ನು ಈಗ್ಲೇ ಹೇಳ್ತೀನಿ. ಈ ಮನೆ ಹೆಸರು ಉಳಿಸೋದು ಅಳಿಸೋದು ಎರಡೂ ನಿನ್ ಕೈಲೇ ಇದೆ ಗೌರಿ. ಯಾವತ್ತು ನಿನ್ ಬುದ್ಧಿ ಕೆಡುತ್ತೋ ಆವತ್ತೇ ನೀನು ಮಾತ್ರ ಅಲ್ಲ ಈ ಮನೆನೇ ಕೆಡ್ತು ಅಂತ ತಿಳ್ಕೊ. ಅಮ್ಮ ಅಮ್ಮ, ಸರಿ ಸರಿ, ಅವ್ರು ಹಸ್ಕೊಂಡಿದ್ದಾರೆ, ಊಟದ ಬಾ. ಎಷ್ಟ್ ಚೆನ್ನಾಗ್ ಕಾಣಿಸ್ತೇ ಗೊತ್ತಾ? ಎಷ್ಟ್ ಚೆನ್ನಾಗ್ ಕಾಣಿಸ್ತೀನಿ? ಇಷ್ಟು. ಅಯ್ಯೋ, ನನ್ ಸ್ಕೂಲ್ ಗೊತ್ತಾಯ್ತು, ನಾನು ಇನ್ ಬರ್ತೀನಿ. ಅಮ್ಮ, ನಾನ್ ಕಾಲೇಜ್ ಹೋಗ್ಬಿಟ್ಟು ಬರ್ತೀನಿ. ಆಗ್ಲಿ, ಆಶೀರ್ವಾದ ಮಾಡು. ಈಗ ನಿನಗೆ ಸಂತೋಷವಾಯ್ತೇನಮ್ಮ? ಹೋಗ್ಬಿಟ್ಟು ಬರ್ತೀನಪ್ಪ. ನಮ್ ಗೌರಿ ಏನಾದ್ರೂ ಗಂಡು ಮಗ ಆಗಿದ್ರೆ ಎಷ್ಟು ಓದ್ತೀನಿ ಅಂತಂದ್ರೆ ಸಾಲ ಮಾಡಾರು ಓದಿಸ್ಬಿಡ್ತಿದ್ದೆ. ಈಗ್ಲೂ ಅಷ್ಟೇ ರೀ, ಮಗಳು ಓದ್ತಾ ಇದ್ದಾಳೆ ಅಂತ ಸುಮ್ಮನಿರ್ಬೇಡಿ. ಆದಷ್ಟು ಬೇಗ ಅವಳಿಗೆ ಒಂದು ಒಳ್ಳೆ ಗಂಡು ಹುಡುಕಿ. ಮಗಳ ಮದ್ವೆ ಆತ್ರ ನಿನ್ಗೆ ಒಪ್ಪಳಿಗೆ ಏನೇ? ನನಗಿಲ್ವೇನೆ, ಮಂಡಿಯಿಂದ ಬರ್ತಾ ಜೋಯಿಸ್ ನೋಡ್ಕೊಂಡು ಬರ್ತೀನಿ. ಆಯ್ತಾ? ಅಷ್ಟು ಮಾಡಿ. ಅಷ್ಟೇ, ಅದೇನ್ ಬೋರಯ್ಯ ಈ ಕಾಲೇಜು? ಅದೇ ಸೆಕೆಂಡ್ ನಮ್ ರಂಭೆ ಬಂದ್ಮೇಲೆ ನಂದನು ಮನ. ಯಾರಪ್ಪ ಅದು ನಿನ್ ರಂಭೆ? ಇವಳೆ ನೋಡಮ್ಮ, ಅಲ್ಲಿ ಅವಳ ಡ್ರೆಸ್ಸು, ವಾಕಿಂಗ್ ಸ್ಟೈಲು, ಸ್ಮೈಲು ಒಂದಿತ್ತಲ್ಲೋ. ಇಲ್ಲಮ್ಮ, ಇಲ್ಲ ಇಲ್ಲೇ ಓಡ್ ಮುಂದೆ ಇದೆ ಅಲ್ಲೋಣ. ನನ್ ರಂಭೆ ಆಕಾಶದಿಂದ ಧರಗಿಳಿದ ರಂಭೆ, ಆಕಾಶದಿಂದ ಧರಗಿಳಿದ ರಂಭೆ, ಇವಳೆ ಇವಳೆ ನನ್ ಮನದ ರಂಭೆ. ಅಲ್ಲೋಡ ರಿಯಲ್ ಬ್ಯೂಟಿ. ನೋಡೋಣ ನನ್ ಮಗನೇ, ಗೌರಿ ಹೇಗಿದ್ದಾಳು ನೋಡಪ್ಪ. ಶುದ್ಧ ಕತ್ತೇನೋ ಯಾಕೋ ಅಷ್ಟು ಅರ್ಥ ಆಗಲ್ಲನ. ಅಲ್ಲಯ್ಯ, ಇಂಥ ಸೌಂದರ್ಯವತಿಗೆ ಎಂತ ಹೆಸರಯ್ಯ? ಅದೇ ಮೇನಕ್ಕೆ ಊರ್ವಶಿ ತಿಲೋತ್ತಮೆ ಅಂತ ಹೆಸರಿಟ್ಟಿದ್ರೆ ನೋಡಪ್ಪ ಮನೆ ಗಂಟೆ ಹೋಗುತ್ತೆ. ಏನಾಗ್ತಾ ಇರಲಿಲ್ಲ, ಈ ತಾಪತ್ರದ ಕ್ಲಾಸಿಗೆ ಬೇರೆ ಹೋಗ್ಬೇಕು. ಇರ್ಲಿ ತಗೋ. ಗೌರಿ ನನ್ ಪಕ್ಕಕ್ಕೆ ಬರೆ. ಯಾವ ಬೆಂಚ್ ಪುಣ್ಯ ಮಾಡಿದ್ಯೋ? ಯಾರು ಗದ್ದಿದ್ಯೋ? ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್ ಹೇಗ್ ಬೇರೆ ಬೇರೆ ಆಗ್ತೀರಾ? ಕೋಪಿಸ್ಕೋಬೇಡವೆ, ನಾನು ಅಲ್ಲಿಗೆ ಬರ್ತೀನಿ. ಬೇಡ ಬೇಡ, ಅಲ್ಲೇ ಕೂತ್ಕೋ. ಗುರು, ನಾನಾದ್ರೂ ವಸಂತ ಆಗ್ಬಾರ್ದಿದ್ದೆ, ಅವ ನನ್ ಗೌರಿ ಆಗ್ತಾ ಇದ್ದೆ. ನಮಸ್ಕಾರ, ಕೂತ್ಕೊಳ್ಳಿ. ಅರವಿಂದ ಸರ್. ಆತ್ಮಾರಾಮ್ ಪ್ರೆಸೆಂಟ್ ಸರ್. ಅರ್ಜುನ ಸರ್. ಚಿಂತಾಮಣಿ. ಗಂಡು ಹುಡುಗರು ಹೆಣ್ಣು ಹುಡುಗರು ಒಂದೇ ರೂಮ್ ನಲ್ಲಿ ಪಾಠ ಕಲಿತೀರಾ? ಜೊತೆಯಲ್ಲಿ ಮೇಷ್ಟ್ರು ಇರ್ತಾರಮ್ಮ. ಮೇಷ್ಟ್ರು ಹೊರಟೋದ್ಮೇಲೆ ಇನ್ನೊಬ್ರು ಮೇಷ್ಟ್ರು ಬರೋ ತನಕ ನಾವೆಲ್ಲ ಆಚೆ ಕಡೆ ನಿಂತಿರ್ತೀವಿ. ಹಾಗಾದ್ರೆ ನೀವೆಲ್ಲ ಬೀದಿಲಿ ನಿಂತಿರ್ತೀರಾ? ಇಲ್ಲ ಕಣೋ, ಕ್ಲಾಸ್ ಬಿಟ್ಟ ಮೇಲೆ ನಾವೆಲ್ಲ ಹೊರಗಡೆ ನಿಂತಿರ್ತೀವಿ.
ನಮಗೆಂತ ಲೇಡೀಸ್ ರೂಮ್ ಒಂದಿದೆ, ಅಲ್ಲೋಗ್ ಕೂತಿರ್ತೀವಿ. ನಿಮ್ ಜೊತೆ ಎಷ್ಟ್ ಜನ ಹೆಣ್ಮಕ್ಳು ಓದ್ತಾ ಇದಾರಮ್ಮ? ತುಂಬಾ ಜನ ಇದಾರಮ್ಮ. ವಸಂತ, ವಸುಂಧರ, ಕನಕ, ಪಂಕಜ, ಅಂಬುಜ ಎಲ್ಲರೂ ನನ್ ಕ್ಲಾಸೇ. ಹೌದು, ನಿನಗೆ ಪಾಠ ಹೇಳ್ಕೊಡೋದು ಗಂಡು ಮೇಷ್ಟ್ರ ಹೆಣ್ಮೇಷ್ಟ್ರ? ಗಂಡು ಮೇಷ್ಟ್ರು. ಗಂಡು ಮೇಷ್ಟ್ರು ವಯಸ್ಸಾದವ್ರು ತಾನೆ? ಬಿಳಿಗಡ್ಡ ಅಂಡಿಸ್ಬಿಟ್ರೆ ಎಲ್ರು ವಯಸ್ಸಾದವ್ರೆ. ಏನಮ್ಮ ಹಠ ಮಾಡಿ ಕಾಲೇಜ್ ಸೇರ್ಕೊಂತಿದ್ಯಾ? ಎಲ್ಲ ಒಳ್ಳೇದಾದ್ರೆ ಸಾಕು. ಅವಳ ತಟ್ಟಿಲಿ ಯಾಕೋ ತಿಂತಿದ್ಯಾ? ನಿನಗೆ ತಂದು ಕೊಡ್ತೀನಿ ಇದು. ನಾನೇ ಕೊಡ್ತೀನಿ. ಹೋಮರ್ ಕೊಟ್ಟಿದ್ದಾರಾ? ಉದಾಸೀನ ಮತ್ತು ಸೋಮಾರಿತನ ಬಿಟ್ಟು ಏನ್ರಯ್ಯ ನಿಮ್ಗೆ ಹೇಳ್ತಾ ಇರೋದು? ಉದ್ಯಮಶೀಲರಾಗಲು ಮುಖ್ಯಮಂತ್ರಿ ಶ್ರೀ ಗುಂಡೂರಾವ್ ಅವರು ನಿನ್ನೆ ಇಲ್ಲಿ ಕನ್ನಡಿಗರಿಗೆ ಕರೆ ನೀಡಿದರು. ನಮ್ಮಲ್ಲಿ ಹಣವಂತರು ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನು ಸ್ಥಾಪಿಸಲು ಮುಂದೆ ಬರದೇ ಹೋದರು, ಕೆಲಸ ಮಾಡಲು ಸಿದ್ಧರಿಲ್ಲದೆ ಹೋದರೆ ಏನು ಮಾಡುವುದು ಎಂದು ಪ್ರಶ್ನಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಉದ್ಯಮಶೀಲರಾಗಿರುವಂತೆ ಪ್ರಪಂಚದ ಯಾವ ಭಾಗದಲ್ಲಿ ಹೋದರೂ ಅಲ್ಲಿ ಉಡುಪಿ ಹೋಟೆಲ್ಗಳಿರುವುದನ್ನು ಶ್ಲಾಘಿಸಿ ಅದೃಷ್ಟವಶಾತ್ ಉಡುಪಿ ಕರ್ನಾಟಕದಲ್ಲೇ ಇದೆ ಎಂದು ಸಮಾಧಾನ ಸೂಚಿಸಿದರು. ಕಳೆದ 10 ತಿಂಗಳ ಅವಧಿಯಲ್ಲಿ ತಮ್ಮ ಸರ್ಕಾರ ಸಾಕಷ್ಟು ಕೆಲಸ ಮಾಡಿದೆ ಎಂದು ಹೆಮ್ಮೆಯಿಂದ ಹೇಳಿದ ರಾಯರು ಸಾರ್ವಜನಿಕ ಸಹಕಾರಕ್ಕಾಗಿ ಏನೋ ಮಾಡ್ತಿದ್ದೆ ಕೆಲಸಗಾರನ ಕೂರಿಸ್ಕೊಂಡು. ಇವತ್ತಿನ ಪೇಪರ್ ನಲ್ಲಿರೋ ಸುದ್ದಿನ ಓದ್ ಹೇಳ್ತಾ ಇದ್ದೆಪ್ಪ. ಅಲ್ವೋ, ನೀನ್ ಓದು ಬರಹ ಮುಗಿಸ್ಕೊಂಡು ಅಪ್ಪನ ವ್ಯವಹಾರದಲ್ಲಿ ಸ್ವಲ್ಪನಾದ್ರೂ ಸಹಾಯ ಮಾಡ್ಬೇಕು ಅನ್ನೋ ಬುದ್ಧಿ ಬೇಡವನು ನಿಂಗೆ? ಸಹಾಯ ಮಾಡ್ತಿದ್ದೆಪ್ಪ, ಆದ್ರೆ ನಿಮ್ದೇ ಏನೇ ಬೇರೆ ನಂದೇನೇ ಬೇರೆ. ಏನು ಅಂತದ್ದು? ಎಲ್ರು ಹಣ ನಿಮ್ದೇ ಅಂತ ನೀವು ತಿಳ್ಕೊಂಡಿದ್ದೀರ. ನಿಮ್ಮ ಹತ್ರ ಇರೋ ಹಣ ಎಲ್ರಿಗೂ ಸೇರ್ಬೇಕಾದ್ದು ಅಂತ ನಾನ್ ತಿಳ್ಕೊಂಡಿದ್ದೀನಿ. ಆಯ್ತನೋ ಆಯ್ತು. ನಿಂಗ್ 1000 ರೂಪಾಯಿ ಖರ್ಚು ಮಾಡಿ ವಿದ್ಯೆ ಕಲ್ಸಿದ್ದಕ್ಕೆ ಮನೆಯನ್ನ ಸಾರಿಸಿ ಗುಡಿಸಿ ರಂಗೋಲೆ ಇಡೋ ಬುದ್ಧಿನೇ ಕಲ್ತಿದ್ಯಾ ಕಣೋ? ಹಾಗೆಲ್ಲ ಮಾಡಿದ್ರೆ ತಾನೇಪ್ಪ ನಮ್ಮನೆ ಕ್ಲೀನ್ ಆಗಿ ಚೊಕ್ಕಟವಾಗಿ ನೋಡಕ್ ಚೆನ್ನಾಗಿರೋದು. ಈ ತಲೆ ಹತ್ಯೆ ಬಿಟ್ಟು ಹೇಳಿದಷ್ಟು ಕೆಲಸ ಮಾಡೋ. ಏನಪ್ಪ ಮಾಡ್ಲಿ? ಈ ಪತ್ರಗಳನ್ನೆಲ್ಲ ನಮ್ ರಾಯಲ್ ಕೈ ಕೊಟ್ಟು ತಕ್ಷಣ ಆಕ್ಷನ್ ತಗೋಬೇಕು ಅಂತ ಹೇಳು. ಯಾರ್ದಪ್ಪ ಪತ್ರಗಳು? ನಮ್ ರೈತರದು. ಸಾಲ ತಗೊಂಡೋಗ 6-7 ವರ್ಷಗಳಾದ್ರೂ ಒಬ್ನಾದ್ರು ತಿಳಿಸಿಲ್ಲ. ಒಂದ್ 10 ಜನಕ್ಕೆ ಬಿಸಿ ತಗಲ್ಸ್ಬೇಕಣ್ಣ, ಆಗ್ಲೇ ಅವ್ರಿಗೆ ಬುದ್ಧಿ ಬರೋದು. ಬಡ್ಡಿ ಕೊಡ್ತಾ ಇದಾರಲ್ಲಪ್ಪ. ಬಡ್ಡಿ ಕೊಟ್ರೆ ಏನೇ ಬಂತು? ಇನ್ನು ಅಸ್ಲೇ ತೀರ್ಸಿಲ್ಲ. ಅದೆಲ್ಲ ನಿನ್ಗೆ ಯಾಕೆ? ಈ ತಗೊಂಡೋಗಿ ಸೀತಾರಾಮನ್ ಹತ್ರ ಕೊಡು, ಬಿಗ್ ವಿಷಯನೆಲ್ಲ ಅವ್ನು ಗಮನಿಸ್ಕೋತಾನೆ. ಸರಿ. ಓ ಬಂದೇನೋ, ಯಾಕೋ ಇಷ್ಟೊತ್ತು ಕೂಗಿದ ತಕ್ಷಣ ಬರ್ಕೊಡ್ದೇನೋ? ತಗೊಂಡೋಗಿ ಒಳಗಿಡು. ಕಾಳ ಹನುಮ ಕರಿಯ ಬಂದ್ರೆ ಇಲ್ಲಿ ಏನ್ ಬುದ್ಧಿ? ಏನ್ರಯ್ಯ ನಮ್ಮಪ್ಪನ ಹತ್ರ ಸಾಲ ಎಷ್ಟು ತಗೊಂಡಿದ್ದೀರಾ? 200 ಬುದ್ಧಿ, 500 ಬುದ್ಧಿ, 300 ಬುದ್ಧಿ. ಎಷ್ಟು ದಿವಸ ಆಯ್ತು? 6-7 ವರ್ಷ ಆಯ್ತು ಬುದ್ಧಿ. ಮದುವೆ ಅಂತ ಕಂಡು 4 ಮಕ್ಕಳಾದ ಇನ್ನೂ ಸಾಲ ತಿರ್ಲ ಬುದ್ಧಿ. ಸರಿ, ಬಡ್ಡಿನಾದ್ರೂ ಕೊಡ್ತಾ ಇದೀರಾ? 1000 ರೂಪಾಯಿ ಕೊಟ್ಟಿದ್ದೀವಿ ಬುದ್ಧಿ. ಮತ್ತ್ ನಮ್ಮಪ್ಪ ಲಾಯರ್ಗೆ ಪತ್ರ ಕೊಟ್ಟು ನಿಮ್ ಮನೆನೆಲ್ಲ ಜಪ್ತಿ ಮಾಡ್ಸೋದಲ್ಲಯ್ಯಾಂದೆ ನಮ್ಮಪ್ಪ ಏನಂತ ಕಟಕ್ನ? ತಗೊಳ್ಳಿ, ಇವತ್ತಿಂದ ನಿಮ್ ಸಾಲ ಎಲ್ಲ ತೀರೋಯ್ತು. ನನ್ನ ಕಾಲ್ಗೆ ಯಾಕೆ ಬೀಳ್ತೀರ? ಹೋಗ್ ನಮ್ಮಪ್ಪನ ಕಾಲ್ಗೆ ಬೀಳಿ, ಅಲ್ಲಿ ಬರ್ತಾ ಇದ್ದಾನೆ. ಧರ್ಮರಾಯರು ಬುದ್ಧಿ, ಧರ್ಮರಾಯರು ನಿಮ್ಮಿಂದ ಮನೆ ಉದ್ದಾರ ಆಯ್ತು ಬುದ್ಧಿ. ನನ್ನಿಂದ ನಿಮ್ಮನೆ ಉದ್ದಾರ ಆಯ್ತಾ? ಹೌದು ಬುದ್ಧಿ, ಈಗ ತಾನೇ ಸಾಲ ತೀರ್ತು ಅಂತ ಪತ್ರ ಹರ್ಕೊಟ್ರಲ್ಲ. ಪತ್ರ ಹರ್ಕೊಟ್ಟ? ಯಾವಾಗ ಕೊಟ್ಟೆ? ಈಗ ತಾನೇ ನಿಮ್ಮ ಮಗರು ತಂದ್ಕೊಟ್ರು ಬುದ್ಧಿ. ಸರಸ್ವತಿ, ಅವನು ಯಾರಪ್ಪ? ಅವನೇ ನಿಮ್ಮ ಅಣ್ಣ ಅಯೋಗ್ಯ. ಬಂದೆ, ಕರ್ಕೊಂಡ್ ಬರ್ತೀನಿ. ಬರ್ಲಿ, ಅವನ್ ಹುಟ್ಟಡ್ಗಿಸ್ಬಿಡ್ತೀನಿ, ಅವನ್ ಇಲ್ಲ ಅನಿಸ್ಬಿಡ್ತೀನಿ. ಇವತ್ತು ಏನ್ರಿ, ಯಾವಾಗ ನೋಡಿದ್ರು ಮಗನ ಮೇಲೆ ಕೈ ಎತ್ಕೊಂಡೇ ಬರ್ತಿರಲ್ಲ? ಅವನು ಮಾಡಿರೋ ಕೆಲ್ಸಕ್ಕೆ ಅವನ್ ಬೆನ್ಮೂಳೆ ಮುರಿದು ಮೂಲೆಯಲ್ಲಿ ಕೂರಿಸ್ಬೇಕು ಕಣೆ. ನಾನೇನಪ್ಪ ಅಂತ ತಪ್ಪು ಮಾಡ್ದೆ? ಹನುಮ ಕಾಳ ಕರಿಯಾಗಿ ಅವ್ರ ಪತ್ರಗಳನ್ನೆಲ್ಲ ಲಾಯರ್ ಕೈಲಿ ಕೊಟ್ಬಿಟ್ಟ ಅಂದ್ರೆ ಅದನ್ನೆಲ್ಲ ಹರ್ರ ಅವ್ರ ಕೈಗೆ ಕೊಟ್ಬಿಟ್ಟೇನು? ಅಸ್ಲಿಗಿಂತ ಬಡ್ಡಿನ ಹತ್ರಸ್ ಕೊಟ್ಟಿರುವಾಗ ಅವ್ರ ದುಡ್ಡು ನಮ್ಗೆ ಯಾಕೆ ಅಂತ ಕೇಳ್ದೇನೆ. ನಿನ್ನ ವಂಶೋದ್ಧಾರಕನ ಮಾತನ್ನ, ಇವನ ಕೈಲೇನಾದ್ರೂ ಆಸ್ತಿ ಕೊಟ್ಬಿಟ್ರೆ 3 ದಿವಸದಲ್ಲಿ ನುಂಗಿ ನೀರ್ ಕುಡಿದ್ಬಿಡ್ತಾನೆ ಅಷ್ಟೇ. ಸುಮ್ನೆ ಯಾಕಪ್ಪ ಆಸ್ತಿ ಆಸ್ತಿ ಅಂತ ಬಡ್ಕೋತೀಯ?
ನಾನು ಬುದ್ಧಿವಂತಿಕೆಯಿಂದ ಈ ಆಸ್ತಿ ಮಾಡೋ ಹೊತ್ತಿಗೇನೋ ಈ ಅಂತಸ್ತು ಬಂದಿರೋದು. ಇಲ್ಲದೆ ಹೋದ್ರೆ ನೀವು ಎಲ್ಲರ ಹಾಗೆ ಕೂಲಿ ನಾಲಿ ಮಾಡಿಕೊಂಡು ಕಂಡವ್ರ ಮುಂದೆ ಕೈ ಚಾಚಬೇಕಾಗಿತ್ತು. ದುಡ್ದು ತಿನ್ನೋದ್ರಿಂದ ಅವಮಾನ ಏನಿಲ್ಲಪ್ಪ, ಆದ್ರೆ ಈ ತರ ಕಂಡವ್ರ ದುಡ್ಡು ತಿನ್ನಬಾರ್ದು ಅಷ್ಟೇ. ಏನಲ್ಲ ವೇದಾಂತ ಓದೋಕ್ ಬಂದ್ಬಿಟ್ಯಾ? ವೇದಾಂತ ಅಲ್ಲಪ್ಪ, ಜೀವನದ ಒಂದು ಸತ್ಯ, ಮನುಷ್ಯನಿಗೆ ಹಣನೇ ಮುಖ್ಯ ಅಲ್ಲ. ನಾನು ನೀವು ನಮ್ ಜೊತೆ ಕೆಲಸ ಮಾಡೋರೆಲ್ಲ ಬದುಕಬೇಕು. ಏನೋ ಭಾಷಣ ಬಿಗಿತ್ತಿದ್ಯೋನೋ ಭಾಷಣ, ನಿನಗೆ ನಾಲ್ಕು ನಿನಗೆ ನಾಲ್ಕು ಬಿಗಿತ್ತಿದ್ ನೋಡು. ನೀನು ಜನರು ಬಲ್ಲಿದರು ನಮ್ಮವರೇ ಎಲ್ಲ ನಮ್ಮವರೇ, ನಾನೇನು ನೀನೇನು ಅವನೇನು ಒಂದೇ ಎಲ್ಲರು. ಮೋಡಗಳು ಕರಗುತ್ತ ನೀರಾಗಿ ಮಳೆಯನು ನೆಲದಲ್ಲಿ ಹರಿಸುತ್ತಿರೆ, ನೆಲವೆಲ್ಲ ನಗು ನಗುತ್ತ ಹಚ್ಚನೆ ಹಸಿರಾಗಿ ಬೆಳೆಯನು ಜನರಿಗೆ ಕೊಡುತ್ತಲಿರೆ. ಸಂತೋಷದಿ ನೀ ಬಾಳದೆ, ಸಂತೋಷದಿ ನೀ ಬಾಳದೆ, ಏಕೆ ಹೊಡೆದಾಡಿ ಕದಡುವೆ. ನೀನು ಒಂದೇ ಎಲ್ಲರು. ಸಾಕ್ಷಾತ್ ದೇವಿಯವರೇ, ನಿಮ್ಮ ಅಂದಕ್ಕೆ ಬಂಗಾರದ ಗುಲಾಬಿಯನ್ನೇ ಕೊಡಬೇಕು.
ಆದರೆ ಬಡವನಾದ ನಾನು ಈ ಆರ್ಡಿನರಿ ಗುಲಾಬಿಯನ್ನೇ ಕೊಡುತ್ತಿದ್ದೇನೆ, ಸ್ವೀಕರಿಸಿ. ಇಲ್ಲ ಅನ್ನಬೇಡಿ. ಅಯ್ಯೋ, ಹೋದಿರಾ, ಹೋಗಿಬಿಟ್ಟಿರಾ? ಈ ಗುಲಾಬಿ ನಿಮಗಾಗಿ ಕಾಯುತ್ತಿದೆ, ನಾನು ನಿಮಗಾಗಿ ಕಾಯುತ್ತಿದ್ದೇನೆ. ಅಯ್ಯೋ, ಇದು ನಿಮಗಲ್ಲ. ಆಯ್ತಾ, ನಮ್ಮ ಮುಖದ ಮಂಗಳಾರತಿ. ಬಹಳ ಬಡಾಯ ಕಷ್ಟ ಇದ್ದೆ, ವಿದ್ಯಾ ಬೇಸ್ತು. ಅನುಭವ ಆಗ್ಲೇಬೇಕು. ಗೌರಿ, ಏನು, ಏನಾಯ್ತು, ಯಾಕೆ ಗೌರವ ಆಡ್ತಾ ಇದೀಯಾ? ಚಿಂತಾಮಣಿ, ಆ ಚಿಂತಾಮಣಿ ನಾವು ಸ್ನೇಹಿತರನ್ನು. ಏನ್ ಮಾಡಿದ್ನಿ ಅವನು? ನಾನ್ ಬರ್ತಿದ್ದಾಗೆ ಗುಲಾಬಿ ಹೂ ತಂದು ಕೊಡ್ತಾನೆ ಕಣೆ. ಅಯ್ಯೋ, ಇಷ್ಟೇನೆ, ಶುದ್ಧ ಅಂಜುಬಿರಿಕೆ ಕಣೆ ನೀನು. ಇಲ್ಲಿ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ ಅನ್ನೋ ತರ ಇದೆ. ಏನಾಯ್ತ ಈಗ? ಏನೋ ನಿನ್ ಮೇಲೆ ಆಸೆ ಆಯ್ತು, ಅದಕ್ಕೂ ತಂದು ಕೊಟ್ಟ, ಅದಕ್ಕೆ ಕಳೋದ್ ಯಾಕೆ? ನಿಂಗ್ ಗೊತ್ತಿಲ್ಲ ಕಣೆ, ನಮ್ಮಮ್ಮ ಒಂಥರ. ಮೊದಲೇ ನಾನು ಕಾಲೇಜ್ಗೆ ಹೋಗೋದಕ್ಕೆ ಒಪ್ಲಿಲ್ಲ. ಈಗ ಈ ತರ ಎಲ್ಲ ಏನಾದ್ರೂ ನಡೀತಿದೆ ಅಂತ ಗೊತ್ತಾದ್ರೆ ನನ್ ಓದನ್ನ ನಿಲ್ಸ್ಬಿಡ್ತಾರೆ ಕಣೆ. ಬೇಡ, ಧೈರ್ಯವಾಗಿ ಇವತ್ತೇ ಕಡೆ. ಚಿಂತಾಮಣಿನೇ, ಯಾವ ಹುಡುಗನ ನಿನ್ ತಂಟೆಗೆ ಬರದೇ ಇರೋ ಹಾಗೆ ನಾನ್ ಮಾಡ್ತೀನಿ. ನೀನ್ ಗೌರಿಗೆ ಗುಲಾಬಿ ಹೂ ಕೊಡಕ್ ಹೋಗಿ ಮಗಕ್ ಮಂಗಳಾರತಿ ಮಾಡಿಸ್ಕೊಂಡಿಲ್ಲ, ಅಲ್ಲಿ ನೋಡು ಪಂಕಜ ಬರ್ತಾ ಇದ್ದಾಳೆ. ಈಗ ನೋಡು ನಾನು ಏನ್ ಮಾಡ್ತೀನಿ ಅಂತ. ಕೊಡು ಹೂನ. ಕಷ್ಟ ಪಟ್ಬಿಡು. ಥ್ಯಾಂಕ್ ಯು. ದಿಗ್ವಿಜಯ ಭವ. ಒಲವಿನ ಪಂಕಜ, ನಿನಗಾಗಿ ಈ ಹೂ ತಂದಿರುವೆ. ಈ ಹೂವೇನ ಗೌರಿ ಕೊಟ್ಟಿದ್ದು? ಹೌದೌದು, ದೇವರಣೆಗೂ ಇದೇ ಹೂ. ಇದೇ ಹೂ ನಾನು ಕೊಡ್ಬೇಡ, ಮುಡಿಸು. ಹೆಣ್ ಹುಡುಗಿರು ಅಂದ್ರೆ ಏನಂತ ಅನ್ಕೊಂಡ್ರು? ನಾವ್ ಇಲ್ಲಿಗೆ ಬರೋದು ವಿದ್ಯೆ ಕಲಿಯೋಕೆ, ಹನಿ ಮುನ್ಗಲ್ಲ, ಇವತ್ತೇ ಕಡೆ. ಇನ್ನೊಂದ್ ದಿವಸ ಹೀಗೇನಾದ್ರೂ ಬಾಲ ಬಿಚ್ಚಿದ್ರು ಈ ಮಿಲಿಟರಿ ಪಂಕಜ ಶೂಟ್ ಮಾಡ್ಬಿಡ್ತಾನೆ. ಹುಷಾರ್. ಆತ್ಮಕ್ಕೆ ಶಾಂತಿ ದೊರಕಲಿ. ಮಿತ್ರ, ಪಂಕಜನ್ ಸತಿ ಮಾಡ್ಕೊಳಕ್ ಹೋಗಿ ಸತ್ತೆ ಹೋದ್ಲಲ್ಲ ಮಿತ್ರ. ರಘುಪತಿ ಕಾಲೇಜ್ ಫೀಸ್ ಕಟ್ಟಕ್ಕೆ ಇವತ್ತೇ ಕೊನೆ ದಿನ. ಹೌದೇನಮ್ಮ, ನಿನ್ನೆ ಯಾಕೆ ಹೇಳಿಲ್ಲ? ಎಷ್ಟು ಬೇಕಾಗಿತ್ತು? 30 ರೂಪಾಯಿ. ₹30 ನಿನ್ ಫೀಸು, ₹10 ನಿನ್ ಖರ್ಚಿಗೆ. ನಂಗ್ ಬೇಡಪ್ಪ. ನಂಗೇನ್ ಖರ್ಚಿದೆಪ್ಪ, ನಂಗ್ ಬೇಡ, ಬರ್ತೀನಪ್ಪ. ಏನದು, ಏನದು ಮಗಳ ಜೊತೆ ಗುಟ್ಟಾದ ವ್ಯವಹಾರ? ಏನಿಲ್ಲ ಶಾಂತಾ, ಗೌರಿ ಫೀಸ್ ಕೇಳಿದ್ದು ಕೊಟ್ಟೆ ಅಷ್ಟೇ. ಇಷ್ಟೆಲ್ಲ ಗಮನಿಸೋ ನೀವು, ಅವಳ ಮದುವೆ ವಿಷಯ ಸ್ವಲ್ಪ ಗಮನಿಸಿದ್ರೆ? ಗಮನಿಸ್ತಾ ಇದ್ದೀನಪ್ಪ, ಅವ್ ಮನೆ ಶ್ರೀನಿವಾಸ್ಪುರದಲ್ಲಿ ಒಂದು ಕಂಡಿತ್ತು. ವಿಚಾರಿಸ್ದೆ, ನಮ್ ಯೋಗ್ಯತೆ ಮೇಲೆ ವರೋಪಚಾರ ಕೇಳ್ತಾ ಇದ್ದಾರೆ. ಏನೋ ಹೆಚ್ಚು ಕಡಿಮೆ ಮಾತಾಡಿ ಮುಗಿಸ್ಬಿಡ್ಬಾರ್ದ? ಅಯ್ಯೋ, ಗಂಡಿನ ತಂದೆ ತಾಯಿಗಳು ತುಂಬಾ ಜಿಗುಟು, ಬೆಟ್ಟದಷ್ಟು ಕೇಳ್ತಾ ಇದ್ದಾರೆ. ಸ್ವಲ್ಪ ಕಡಿಮೆ ಮಾಡ್ಕೊಡಿ ಅಂತಂದ್ರು ಕಡ್ಡಿ ತುಂಡು ಮಾಡ್ದ ಮಾತಾಡ್ಬಿಟ್ರು. ಏನ್ ಮಾಡಕ್ಕಾಗುತ್ತೆ ಹೇಳು? ನಮ್ ಗೌರಿಗೊಂದು ಗಂಡನ್ನ, ಆ ಬ್ರಹ್ಮ ಬರ್ತಿದ್ದಾನೋ ಇಲ್ವೋ. ಆಗ್ಬೇಕು ಅನ್ನೋ ಕಾಲ ಬಂದಾಗ ಯಾರು ನಿಲ್ಸಕ್ಕಾಗಲ್ಲ. ಯಾಕೆ ಯೋಚನೆ ಮಾಡ್ತೀ? ಮಧ್ಯಾಹ್ನದ ಪೀರಿಯಡ್ ನಲ್ಲಿ ಇಂಪಾರ್ಟೆನ್ಸ್ ಪರ್ಚೇಸ್ ಕೊಡ್ತೀನಿ ಅಂತ ಹೇಳಿದ್ರೆ ಪಾಲಿಟಿಕ್ಸ್ ಕ್ಲಾಸ್ ಬಹಳ ಬೋರಪ್ಪ, ತಲೆನೋವು ಬಂದ್ರೆ ಹೋಗೋದೇ ಇಲ್ಲ. ಏನ್ ಕ್ಲಾಸ್? ಪಂಕಜಮ್ಮ. ಏನ್ ಚಲ್ವಯ್ಯ? ನಿಮ್ಗೊಂದ್ ಪಾರ್ಸಲ್ ಬಂದದೆ, ತಗೊಂಬ. ಏನೇ ಅದು ಬಾಕ್ಸು? ಗಿಫ್ಟ್. ಯಾರೇ ಕಳಿಸಿರೋದು? ಫ್ರಮ್ ಅಡ್ರೆಸ್ ಇಲ್ಲ. ಹಾ, ನಮ್ ಸೋದ್ರ ಮಾವಂದೇ ಇರ್ಬೇಕು. ಲಾಸ್ಟ್ ಟೈಮ್ ಡೆಹರಾಡೋನಿಂದ ನನ್ ಬರ್ತ್ಡೇಗೆ ಚಿನ್ನದ ಉಂಗುರ ಕಳಿಸಿದ್ರು ಕಣೆ. ಹೌದೌದು, ಪೆಟ್ಟಿಗೆ ಸೈಜ್ ನೋಡಿದ್ರೆ ಈ ಸಲ ಚಿನ್ನದ ಡಾಬೆ ಕಳಿಸಿರ್ಬಹುದು.
ಓಹೋ ಶಾರದಮ್ಮನವರು ಬನ್ನಿ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ನಿಮ್ಮನ್ ಕಂಡು ಒಂದೆರಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಏನಮ್ಮ ಏನ್ ವಿಶೇಷ? ನಿಮಗೆ ತಿಳಿದಿರೋ ವಿಶೇಷ ನಮ್ಮಲ್ಲಿ ಏನಿದೆ ಜೋಯಿಸಿ, ಗೌರಿ ಮದುವೆ ವಿಷಯ ಏನ್ ಮಾಡಿದ್ರಿ ಅಂತ ಕೇಳೋಕ್ ಬಂದ. ಯಾವ್ದಾದ್ರು ಗಂಡು ಗೊತ್ತಾಯ್ತೇನು? ನೀವು ಮನಸ್ಸು ಮಾಡಿದೆ ಗಂಡು ಸಿಗುತ್ತಾ? ಅವಳು ಕಾಲೇಜಿಗೆ ಹೋದ್ಮೇಲಂತೂ ನಮ್ಮ ಯಜಮಾನ ಯೋಜನೆ ಮರ್ತು ಬಿಟ್ರು. ಜೋಯಿಸ್ರಿ, ನೀವೇ ದೊಡ್ಡ ಮನಸ್ಸು ಮಾಡಿ ನಮ್ ಗೌರಿಗೆ ಒಂದು ದಾರಿ ತೋರಿಸ್ಬೇಕು. ಅದಕ್ಕೇನಮ್ಮ, ನಿಮ್ದು ಎಂಥ ವಂಶ ಎಂಥ ಕುಟುಂಬ, ಹುಡುಗಿನ ರೂಪಂತೆ ಗುಣವಂತೆ ನಮ್ಮ ಅನಂತರಾರು ಏನಾದ್ರು ಸ್ವಲ್ಪ ಶ್ರೀಮಂತರ ಆಗಿದ್ದಿದ್ರೆ ಗಂಡುಗಳು ಸಾಲೆ ನಿಂತ್ಕೋತಾ ಇತ್ತು ಮನೆ ಬಾಗ್ಲಲ್ಲಿ. ನೀವೇನು ಯೋಚನೆ ಮಾಡ್ಬೇಡಿ ಶಾರದಮ್ಮ, ನಿಮ್ ಮನೆ ಮುಂದೆ ಓಲ್ಗ ಉತ್ಸವ ಭಾರ ನಂದು. ಸರಿನೆ ಜೋಯಿಸ್ರಿ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಸರಿ ಸರಿ, ನಾ ಬರ್ತೇನೆ. ಆಯ್ತು, ಮನೇಲಿ ಯಾರು ಇಲ್ಲ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಎಕ್ಸಾಮ್ ಓದೋಷ್ಟಕ್ಕೆ ಟೈಮ್ ಸರಿ ಹೋಗುತ್ತೆ. ನಿನ್ ತಾಪತ್ರೆ ಯಾವಾಗ್ಲೂ ಇದ್ದಿದ್ದೆ. ಏ ಗೌರಿ, ಕ್ಲಾಸ್ಗೆ ಏನ ಟೈಮ್ ಇದೆ, ಇಲ್ಲಿ ಕೂತಿರೋಣ ಬಾ. ಏನೇ ಗೌರಿ, ಏನೇ ಅದು? ಅಮ್ಮ ನಿಮಗೊಂದು ಕಾಗದ ಬಂದಿದೆ. ಯಾರು ಚಲವಯ್ಯ? ನಿಮಗಲ್ಲ, ಗೌರಮ್ಮನಿಗೆ. ನಂಗ? ಹೌದಮ್ಮ, ನಿಮಗೆ. ಕುಮಾರಿ ಗೌರಿ ಬಿ ಎ ತರಗತಿ. ಯಾರ್ದೇ ಅದು ಕಾಗದ? ನಂಗೇನೆ ಗೊತ್ತು, ಒಡೆದ್ ನೋಡು ಗೊತ್ತಾಗುತ್ತೆ. ಈಗೇನು ಅವಸರ ಇದಕ್ಕೆ, ಆಮೇಲೆ ನೋಡಿದ್ರೆ ಆಯ್ತು. ಏನೇದು ಸಮಾಚಾರ? ಬಹಳ ಗುಟ್ಟು ಮಾಡ್ತಾ ಇದೀಯಾ? ಲವ್ ಲೆಟ್ರ? ಯಾಕೆ ನಗ್ತಿ? ಇನ್ನೇನ್ ಮತ್ತೆ? ನಂಗ್ ಲವ್ ಲೆಟ್ರ? ನಂಗೇನ ಲವ್ ಲೆಟ್ರ್ ಬರೆಯೋರು? ಹಾಗಾದ್ರೆ ಗುಟ್ಟಿ ಯಾಕೆ ಕೊಡು, ಒಡೆದ್ ನೋಡಿ ಬಿಡೋಣ. ಇರು ಇರು ತಾಳೆ, ಒಂದು ನಿಮಿಷ. ಗೌರಿಗೊಂದು ಕಾಗದ ಬಂದಿದೆ, ಅದ್ ಯಾವ್ದು ಅಂತ ವಿಚಾರಿಸ್ತಾ ಇದ್ದೆ. ಆಶಾ, ಅದು ಯಾವ್ದು ಅಂತ ನಂಗೆ ಗೊತ್ತಿಲ್ಲ. ಓದಿದ್ರೆ ಯಾರ್ದು ಅಂತ ತಾನಾಗ್ ಗೊತ್ತಾಗುತ್ತೆ. ಅದಕ್ಕೆ ಯಾಕೆ ಇಷ್ಟು ಕಷ್ಟ ಆಗುತ್ತೆ? ನೋಡಿ ಜಲ್ದಿ ಹಿಡಿತು, ಕ್ಲಾಸ್ ಹೋಗೋಣ ಬನ್ನಿ. ನೆಕ್ಸ್ಟ್ ಪೀರಿಯಡ್ಗೆ ಮುಂಚೆ ಸಿಗ್ತಾಳಲ್ಲ, ಆವಾಗ ವಿಚಾರಿಸ್ಕೊಳ್ಳೋಣ. ನಡಿಯೆ. ಅಪ್ರಿಸಿಯೇಷನ್ ಆಫ್ ಕಾಳಿದಾಸ ಮೇಘದೂತ. ಇವತ್ತು ಕಾಳಿದಾಸನ ಮೇಘದೂತನ ಬಗ್ಗೆ ಪ್ರಶಂಸೆಗಳನ್ನ ನೋಡೋಣ. ಗೋತೆ ಏನ್ ಹೇಳಿದಾನೆ ಅಂದ್ರೆ, ಅಂಡ್ ಮೇಘದೂತ ದಿ ಕ್ಲೌಡ್ ಮೆಸೆಂಜರ್ ಹೂ ಎವರ್ ಸೀಕ್ಸ್ ಹಿಮ್ ನಾಟ್ ಆಸ್ ಎ ಫ್ರೆಂಡ್ ಆಫ್ ದಿ ಸೋಲ್ ಸ್ವಿಫ್ಟ್ ಮೂವಿಂಗ್ ಕ್ಲೌಡ್ ಏರಿಯಲ್ ಟ್ರಾವೆಲರ್ ಹೂ ಎವರ್. ಕಾಗದ ಬರೆಯವರು ಯಾರಿದ್ದಾರೆ? ಬರೆಯುವಷ್ಟು ನೆಂಟರು ಯಾರಿದ್ದಾರೆ? ಗೌರಿ, 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 ಈಗ ನಾ ಏನಮ್ಮ ಹೇಳ್ತಾ ಇದ್ದೆ? ಯಾಕಮ್ಮ, ನಿಂಗ್ ಮೈ ಹುಷಾರಿಲ್ವೇನು? ಎಸ್ ಸರ್, ಸ್ವಲ್ಪ ತಲೆನೋವು. ಬೇಕಾದ್ರೆ ಮನೆಗೆ ಹೋಗಮ್ಮ. ಥ್ಯಾಂಕ್ ಯು ಸರ್. ಸರ್, ನನಗೂ ಸ್ವಲ್ಪ ತಲೆ ನೋವ್ತಾ ಇದೆ. ಇವಳು ತಲೆನೇ ಇಲ್ಲ, ತಲೆನೋವು ಹೇಗೆ ಬರುತ್ತೆ? ಇದ್ರ ಬಗ್ಗೆ ರವೀಂದ್ರನಾಥ್ ಟ್ಯಾಗೋರ್ ಏನಪ್ಪ ಹೇಳ್ತಾರೆ ಅಂದ್ರೆ, ಅಟ್ ಯೂತ್ ಕಾರನೇಷನ್ ಕಾಳಿದಾಸ ಯು ಟುಕ್ ಯುವರ್ ಸೀಟ್ ಯುವರ್ ಬೆಲವೆಟ್ ಬೈ ಯುವರ್ ಸೈಟ್ ಇನ್ ಲವ್ಸ್ ರಿಮಿವಲ್ ಪ್ಯಾರಡೈಸ್.
ಅಮ್ಮ ಅಕ್ಕ ಬಂದ್ಲು ಅಕ್ಕ ಬಂದ್ಲು. ತೊಂದ್ರೆ ಕೊಡ್ಬೇಡಪ್ಪ, ಆ ಕಡೆ ಹೋಗು. ನಿಂಗೆ ಸ್ಕೂಲ್ ಇಲ್ವಾ ಇವತ್ತು? ನಮ್ ಸ್ಕೂಲ್ ಕಬಡ್ಡಿಲ್ ಗೆದ್ದು ಬಿಡ್ತು, ಅದಕ್ಕೆ ಹತ್ರದ. ಗೌರಿ, ಯಾಕಮ್ಮ ಇವತ್ತು ಕಾಲೇಜಿಗೆ ರಜಾನಾ? ಆ ತರ ಎಲ್ಲ ಏನಿಲ್ಲಮ್ಮ. ಮತ್ತೆ ಯಾಕಿಷ್ಟು ಬೇಗ ಬಂದ್ಬಿಟ್ಟೆ? ಮೈಗೆ ಹುಷಾರಿಲ್ವಾ? ಅದೆಲ್ಲ ಏನಿಲ್ಲ, ನಂಗೆ ಸ್ವಲ್ಪ ತಲೆನೋವಿತ್ತು, ಅದಕ್ಕೆ ರಜಾ ಹಾಕ್ಬಿಟ್ಟು ಬಂದ್ಬಿಟ್ಟೆ. ಹೌದೇನು? ಬಹಳ ಓದ್ಬಾರ್ದು ಅಂತ ಸಾವಿರ ಸರಿ ಹೇಳ್ದೆ, ನನ್ ಮಾತು ಕೇಳ್ದಿಯಾ? ಆ ಪಾಠ ಕಣ್ಣು ದಣಿಸಿದ್ರೆ ತಲೆನೋವು ಬರ್ದೆ ಇನ್ನೇನಾಗುತ್ತೆ? ಮೊದ್ಲು ತಲೆ ತಣ್ಣೀರ್ ಬಟ್ಟೆ ಕಟ್ಕೋ, ಒಂದ್ ಗಳಿಗೆ ಸುಧಾರಿಸ್ಕೋ. ರಾಮು, ಗೂಡಲ್ಲಿ ಎಂಟಾಣಿದೆ, ಎರಡನ ಸಿನಿ ಮಾತ್ರ ತಗೊಂಡ್ ಬಾ. ಅದೆಲ್ಲ ಏನ್ ಬೇಡಮ್ಮ, ರಾತ್ರಿ ತುಂಬಾ ಹೊತ್ತು ನಿದ್ದೆ ಬರ್ಲಿಲ್ಲ, ಈಗ ಸ್ವಲ್ಪ ಕಣ್ಣು ಮುಚ್ಕೊಂಡು ನಿದ್ರೆ ಮಾಡಿದ್ರೆ ಸರಿ ಹೋಗುತ್ತೆ. ಅಮ್ಮ, ನಾನ್ ಹಂಗೆ 10% ಪೆಫರ್ಮೆಂಟ್ ತಗೊಂತೀನಿ. ಸರಿ ಸರಿ, ಬೇಗ ಹೋಗು. ನೋಡಮ್ಮ, ನೀನ್ ಬಾಗ್ಲ ಹಾಕೊಂಡು ಮಲ್ಕೋ, ರಾಮು ತೊಂದ್ರೆ ಕೊಡದಾಗ ನಾನ್ ನೋಡ್ಕೊಳ್ತೀನಿ. ಹೋಗಮ್ಮ. ಒಲವಿನ ಆರಾಧ್ಯ ದೇವತೆ, ನನ್ನ ಪ್ರಾಣೇಶ್ವರಿ ಗೌರಿ, ನಾನು ನಿನ್ನನ್ನು ಪ್ರೇಮಿಸುತ್ತೇನೆ. ಕುರುಡನಾಗಿದ್ದೆ, ಆದರೆ ಅಂದು ಜನವರಿ 26ನೇ ತಾರೀಕು ರಿಪಬ್ಲಿಕ್ ಡೇ ವಿಶೇಷ ಕಾರ್ಯಕ್ರಮವನ್ನು ನೀವು ನೋಡುತ್ತಿದ್ದಾಗ ಸ್ನಾನ ಮಾಡಿರ್ಲಿಲ್ವೇ? ಮಾಡ್ದೆಮ್ಮ. ಮತ್ತೆ ಪುನಃ ಯಾಕೆ ಮಾಡ್ದೆ? ಹೊಲಸ್ ಮುಟ್ಟಿ ಮೈಲಿಗೆ ಆಗೋಯ್ತು.
ಅದಕ್ಕೆ. ಸರಿ ಸರಿ, ಬೆಳಗ್ಗಿನಿಂದ ತಲೆನೋವು ಅಂತಿದ್ದೆ, ತಲೆನ ಚೆನ್ನಾಗಿ ತಿಕ್ಕಿ ಆರಿಸ್ಕೊಮ್ಮ. ನನ್ ತಲೆನೋವಲ್ಲ, ಗಾಳಿ ಹಾರೋ ಎತ್ಕಣೋ. ಅನಾಸನು ಬೇಡ, ಕಿನಾಸನು ಬೇಡ. ನಿನ್ನೆ ನಿಂಗೆ ಸಂಸ್ಕೃತನಲ್ಲ ಮಾಡಿದ್ಯಾ? ಓ, ಇವತ್ತು ಬೆಳಗ್ಗೆ ಮಾಡಿ ಮುಗಿಸ್ಬಿಟ್ಟೆ. ಗುಡ್ ಬಾಯ್. ಚರಿತ್ರೆ ಪಾಠದಲ್ಲಿ ಕ್ವೆಶನ್ಸ್ ಕೇಳ್ತೀನಿ ಬಾ. ಏನಮ್ಮ ಏನ ಚಿಂತಾಮಣಿ, 9 ಗಂಟೆಗೆ ಬಂದು ಕಾಯ್ತಾ ಇದೀಯಾ? ಅಭ್ಯಾಸ ಮಾಡ್ತಾ ಇದ್ದಾನೆ ಅಭ್ಯಾಸ. ಈ ವರ್ಷ ನೀನು 4 ಸಲ ಫೇಲ್ ಆದ್ರೆ ಮಾತ್ ಬಂದ್ ಕೆಲಸ ಖಾಯಮ್ಮು. ಮುಚ್ಚೋಬಾಯಿ. ಅಲ್ಲಯ್ಯ, ಬೆಳಿಗ್ಗೆಯಿಂದ ಒಂದೆಣ್ಣು ಮಗು ಬರಲಿಲ್ಲ ಅಂತ ಹೊರಗ್ತಾ ಇದೀನಿ, ಆ ಹೊಟ್ಟೆ ಮೇಲೆ ತುಪ್ಪ ಹಾಕಿ. ಇನ್ನೇನೋ ಮತ್ತೆ, ಪರಿಮಳ ಬರ್ತಾಳೆ, ಪರಮೇಶ್ವರಿ ಬರ್ತಾಳೆ ಅಂತ ಊರಿಗೆ ಮುಂಚೆ ಬಂದು ಕೂತಿದ್ಯಾ? ಅಲ್ಲೋ ರೊಮ್ಯಾನ್ಸ್ ಅಂದ್ರೆ ಬಿಟ್ಟಿನ ಅಂತ ಸಿದ್ಧಿ ತಪಸ್ ಮಾಡ್ಬೇಕು. ನೀನ್ ಹೀಗೆ ತಪಸ್ ಮಾಡ್ತಿದ್ರೆ ಹುಡುಗಿರೆಲ್ಲ ಸಿಗೋದು ಬೈಗಳು ಕಣ. ನೀನ್ ಹೋಗಿದ್ದಾಗೆ ಅದೇ ಸಿಗೋದು, ಕೂತ್ಕೋ. ನಿನ್ನೆ ಪ್ರೊಫೆಸರ್ ಏನಂದ್ರು ಗೊತ್ತಾ? ಏನ್ ಹೇಳಿದ್ರು? ನಿಮ್ಮಂತ ಹುಡುಗರಿದ್ರೆ ಕಾಲೇಜ್ ಒಳ್ಳೆ ಹೆಸರು ಬರಲ್ಲ ಅಂದ್ರು. ಅಲ್ಲಯ್ಯ, ನನಗೆ ಒಳ್ಳೆ ಹೆಸರಿಲ್ಲ, ಇನ್ ಈ ಕಾಲೇಜಿಗೆ ಎಲ್ಲಿಂದ ಒಳ್ಳೆ ಹೆಸರು ತಂದ್ಕೊಡ್ಲಿ ಅಂತ ಕೇಳಬಾರ್ದೇನೋ. ಅಪ್ಪ ನಡಿಯೋ ನಡಿಯೋ, ಕ್ಲಾಸ್ಗೆ ಹೋಗೋಣ. ಹಲೋ, ಈಗ್ಲೇ ಹೆಣ್ಮಕ್ಳು ಬರೋ ಟೈಮು, ಇದನ್ ಬಿಟ್ಟು ನಾನು ಬರೋದ? ಬೇಡ ಬೇಡ, ಬೇಕಾದ್ರೆ ನೀನು ಆರಾಯ ಕೂತಿರು, ನಾನ್ ಕ್ಲಾಸ್ಗೆ ಹೋಗ್ತೀನಿ. ಹೋಗ್ ಹೋಗ್ ಕೂತೋಳಪ್ಪ, ಅವನೊಬ್ಬ ದೊಡ್ಡ ಸನ್ಯಾಸಿ ಬಂದಮ್ಮ ನಮ್ ಕಾಲೇಜ್. ಏನಮ್ಮ ಇದಕ್ಕೇನ ಕಾಯ್ತಾ ಇದ್ದೀನ? ಏನಯ್ಯ ಈ ಹಕ್ಕಿ ಇವತ್ ಬಹಳ ಸಾಡಾಗ ಹೋಗ್ತಾ ಇದೆಯಲ್ಲ. ಅಲ್ಲಯ್ಯ, ಇವನ್ ಗೌರಿನಕ್ಕಿಂತ ಮರ್ಯಾದೆ ಗೌರಿನ ಕರೆದ್ರೆ ಇನ್ನ ಚೆನ್ನಾಗಿರತ್ತಲ್ಲ. ಹೌದು, ಅವತ್ ಊರ್ವಶಿ ತಿಲೋತ್ತಮೆ ಅಂತ ಹೇಳದೆ ಇವತ್ತು ಗೌರಿನೇ ಸರಿ ಅಂತೀಯ? ಲೇ, ಏನ ನಿನ್ ಮಾತು? ಅವತ್ ಹೇಳಿದ್ ತಪ್ಪು, ಇವತ್ ಹೇಳಿದ್ದೆ ಸರಿ ಕಣ. ಪಂಕಜ ಒಳ್ಳೆ ಬೇಸ್ ಇದ್ದಾಳಲ್ಲ, ಅವಳಿಗೆ ಹಾಗೆ ಆಗ್ಬೇಕು. ಗೌರಿ ನಮ್ಮೆಲ್ರಿಗಿಂತ ಮುಂಚೆ ಬಂದ್ಬಿಟ್ಟಿದ್ದಾಳೆ, ಎಂಥ ಆಳಿ ಬೇಡಲ್ಲ. ಅವಳನ್ನೇ ಕೇಳೋಣ. ಏನೇ ಗೌರಿ, ಊರಿಗೆ ಮುಂಚೆ ಬಂದು ಕೂತಿದ್ಯಾ? ಇವತ್ತು ಯಾವ್ದಾದ್ರು ಕಾಗದ ಬರೋದಿದ್ಯಾ? ಶಿಸ್ಸಿಲ್ಲಿ, ನಂಗೆ ಯಾರ ಕಾಗದ ಬರೆಯೋರು? ಹೌದು ಪಾಪ, ನಿನ್ನೆ ಲೆಟ್ರ್ ಬಂದಿದ್ದು ನನ್ಗೆ ನೋಡು. ಏನೇ ಮಳ್ಳಿ, ಯಾರ್ದ ಕಾಗದ? ಅದು ನಮ್ ನೆಂಟ್ರು ಬರ್ದಿದ್ದು. ಓ, ನೆಂಟ್ರ ಕಾಗದ ಆಗಿದ್ರೆ ತಲೆನೋವು ನೆನಪದಲ್ಲಿ ಓಡ್ ಹೋಗಿದ್ದೇಕೆ? ನೋಡಿ, ಕಡ್ಡಿನ ಗುಡ್ಡ ಮಾಡಬೇಡಿ, ನನ್ ನಿಜವಾಗ್ಲು ತಲೆನೋವುತ್ತಿತ್ತು. ಆನೆಸ್ಟ್? ನಿಜವಾಗ್ಲು? ಐ ಸ್ವೇರ್, ನಿನ್ನ ಆಣೆಗೂ. ಆಯ್ತು, ನೀನ್ ಆಣೆ ಇಟ್ಮೇಲೆ ನಂಬ್ತೀನಿ. ಓಕೆ, ಕ್ಲಾಸ್ ನಲ್ಲಿ ವೇಟ್ ಮಾಡ್ತೀನಿ. ಇಲ್ಲಿ ಬಸಂತ, ನೋಟ್ಸ್ ಕೊಡೆ, ಕಾಪಿ ಮಾಡ್ಕೊಂಡು ಕೊಡ್ತೀನಿ. ತಗೋ. ಪ್ರಪಂಚದಲ್ಲಿ ಯಾವುದೇ ಕಡಿಮೆ ಆಗಲಿ ಅಥವಾ ಹೆಚ್ಚಾಗಲಿ ಬದುಕೋದು ಕಷ್ಟ. ನೀರಿಲ್ಲದೆ ಹೋದ್ರೂ ಸಹ ಬದುಕೋದು ಕಷ್ಟ. ಆದರೆ ಅದೇ ನೀರು ಪ್ರವಾಹ ಹೆಚ್ಚಾಗಿ ಅದರಿಂದಾಗಿ ಆಗ್ತಕ್ಕಂಥ ಅನಾಹುತದಿಂದ ಬಹಳ ತೊಂದರೆ ಆಗ್ತದೆ. ಹಾಗೇನೆ ಗಾಳಿ ಇಲ್ಲದೆ ಇದ್ರೆ ಪ್ರಪಂಚದ ಯಾವ ಪ್ರಾಣಿನೂ ಬದುಕೋದು ಸಾಧ್ಯ ಇಲ್ಲ. ಗಾಳಿ ಶಾಂತವಾಗಿ ಬೀಸಿದಾಗ ಅದು ತಂಗಾಳಿ ಆಗಿರುತ್ತೆ. ಅದೇ ಗಾಳಿ ಬಿರುಗಾಳಿ ಆದಾಗ ಅನೇಕ ಮಂದಿನ ನಾಶ ಮಾಡುತ್ತೆ. ಹಾಗೂ ಅತಿ ಪ್ರವಾಹದಿಂದ ಈಗಾಗಲೇ ಅನೇಕ ಮಂದಿ ಮನೆ ಮಠಗಳನ್ನು ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ. ಸರ್ಕಾರ ಇದಕ್ಕಾಗಿ ಈಗಾಗಲೇ ಸಾಕಷ್ಟು ಪರಿಹಾರಗಳನ್ನ ಕೈಗೊಂಡಿದೆ. ಆದರೆ ಈ ಪ್ರವಾಹದಿಂದ ನೊಂದಿರೋರು ನಮ್ಮ ನೆರೆಹೊರೆ ಹಳ್ಳಿಯ ಜನರು, ಕಷ್ಟ ನಷ್ಟಗಳನ್ನ ಅನುಭವಿಸಿರೋರು ನಮ್ಮವರು. ಆದ್ರಿಂದ ತಾವು ಸಹ ಸರ್ಕಾರದೊಡನೆ ಸಹಕರಿಸಿ ತಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಯಾರು ಸಹಾಯ ಮಾಡ್ತಿರೋ ದಯವಿಟ್ಟು ತಮ್ಮ ಹೆಸರು ಕೊಡಿ, ನಾನಿಲ್ಲಿ ಬರ್ಕೊಳ್ತಿದ್ದೀನಿ. ಈ ಗ್ರಾಮದ ಪಂಚಾಯಿತಿ ಚೇರ್ಮನ್ ಆದ ನಾನು 500 ರೂಪಾಯಿ ಈ ಪರಿಹಾರ ನಿಧಿಗೆ ಕೊಡುತ್ತಿದ್ದೇನೆ. ಕಾಲಾಚಾರಿ 20 ರೂಪಾಯಿ, ಶಂಕರಪ್ಪ 10 ರೂಪಾಯಿ, ಬೋರೇಗೌಡ 15 ರೂಪಾಯಿ, ಪಟೇಲ್ ಕೆಂಚಪ್ಪ 20 ರೂಪಾಯಿ, ರಾಮೇಗೌಡ 30 ರೂಪಾಯಿ, ಸುಬ್ಬಣ್ಣ 35 ರೂಪಾಯಿ. ಒಂದ್ 1,000 ರೂಪಾಯಿ ಹೇಳಪ್ಪ, ಒಂದ್ ಕಾಸು ಕೊಡಲ್ಲ. ನಮ್ ತಂದೆ ನರಹರಿ ರಾಯರು 5,000 ರೂಪಾಯಿ ಕೊಡ್ತಾ ಇದ್ದಾರೆ. ಬಹಳ ಸಂತೋಷ.
ಮನೆಗೆ ಹೋಗಿ ಚೆಕ್ ಕಳಿಸ್ತೀನಿ ಸ್ವಾಮಿ. ಅಯೋಗ್ಯ ಅಯೋಗ್ಯ, ಯಾರನ್ನು ಕೇಳಿ ನಮ್ಮಪ್ಪ 5,000 ರೂಪಾಯಿ ಕೊಡ್ತಾನೆ ಅಂತ ಬಗಳಿದ್ಯೋ? ಊರಿಗೆ ದೊಡ್ಡ ಮನುಷ್ಯ ನೀವು, ಮರ್ಯಾದೆಗೆ ನೀವೇ ಒಂದೋ ಎರಡೋ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ. ರಾಮೇಗೌಡ, ಶಂಕರಪ್ಪ ಎಲ್ಲರೂ ಹಣ ಕೊಡ್ತಿರುವಾಗ ನೀವು ಮೆಲ್ಲಗಲ್ಲಿನ ಜಾಗ ಖಾಲಿ ಮಾಡಕ್ ನೋಡಿದ್ರೆ? ನಿಮ್ಮ ರೆಸ್ಪೆಕ್ಟ್ ಉಳಿಸೋಕೆ 5,000 ರೂಪಾಯಿ ಹಿಂದೆ ಅಷ್ಟೇ. 5,000 ರೂಪಾಯಿ ಕಳ್ಕೊಂಡ ಮೇಲೆ ಇನ್ನೆಂಥ ರೆಸ್ಪೆಕ್ಟ್ ಪಾಪಿ? ಏನ್ರಿ, ಏನಿದ್ ನಿಮ್ ಗಲಾಟೆ? ಪ್ರವಾಹ ನಿಧಿಗೆ 5,000 ರೂಪಾಯಿ ಕೊಡ್ತೀನಿ ಅಂತ ನಮ್ಮ ಮನೆ ಹಾಳು ಮಾಡ್ತಿದ್ದಾನೆಲ್ಲ. ಏನಮ್ಮ, ಹಾಳಾದ ಮನೆಗಳನ್ನ ಕಟ್ಟಿಸಕ್ ಸಹಾಯ ಮಾಡಿದ್ರೆ ಅದು ಮನೆ ಹಾಳು ಕೆಲಸನೇನಮ್ಮ? ಅಪ್ಪ, ಹಣ ಇರೋದು ಬೀರಲ್ಲಿಟ್ಟು ಮರಿ ಹಾಕ್ಸಕ್ಕಲ್ಲ, 10 ಜನರ ಜೊತೆ ಹಂಚ್ಕೊಂಡು ಬಾಳಕ್ಕೆ. ಶೇಟ, 1 ರೂಪಾಯಿ ಸಂಪಾದನೆ ಮಾಡಕ್ಕೆ ಯೋಗ್ಯತೆ ಇಲ್ಲ, ನನಗೆ ಹರಕತೆ ಶುರು ಮಾಡ್ಬಿಟ್ಯ. ಆ ಮಾತು ವಾಪಸ್ ತಗೊಳ್ಳಿ, ನನಗೂ ವಿದ್ಯೆ ಇದೆ, ಬುದ್ಧಿ ಇದೆ, ಈ ಕೆಲ್ಸಕ್ಕೆ ಸೇರಿದ್ರೆ ತಿಂಗಳಿಗೆ 500 ರೂಪಾಯಿ ತರ್ತೀನಿ. ಹೋಗೋ ನೋಡ್ತೀನಿ. ನೀವು ಸ್ವಲ್ಪ ಸುಮ್ಮನಿರಿ, 5,000 ಹೋಗಿರದೆ ಸಾಕು, ಇನ್ನಿವನು ಹೋಗ್ಬಿಟ್ರೆ? ಹೋಗಿ ಬಿಡೆ, ಅವ್ನ ಎಲ್ಲಿಗೆ ಹೋಗ್ತಾನೆ ನೋಡ್ತೀನಿ. ಬೇಡ ಬೇಡ, ನಿಜವಾಗ್ಲೂ ಹೋಗೇ ಬಿಡ್ತೀನಿ. ಹೋಗೋ ಹೋಗೋ, ನನ್ನ ಹೆದರ್ಸಿ ಏನು? ಗೋಪಿ ಗೋಪಿ, ನೀ ಸ್ವಲ್ಪ ಸುಮ್ಮನಿರೆ. ಏನ್ರಿ, ಹಾಳ ಹೆಣಕ್ಕೋಸ್ಕರ ವಯಸ್ಸಿಗೆ ಬಂದ ಹುಡುಗನ ಮನೆಯಿಂದ ಆಚೆ ಓಡಿಸ್ಬಿಟ್ರಲ್ರಿ. ಅವನೆಲ್ಲ ಹೋಗ್ತಾನೆ, ಹೊಟ್ಟೆ ಚುರ್ರ ಅಂದ್ರೆ ಬಂದ್ ತಟ್ಟೆ ಹಾಕೋತಾನೆ. ಅವನ ಯೋಗ್ಯತೆ ನನಗ್ ಗೊತ್ತಿಲ್ವೇ? ಯಾವಾಗ್ಲೂ ಹೀಗೆ ದುಡ್ಡು ದುಡ್ಡು ಅಂತ, ಈ ದುಡ್ಡಿಗಿಂತ ನಿಮ್ಗೆ ಇನ್ನೇನು ಹೆಚ್ಚಿಲ್ಲ ಅಂತ ಕಾಣುತ್ತೆ. ಇಂದ್ರ ಇಂದ್ರ ಬಂದೆ. ಆ ಕನ್ನಡಕ ಮರ್ತು ಬಿಟ್ಟಿದ್ದೀನಿ ತಗೊಂಬಾರೆ, ಆ ಗ್ಲಾಸ್ ಟೇಬಲ್ ಮೇಲಿದ್ದೆ ನೋಡು. ತಗೊಳ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಅರೆ ಕರ್ಚೀಫ್ ಮರ್ತು ಬಿಟ್ಟಿದ್ದೀನಿ ಕಣೆ. ಅದನ್ನ ನಾನು ತಗೊಂಡ್ ಬರ್ತಾ ಇದ್ದೀನಪ್ಪ. ಓಹೋ, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು, ಕಮಾನ್. ಅಪ್ಪ ನಿಮ್ ಕಾಲ್ ನೋಡ್ಕೊಂಡ್ರ? ಕಾಲು ಇದೆ, ಬೆರಳು ಇದೆ. ಸತ್ಯ, ನಮ್ ಪುಣ್ಯ, ನಿಮ್ ಬೆರಳು ಆ ಕಾಲ್ ಗಂಟ್ಕೊಂಡಿದೆ ನೋಡ್ರಿ, ಶೂ ಹಾಕೊಂಡಿದ್ದೀರ ನೋಡ್ರಿ. ಮರುವ ಕಡೆ ಹಾಳಾಯ್ತು ಆ ಶೂ ತಮ್ಮಮ್ಮ. ನೋಡು ಇಂದ್ರ, ಈಗಿನ ಕಾಲದಲ್ಲಿ ಮೀಟರ್ ಚೆಕ್ ಮಾಡ್ತೀನಿ, ಅದನ್ ಚೆಕ್ ಮಾಡ್ತೀನಿ, ಇದನ್ ಚೆಕ್ ಮಾಡ್ತೀನಿ ಅಂತ ಯಾರ್ಯಾರೋ ಒಳಗ್ ಬಂದು ಒಳಗಡೆ ಇರೋದನ್ನೆಲ್ಲ ದೋಚ್ಕೊಂಡು ಹೋಗ್ಬಿಡ್ತಾರೆ. ಹುಷಾರು, ಬಾಗ್ಲಾಕ್ಕು ಹುಷಾರಾಗಿರ್ತೀನಿ. ಅಲ್ಲರಿ, ಕೋರ್ಸ್ ಹೋಗ್ತೀನಿ ಅಂದ್ರಲ್ಲ, ಫೈಲ್ ತಗೊಂಡಿಲ್ವಲ್ರಿ? ಹಾ, ಕೋರ್ಟ್ ಅಂದ ತಕ್ಷಣ ಜಾಬ್ಕ ಬಂತು ನೋಡು. ಕೋರ್ಟ್ ರಜಾ ಕಣೆ. ಹೌದಾ? ಬನ್ನಿ ಬನ್ನಿ. ಅಪ್ಪ, ನಿಮ್ ಕೋರ್ಟ್ ರಜಾ ಅಂತ ನನಗ್ ಗೊತ್ತು. ಆ ಕಾಂಟ್ರಾಕ್ಟರ್ ಕೃಷ್ಣಪ್ಪನ ಅವ್ರ ಮನೆಗೆ ಡಿಸ್ಕಷನ್ ಬರ್ತೀನಿ ಅಂತ ಹೇಳಿದ್ರಲ್ಲ. ಹೌದಮ್ಮ, ಸರಿಯಾದ ಟೈಮ್ಗೆ ಜ್ಞಾಪಿಸ್ತೇನೆ ನೋಡು. ಹೌದು, ನಿನ್ನ ಕಾಲೇಜಿಗೆ ಟೈಮ್ ಆಗ್ಲಿಲ್ವಾ? ಬರ್ತಾ ಇದ್ರಪ್ಪ. ನಡಿ ನಡಿ. ಬಾಯ್ ಮಮ್ಮಿ. ಇಂದ್ರ, ಅಂತ ಹಾಗೆ ಬಾಗಿಲ್ ಬಿಕ್ಕಿಯಾಕ್ ಹಾಕೋ, ಯಾರು ಬಂದ್ರು ಬಾಗಿಲ್ ತೆಗಿಬೇಡ. ಯಾರಿಗೂ ತೆಗಿ. ಎಚ್ಚರಿಕೆ. ಲೇಲೆ, ನೀನು ನಮ್ ನರಹರಿ ಮಗ ಗೋಪಿ ಅಲ್ವೇ? ಹೌದು. ಯಾವ ಬಂದಯ್ಯ ಊರ್ಗೆ? ತಾನೆ ಬರ್ತಾ ಇದ್ದೀನಿ. ಹೇಗಿದ್ದಾನೆ ನಿಮ್ಮಪ್ಪ? ಒಳ್ಳೆ ವಯಸ್ಸಾದ ಪೈಲ್ವಾನ್ ಇದ್ದಾಗಿದ್ದಾರೆ. ಪರವಾಗಿಲ್ವೇ, ಬಾಳೆ ಚೆನ್ನಾಗಿ ಮಾತಾಡ್ತೀಯ. ಈ ಕಡೆ ಎಲ್ಲಿ ಹೊಟ್ಟಯ್ಯ? ಹೋಟ್ಲಿಗೆ. ಏಕೆ? ಇದೇ ಊರಲ್ಲಿ 2,000 ಅನ್ಕೊಂಡಿದ್ದೀನಿ. ಏನು, ನಾವೆಲ್ಲ ಸತ್ತೋಗಿದೀವಿ ಅನ್ಕೊಂಡ್ಯ? ಎಲ್ಲಾದ್ರೂ ಉಂಟೆ, ಹಾಗಿದ್ರೆ ಹೀಗೆ ನಿಂತ್ಕೊಂಡು ಮಾತಾಡಕ್ಕಾಗುತ್ತೆ? ಅಷ್ಟು ನನಗೆ ಗೊತ್ತಾಗಲ್ವೇ. ಅಲ್ಲಯ್ಯ, ನಿಮ್ಮಪ್ಪ ಊರಿಗೆ ಬರ್ತಿದ್ದಂಗೆ ನೇರ ಎಲ್ಲಿಗೆ ಬರ್ತಾನೆ ಗೊತ್ತಾ? ಎಲ್ಲಿಗೆ ಬರ್ತಾರೆ? ಬಸ್ ಸ್ಟ್ಯಾಂಡ್ಗೆ. ಅಲ್ಲಯ್ಯ, ನಮ್ಮ ಮನೆಗೆ. ನಿಮ್ಮ ಮನೆಗೆ ಯಾಕೆ ಬರ್ತಾರೆ ಅಂತ ಗೊತ್ತಾ? ಹೋಟ್ಲಲ್ಲಿ ಉಳ್ಕೊಂಡ್ರೆ ಹಣ ಖರ್ಚಾಗುತ್ತೆ ಅಂತ. ಚೇ, ನನ್ನಂತ ಸ್ನೇಹಿತನ ಕಂಡ್ರೆ ಅವನು ತುಂಬಾ ಪ್ರೀತಿ. ಬಾಬಾ, ಎಲ್ಲಿಗೆ? ಮನೆಗೆ. ಅಲ್ಲಯ್ಯ, ನನ್ನಂತ ಸ್ನೇಹಿತ ಇದ್ಕೊಂಡು ನೀನ್ ಹೋಟ್ಲಲ್ಲಿ ಉಳ್ಕೊಂಡ್ರೆ ಅವನ್ ನನ್ ಸುಮ್ನೆ ಬಿಡ್ತಾನಿಯೇ. ನಡಿ ನಡಿ. ನಡೀರಿ ನಡೀರಿ. ಅನ್ನದ್ರೋಣ, ಯಾರ್ಯಾರ್ಗ ಎಲ್ಲೆಲ್ಲಿದೆ ಅಂತ ಯಾರಿಗೊತ್ತು? ಅಂದ ಹಾಗೆ ನಿನ್ ತಂಗಿಗೆ ಗಂಡನಾದ್ರು ನೋಡಿದ್ದಾನೇನೆ ನಿಮ್ಮಪ್ಪ? ಪಾಪ, ಅವ್ರಿಗೆಲ್ಲ ಪುರ್ಸತ್ತು. ಏಕೆ? ಗಾಡ್ರೇಜ್ನಲ್ಲಿರೋ ಹಣ ಎಣ್ಸಕ್ ಪುರ್ಸತ್ತಿಲ್ಲ, ಇನ್ ತಂಗಿ ಗಂಡು ನೋಡಕ್ಕೆ ಅಲ್ಲಿ ಪುರ್ಸತ್ತು. ಸರ್ ಸರ್, ನಿಮ್ಮನೆಗೆ ಹೋಗಿದ್ದೆ, ಭೀಮರಾಯರು ನಿಮ್ ನೋಡ್ಬೇಕು ಅಂದ್ರು. ಏಕೆ? ಅದೇ ಅರ್ಜೆಂಟ್ ಆ ವಿಲು ವಿಚಾರ ಬರೀಬೇಕು, ಕರ್ಕೊಂಡ್ ಬಂದ್ರು. ಅರ್ಜೆಂಟ್ ಇದ್ರೆ ನೀವು ಹೋಗಿ. ನೀನು ಮನೆ ಗುರ್ತಲ್ ಬಿಡಿ, ನಾನು ಹೋಗ್ತೀನಿ. ಸೀದಾ ಹೋಗಿ ಬಲಗಡೆ ತಿರ್ಕೋ, ಎಡಗಡೆ ಸಾಲಿನಲ್ಲಿ 3ನೇ ಮನೆ. ನನ್ನ ಹೆಸರು ಹೇಳಿದ್ರೆ ಸಾಕು, ಯಾರು ಬೇಕಾದ್ರೂ ತೋರಿಸ್ತಾರೆ. ಎಡಗಡೆ ಸಾಲಿನಲ್ಲಿ 3ನೇ ಮನೆ, ಹೆಸರು ಹೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಹೌದು. ಸರಿ, ಬೇಗ ಬಂದ್ಬಿಡ್ತೀನಿ, ಒಟ್ಟಿಗೆ ಊಟ ಮಾಡೋಣ ಬನ್ರಿ. ಎಡಗಡೆ ಸಾಲಿನಲ್ಲಿ 3ನೇ ಮನೆ, ಹೆಸರು ಹೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಎಡಗಡೆ ತಿರ್ಕೊಂಡ್ರೆ 3ನೇ ಮನೆ. ಏನ್ ಸ್ವಾಮಿ, ಈ ಬೀದಿಲಿ ನಮ್ ತಂದೆ ಸ್ನೇಹಿತರ ಮನೆ ಇದೆಯಂತಲ್ಲ, ಎಲ್ಲಿ? ತಂದೆ ಸ್ನೇಹಿತರು ನಂಗೇರಿ ಗೊತ್ತು. ಹೆಸರು? ನನ್ನ ಹೆಸರು ಗೋಪಿ ಅಂತ.
ನಿಮ್ಮ ಹೆಸರಲ್ಲ ರೀ. ನಮ್ ತಂದೆ ಹೆಸರು ನರಹರಿ ರಾಯರು. ಅದಲ್ಲ ರೀ, ನೀವ್ ಯಾರ ಮನೆಗೆ ಹೋಗ್ಬೇಕಾಯ್ತು ಅವ್ರ ಹೆಸರು. ಅದು ಗೊತ್ತಿದ್ರಿ ಯಾಕೆ ಸ್ವಾಮಿ ಈ ಕಷ್ಟ? ಈ ಬೀದಿನಲ್ಲಿ ಯಾವ್ದೋ ಲಾಯರ್ ಮನೆ ಇದೆಯಂತಲ್ಲ. ಲಾಯರ್ ಮನೆ? ಮೂರ್ನಾಲ್ಕು ಜನ ಲಾಯರ್ ಇದ್ದಾರೆ ನೋಡೋ, ಕೆಂಪಿಗಿದ್ದಾರೆ, ಲಕ್ಷಣವಾಗಿದ್ದಾರೆ. ಕೆಂಪಿಗಿದ್ದಾರೆ, ಲಕ್ಷಣವಾಗಿದ್ದಾರೆ. ಅವ್ರ ಮನೆನೇ ನೋಡಿ. ಅಯ್ಯೋ, ಅವ್ರ ಮನೆ ಮುಂದೆ ನಿಂತ್ಕೊಂಡು ಕೇಳ್ತಾ ಇದ್ರಲ್ಲ ಸ್ವಾಮಿ, ಇದೇ ಅವ್ರ ಮನೆ. ಈ ಮನೆನಾ? ತುಂಬಾ ಸಂತೋಷ ಸ್ವಾಮಿ, ಬರ್ತೀನಿ. ಅರ್ಜೆಂಟ್ ಆಗಿ ಹೋದ್ರು ಮನೆ ಗುರ್ತಳ್ಳಿ, ನೀನ್ ಹೋಗಿರು, ನಾನ್ ಬರ್ತೀನಿ ಅಂದ್ರು. ಹೌದಾ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಿಮ್ದು ಯಾವ್ರಪ್ಪ? ಹೊಳೆ ನರಸೀಪುರ. ಹೌದಾ, ಮದ್ವೆ ಆಗಿದ್ಯಾ? ನಮ್ಮ ಅಪ್ಪನಿಗಾಗಿದೆ. ಚೆನ್ನಾಗಿ ಮಾತಾಡ್ತೀರಾ, ಸ್ವಲ್ಪ ಕೂತ್ಕೊಳ್ಳಿ, ಬಂದ್ಬಿಟ್ಟೆ ಬಾಮ್ಮ. ಯಶು ತುಂಬಾ ಅದೃಷ್ಟವಂತೆ ಕಣೆ ಅಮ್ಮ, ನೀನು ಹುಡುಗ ಎಷ್ಟು ಲಕ್ಷಣವಾಗಿದ್ದಾನೆ. ಹೋಗಮ್ಮ, ಅಂತೂ ನರಸೀಪುರದಿಂದಲೇ ಹುಡುಗನ್ ಕರೆಸ್ತೀನಿ ಕರೆಸ್ತೀನಿ ಅಂತ ಕರ್ಸೇ ಬಿಟ್ರು ನಿಮ್ ತಂದೆ. ಅಮ್ಮ, ಅಡಿಗೆ ಆಗಿದ್ರೆ ಅವ್ರಿಗೂ ಬಡಿಸ್ಬಿಡಮ್ಮ, ಗಂಟೆ ಯಾವಾಗ್ಲೇ ಒಂದಾಯ್ತು. ಆಗ್ಲಮ್ಮ, ಎಲೆ ಹಾಕಿ ಊಟಕ್ಕೆ ಬಡಿಸ್ತೀನಿ, ಬಾ ಬನ್ನಿ. ನೀವು ಊಟ ಮಾಡಿರಂತೆ. ಬೇಗ ಬಂದ್ಬಿಡ್ತೀನಿ, ಜೊತೆಲೆ ಊಟ ಮಾಡೋಣ ಅಂದ್ರಲ್ಲ ನಿಮ್ ಯಜಮಾನ್ರು. ಸರಿ, ಅವ್ರ ಕೋರ್ಟ್ಗೆ ಹೋಗ್ಬಿಟ್ರೆ ಮನೇನೇ ಮರ್ತು ಬಿಡ್ತಾರೆ. ಬನ್ನಿ, ಮೊದ್ಲು ನೀವು ಊಟ ಮಾಡಿರಂತೆ. ಹೊಟ್ಟೆನು ಚುರ್ರಂತ ಇದೆ. ಇಂದ್ರ, ಇಂದ್ರ. ಏನು ಅಂದ್ರೆ? ಅವನ್ ಬಂದೇನೆ. ಅವನು ಅಂದ್ರೆ? ಅವನು ಅಂದ್ರೆ ಇವನು ಕಣೆ. ನಾನ್ ಬರೋದ್ ಲೇಟ್ ಆಯ್ತು ಅಂತ ಊಟ ಮಾಡಿ ರೂಮ್ ನಲ್ಲಿ ರೆಸ್ಟ್ ತಗೊಳ್ತಿದ್ದಾನ. ಡಿಸ್ಟರ್ಬ್ ಮಾಡ್ಬೇಡ ಬಿಡು. ಏನ್ರಿ ಬುದ್ಧಿ ಕೆಟ್ಟರು ತರ ಬಡಬಡಿಸ್ತಾ ಇದ್ದೀರಾ? ಇವತ್ತೇನಾದ್ರೂ ಕೋರ್ಟ್ ನಲ್ಲಿ ನಿಮ್ ಕೇಸ್ ಫೇಲ್ ಆಯ್ತೇನು? ಅಲ್ಲ ಕಣೆ. ಈಗ ಜ್ಞಾಪಕಕ್ಕೆ ಬಂತು ನೋಡು, ನಾನ್ ಕೋರ್ಟ್ ನಿಂದ ಬರ್ತಿರುವಾಗ ನಮ್ ನರಹರಿ ಮಗ ಸಿಕ್ತ. ಮನೆ ಗುರ್ತೇಳಿ ನೀನ್ ಹೋಗಿರು, ನಾನ್ ಬರ್ತೀನಿ, ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ದೆ. ಅವನಿನ್ನು ಬರ್ಲಿಲ್ವೇನೆ? ಯಾರು ಬರ್ಲಿಲ್ವೇ? ಮನೆ ಗುರ್ತು ಸಿಕ್ತೋ ಇಲ್ವೋ? ಈಗಿನ ಕಾಲ್ ಹುಡುಗರು ನೀವು ಬಿಟ್ರೆ ಸಾಕು ಅಂತ ಓಡೋಗಿರ್ಬೇಕು. ಇಲ್ಲ ಕಣೆ, ಅವನ್ ಬಹಳ ಒಳ್ಳೆ ಹುಡುಗ, ಅವನ್ ಬರೋವರೆಗೂ ಊಟ ಕಾಯ್ತಿರೋಣ ಅಲ್ಲ. ಹಾಗಾದ್ರೆ ನಮ್ಮಿಬ್ರಿಗೂ ಇವತ್ತು ಉಪವಾಸ ಅಂತ ಕಾಣುತ್ತೆ. ನೋಡಿ, ಸಂಕೋಚ ಪಡೆದೆ ಊಟ ಮಾಡಿ. ಸಂಕೋಚನ? ಹಾಗಂದ್ರೆ ಏನು ಪದನೆ ನನಗೆ ಗೊತ್ತಿಲ್ಲ. ಸ್ವಲ್ಪ ಈರುಳ್ಳಿ ಗೊಜ್ಜು ಹಾಕಿ. ನನ್ ಮಗಳೇ ಮಾಡಿರೋದು. ತುಂಬಾ ಚೆನ್ನಾಗಿ ಮಾಡಿದಾಳೆ. ಕಸೂತಿ ಹಾಕ್ತಾಳೆ, ಹಾಡ್ತಾಳೆ, ಟೈಲರಿ ಕೂಡ ಬರುತ್ತೆ. ವೆರಿ ಗುಡ್, ವೆರಿ ಗುಡ್. ನನಗೊಂದು ಖರ್ಚಿ ಫಾಲ್ ಕೊಡ್ತೀಯಾ? ಥರದ್ ಮರ್ತ್ಬಿಟ್ಟೆ. ನಿಮ್ ಹುಡುಗಿ ತುಂಬಾ ಚೂಟಿ. ನಿಮ್ಗೆ ಒಪ್ಪಿ ಆದ್ರೆ ಸರಿ. ಕರ್ಚಿಫ್ ಕಾಟನ್ ಆದ್ರೇನು, ಸಿಲ್ಕ್ ಆದ್ರೇನು, ನನಗ ಒಪ್ಪೇನೆ. ಬಂದ್ಬಿಟ್ಟೇನೆಯ? ನಾನಪ್ಪ. ಕನಕ, ಕಾಲೇಜ್ ಮುಗ್ದೈತೇನಮ್ಮ? ಓ, ಏನ್ರಿ ಮಗಳು ಬಂದಾಯ್ತು, ಇವಾಗ್ಲಾದ್ರೂ ಊಟಕ್ಕೆ ಬರ್ತಿರೋ ಇಲ್ಲ ಇನ್ನು ಕಾಯ್ಕೊಂಡು ಕೂತಿರ್ತಿರೋ? ಬರ್ತೀನಿ ಕಣೆ, ಇನ್ನೆಷ್ಟೊತ್ತು ಅಂತ ಕಾಯೋದು? ನಡಿ ತಟ್ಟೆ ಹಾಕು. ಬನ್ನಿ. ಎಲ್ಲಡಿಕೆ ಹಾಕೊಂಡು ವಿಶ್ರಾಂತಿ ತಗೊಳ್ಳಿ, ಯಜಮಾನ್ರು ಬಂದ ತಕ್ಷಣ ಹೇಳ್ಕೊಳ್ಳಿ. ಸರಿ. ಬಂದ್ರ ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ಹೊಸ ಮಗನಂತ ಮನ್ಸು. ಯಾವ ಹುಡುಗನೇ? ನೀವೇ ಕಳ್ಸಿದ್ರಂತಲ್ಲ ಮನೇಲಿ ಹೋಗಿರು ಅಂತ. ಅವನ್ ಹೆಚ್ಚು ಕಮ್ಮಿ ನಮ್ ಸುಶೀಲನ್ ಒಪ್ಕೊಂಡಾಗೇನೆ. ಅಯ್ಯೋ, ಮದ್ವೆಗೂ ಒಪ್ಕೊಬಿಟ್ಟಿನಿ ಆಗ್ಲೇ. ಸಾಕು ಸುಮ್ನೆ ರೀ, ನನ್ಗೆ ಅಷ್ಟು ಬುದ್ಧಿ ಇಲ್ವೇ? ಈಗ ಅವನಲ್ಲಿ ಒಳಗಡೆ ರೂಮಲ್ಲಿ ಮಲಗಿದಾನೆ. ಅವನಿಗೆ ಮಾಡ್ತೀನಿ ತಡಿ. ಯಾವನವನು? ಹುಚ್ಚ, ಯಾವನು ಹುಚ್ಚ? ನನ್ನನ್ನು ಹುಚ್ಚ ಅಂತ ಬಟ್ಟೆ ಮಗನ ನಿನಗೆ ಹಿಡಿದ್ರೆ ಹುಚ್ಚು ಬಿಡಿಸ್ಬಿಡ್ತೀನಿ. ಹುಚ್ಚ, ಹುಚ್ಚ. ಯಾರೋ ಹುಚ್ಚ? ನಾನೇನು ನಿನ್ನ ಮನೆ ಕಳಿಸಿದ್ದು? ಮುಂಡೆವ ದುಡ್ತಿನ ಕೈ ಆಗದೆ ಹೋದ್ರೆ ಭಿಕ್ಷೆ ಬೇಡ. ಈಗ ಮೋಸ ಮಾಡೋದು ಯಾರು ಅಂತ ತಿಳ್ಕೊಂಡು ಮಾತಾಡ್ತಿದ್ರೆ ತೆಗಿರಿ ಕೈನ. ಯಾರು ನೀವು? ಹೇಳ್ದೆ ಕೇಳಿದ್ರೆ ನನ್ನ ಮನೆಗೆ ನುಗ್ಗಿ ನಾನ್ ತಿನ್ನೋ ಕವಳನ್ನೆಲ್ಲ ಕತ್ತರಿಸಿ ನನ್ನನ್ನ ಯಾರು ಅಂತ ಕೇಳ್ತೀಯ? ನನ್ನನ್ನ ಯಾರು ಅಂತ ಕೇಳ್ತೀಯನು? ನಡೆಯ ಹೊರಗಡೆ. ಇದು ನಿಮ್ಮ ಮನೆನಾ? ಇಲ್ಲ, ನಿಮ್ಮ ಅಪ್ಪಂದು ಮನೆ. ನಡೆಯೋ ತಗೊಂಡ್ಬಂದು ನಡೆಯೋ. ಏನ ಬಿಡೋದು? ನಡೆಯ. ನಾನು ಯಾರು ತಗೊಂಡ್ಬಿಟ್ಟೆ? ಏಯ್,
ಇವರೆಲ್ಲ ಪ್ರಹ್ಲಾದ್ ರಾಯರು ಅಂತಂದ್ರೆ ಊರಿಗೆ ಗೊತ್ತು. ಗೊತ್ತು ಗೋಪಿ ಗೋಪಿ ಸರ್ ಬಂದ್ರ ಸರ್ ನೋಡಿ ಇವ್ರು ಮಾಡ್ತಿರೋ ಅನ್ಯಾಯನ. ಏನು ಪ್ರಹ್ಲಾದ ಇದು? ಲೇ ವೆಂಕಟಾಚಲಪತಿ, ಇವನ್ ಯಾವನ ಗೂಂಡ? ಗೂಂಡ ಬಡ್ಡಿ ಮಗ, ಚೆನ್ನಾಗಿ ಕುತ್ಕೆವರೆಗೂ ತಿನ್ಬಿಟ್ಟು ನನ್ ಸೋಫಾ ಮೇಲೆ ಮಲಗಿದ್ದಾನೆ ಕಣೋ. ಗೂಂಡನು ಅಲ್ಲ ಏನು ಅಲ್ಲ ಕಣೋ, ಕೋರ್ಟ್ ಹತ್ರ ಸಿಕ್ಕ, ನಮ್ಮನೆ ಹೋಗು ಅಂತ ಹೇಳಿದ್ರೆ ತಪ್ಪಿ ನಿಮ್ಮನೆ ಬಂದ್ಬಿಟ್ಟಿದ್ದಾನೆ. ಮತ್ ಯಾವನ ಇವನು? ಹೊಳೆ ನರಸೀಪುರದ ನರಹರಿ ಇಲ್ವೇ, ಅವನ್ ಮಗ ಗೋಪಿ. ನಮ್ ನರಹರಿ? ಹಾ, ಅವ್ರ ಮಗ. ಹೌದು, ನಮ್ ಹುಡುಗ ಆಯ್ತಲ್ಲ. ನೀ ನಮ್ ಹುಡುಗ ನೋಡಿ ಬಿಡಿ ಸರ್, ಈ ಜನದಲ್ಲಿ ಸರ್. ಇಲ್ಲ ಇಲ್ಲ, ಇವನ್ ನಮ್ಮನೆ ಕರ್ಕೊಂಡು ಹೋಗ್ತೀನಿ, ತುಂಬಾ ತೊಂದರೆ ಆಯ್ತು ಅಂತ ಕಾಣುತ್ತೆ. ಬಾಪ ಲೇ ಮರಿ, ನೀನ್ ಅವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ಬಾ. ಇನ್ ಮೂರ್ ಜನ್ಮ ಎತ್ತಿದ್ರು ನಿಮ್ ಮನೆಗೆ ಬರಲ್ಲ. ಎಂತ ಕೆಲಸ ಮಾಡ್ಬಿಟ್ಟೆ ನಾನು? ಛೇ, ಅವಳ ಮಾತು ಕೇಳಿದ್ರೆ ಚೆನ್ನಾಗಿತ್ತು. ಇಂದ್ರ, ಅಂತೂ ಇಂತೂ ಗೋಪಿ ಒಂದ್ ಕಥೆನೇ ಕ್ರಿಯೇಟ್ ಮಾಡ್ಬಿಟ್ಟ. ಕಥೆ ಅಂತ ಯಾಕೆ ಹೇಳ್ತೀರಾ? ದೊಡ್ಡ ಹರಿಕತೆ. ಅವನ್ ಇವತ್ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಕಣಯ್ಯ, ಅವನ್ ಪೊಸಿಷನ್ ಅಲ್ಲಿ ಯಾರಿದ್ರು ಹೀಗೆ ಮಾಡ್ತಿದ್ರು. ಆದ್ರೂ ಆ ಮನುಷ್ಯ ಬಹಳ ಹೊರಟು ಸ್ವಾಮಿ, ಅವ್ರ ಕುದಿಕೆ ಹಿಡ್ದು ಎಳ್ದಿತ್ತು, ಇನ್ನೂ ನೋವಾಗ್ತಾ ಇದೆ. ಒಂದು ನೋವಲ್ ತಿನ್ಕೊಳ್ಳ. ಸರಿ ಸರಿ, ನಿಮ್ಮೂರಲ್ಲಿ ಯಾರ್ಯಾರು ಏನೇನ್ ಕೊಡ್ತೀರಾ ಎಲ್ಲ ಕೊಟ್ಬಿಡಿ, ಊರ್ಗ ಹೋಗೋ ಒಟ್ಟಿಗೆ ತಗೊಂಡ್ ಹೋಗ್ತೀನಿ. ಇದೇ ಮತ್ತಾನೆ, ಏನ್ ಕೊಟ್ರು ತಗೊಂಡ್ ಹೋಗ್ತೀರಿ ತಾನೆ? ನಮ್ ಮಗಳನ್ನ ಕೊಟ್ಟು ಲಕ್ಷಣವಾಗಿ ಮದುವೆ ಮಾಡ್ಕೊಡ್ತೀವಿ, ಜೊತೆಲೆ ಕರ್ಕೊಂಡು ಊರ್ಗ ಹೋಗೋರಿ. ಸದ್ಯಕ್ಕೆ ಒಂದ್ ನವಾಲ್ಜಿನ್ ಕೊಟ್ಬಿಡಿ ಸಾಕು. ಚಲುವೆ ಎಲ್ಲಿರುವೆ ಮನವ ಕಾಡುವ ರೂಪತಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. ಗುಡ್ ಮಾರ್ನಿಂಗ್ ಮಿಸ್ಟರ್ ಕನಕ, ಐಮ್ ಸಾರಿ ಮಿಸ್ ಕನಕ, ನಿಮ್ಮ ನೋಡ್ರಿ ಯಾಕೋ ಒಂಥರ ತೊದಲತ್ತೆ, ಅದೇನು ಒಂಟಿ ಏನಕ್ಕೊಂಡ್ ಬರ್ತಾ ಇದ್ದೀರಾ? ಅದೇನ್ ಚೆನ್ನಾಗ್ ಹುಟ್ಟಿದೀರ ಸೀರೆ, ವಾಟ್ ಎ ಸೆಲೆಕ್ಷನ್, ವಾಟ್ ಎ ಕಾಂಬಿನೇಷನ್. ಏನೋಸ್ತಾ ಯಾವ್ ತೊಂದ್ರೆ? ಅಯ್ಯೋ 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 ಅಯ್ಯೋ, ಎಂತ ಸ್ಮೈಲು, ಎಂತ ಸೌಂದರ್ಯ! ಆ ದೇವ್ರು ನಿಜವಾಗ್ಲೂ ಅತೀ ಬುದ್ಧಿವಂತ, ಇಲ್ದೇ ಇದ್ರೆ ಇಂಥ ಸೌಂದರ್ಯನ ಇಂಥ ಬುದ್ಧಿನ ಹೀಗ್ ಸೇರಿಸ್ತಿದ್ನೆ. ಹೌದೌದು, ಅವತ್ತು ನನ್ನ ರಂಬೆ ಗಿಂಬೆ ಅಂದ್ಬಿಟ್ಟು ಆ ಗೌರಿ ಬಂದ ತಕ್ಷಣ ಅವಳ ಹಿಂದೆ ಹೊರಟಾದ್ರಲ್ಲ. ಚೆ ಚೆ ಚೆ, ನೋಡಿ ಅವತ್ ಎಂತ ತಪ್ಪು ಮಾಡಿದೆ ಅಂತ ನನಗೆ ಇವತ್ ಅರ್ಥ ಆಗ್ತಾ ಇದೆ. ಮಿಸ್ ಕನಕ, ನಿಜವಾಗ್ಲೂ ಹೇಳ್ತಾ ಇನಿ, ನೀವು ಅಪ್ಪುಟ ಕನಕ, ಯು ರಿಯಲ್ ಗೋಲ್ಡ್. ನಿಜವಾಗ್ಲೂ ನಿಮ್ ಅಪ್ಪನಾಗ್ಲೂ ಸತ್ಯ. ಇಲ್ಲಿ ನೋಡಿ. ಏನದು? ನನ್ನ ಹೃದಯದಲ್ಲಿ ಮೊಳೆತ ಗುಲಾಬಿ ಹೂ ತಗೊಳ್ಳಿ. ಚೆನ್ನಾಗಿದ್ಯಾ? ಓ ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮಿಂದ ಒಂದ್ ಸಣ್ಣ ಕೆಲಸ ಆಗ್ಬೇಕಿತ್ತಲ್ಲ. ಏನದು? ಆಗೋಲ್ಲ ಅಂತ ಹೇಳ್ಬಾರ್ದು. ಸತ್ಯವಾಗ್ಲು ಈ ಹೂನ, ಈ ಹೂನ ತಗೊಂಡು ತಗೊಂಡು ನನ್ ಪರವಾಗಿ ನಿಮ್ ಪರವಾಗಿ ಸ್ವಲ್ಪ ಗೌರಿ ತಲುಪಿಸ್ಬಿಡ್ತೀರಾ? ಅಯ್ಯೋ ಶುನಕ, ಐ ಆಮ್ ಸಾರಿ ಕನಕ. ಗುಡ್ ಮಾರ್ನಿಂಗ್ ಗೋಪಿ. ಗುಡ್ ಮಾರ್ನಿಂಗ್. ಏನಾಯ್ತು? ಏನ್ ಕೂಗ್ದೆ ಕಟ್ ಆಗೋಯ್ತು. ಎಷ್ಟು ಒಳ್ಳೆ ಸೀರೆ ಕೊಳೆ ಮಾಡ್ಕೊಂಬಿಟ್ಟೆ ಕನಕ. ಪರವಾಗಿಲ್ಲ, ನಾಳೆ ನೀವು ನನಗೆ ಇಂತಾದ್ದು ಎಷ್ಟು ಸೀರೆ ಕೊಡಿಸ್ಬೇಕಾಗುತ್ತೋ ಏನೋ. ನಾನಾ? ಯಾಕೆ ನೋಡಿ, ಒಂದು ಹೆಣ್ಣು ಹೀಗ್ ಸೀರೆ ಹರಿದು ಹಾಕಿದ್ರೆ ಅವನ ಮೇಲೆ ಅವಳಿಗೆ ಪ್ರೀತಿ ಇದೆ ಅಂತ ತಾನೇ ಅರ್ಥ. ಅವಳಿಗಿರ್ಬಹುದು, ಅವನಿಗಿರ್ಬೇಕಲ್ಲ. ಅವಳಿಗೂ ಒಂದು ಪೆಟ್ಟು ಬಿದ್ದು ಅವನು ಪಂಚ ಹರಿದು ಅವಳು ಕಟ್ಟಿದ್ರೆ ತಾನೇ ಅವನಿಗೂ ಪ್ರೀತಿ ಇದೆ ಅಂತ ಗೊತ್ತಾಗೋದು.
ಕಾಫಿ ನಾನೇ ಮಾಡಿದ್ದು. ನಿನ್ನ ಮ್ಯಾಜಿಕ್ ಟಚ್ ಇದ್ದ ಮೇಲೆ ಫಸ್ಟ್ ಕ್ಲಾಸ್ ಆಗಿದೆ. ಇದ್ರ ಗಮಕ್ಕೆ ನನ್ನ ತಲೆನೋವು ಎಲ್ಲ ಓಡಾಯ್ತು. ಹಾಗಾದ್ರೆ ನಿಮ್ ತಲೆನೋವು ವಾಸಿ ಮಾಡಿದ್ದಕ್ಕೆ ಡಾಕ್ಟರ್ ಫೀಸ್ ಅಲ್ಲಿ ಫೀಸ್ ಎಷ್ಟು? 50 rupees. ಈ ರೀತಿ ಚಾರ್ಜ್ ಮಾಡೋ ಡಾಕ್ಟರ್ ನಮ್ಮ ಅಪ್ಪನಿಗೆ ಸಿಗಬೇಕಿತ್ತು. ತಗೋ ನೇನ್ 50. ಥ್ಯಾಂಕ್ ಯು. ತಗೊಳ್ಳಿ. ಏನಿದು? ಟಿಕೆಟ್. ಆಗ್ಲೇ ನಿಮ್ಮ ಮನೆಯಿಂದ ಹೊರಡೋದಕ್ಕೆ ಟಿಕೆಟ್ ಕೊಡ್ತಾ ಇದ್ಯಾ? ಎಲ್ಲಾದ್ರೂ ಉಂಟಾ? ನೀವು ಹೂ ಅಂದ್ರೆ ಪರ್ಮನೆಂಟ್ ಆಗಿ ಈ ರೂಮ್ ಅಲ್ಲೇ ಕೂಡ. ಈ ಡೈನಿಂಗ್ ರೂಮ್ ಅಲ್ಲ ಯಾವಾಗ್ಲೂ ಊಟ ಮಾಡ್ಕೊಂಡಿರುವಂತನಾ? ಹಾಗಲ್ಲ, ಇದು ನಮ್ ಕಾಲೇಜ್ ಯೂನಿಯನ್ ಡೇ ಫಂಕ್ಷನ್. ಇದರಲ್ಲಿ ಬರೋ ದುಡ್ಡನ್ನ ಪೂರ್ ಬಾಯ್ಸ್ ಫಂಡ್ ಕಳಿಸ್ತಾ ಇದೀವಿ. ಖಂಡಿತ ಬರಬೇಕು, ನಂದು ಒಂದ್ ಐಟಮ್ ಇದೆ. ಓಹೋ, ಈಗ ನಾನು 50 rupees ಕೊಟ್ಟಿದ್ದು ಸಾರ್ಥಕ ಆಯ್ತು. ಐ ಡೆಫಿನೆಟ್ಲಿ ಕಮ್. ಥ್ಯಾಂಕ್ ಯು. ಗೌರಿ
ಗೋಪಿ, ಏನಿದ್ ತಯಾರಿ? ಊರಿಗೆ ಹೊರಡೋಣ ಅಂತ. ಅದ್ ಸರಿ, ನಿನ್ನೆಯಿಂದ ಗೌರಿ ಹಾಡಿದ ಹಾಡನ್ನೇ ಗುಣಿಸ್ತಿದ್ದೀರಲ್ಲ, ಯಾಕೆ? ನನ್ನ ಹಾಡು ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿತ್ತು, ಆದ್ರೆ ಗೌರಿ ಹಾಡಿದ್ದು ಮೈ ಮರ್ಸೋ ಹಾಗಿತ್ತು. ಗೌರಿ ಗೌರಿ ಗೌರಿ, ನಿಮಗೆಲ್ಲ ಗೌರಿ ಏನ್ ಮಂಕಬೋದು ಎರ್ಚಿದಾಳ ಏನೋ. ಗುಣಕ್ಕೆ ಮರ್ತಾರೆ ಯಾಕೆ? ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ, ನೋಡಕ್ಕೂ ತುಂಬಾ ಸುಂದರವಾಗಿದ್ದಾಳೆ. ಅವಳು ಯಾರು? ನಿನ್ ಕ್ಲಾಸ್ಮೇಟಾ? ನನಗ್ ಗೊತ್ತಿಲ್ಲ. ರಾಯ್ರೆ, ಊರಿಗೆ ಹೋಗಿ ಬರ್ತೀನಿ. ಏನಪ್ಪ ಅಂತ ಅರ್ಜೆಂಟು? ಇನ್ನೊಂದ್ ನಾಲ್ಕು ದಿವಸ ಇದ್ದು ಹೋಗ್ಬಾರ್ದೆ ಗೋಪಿ? ಯಾಕೋ ಅಪ್ಪ ಅಮ್ಮ ನೋಡ್ಬೇಕು ಅನಿಸ್ತು. ಒಂದ್ ವಾರ 15 ದಿವಸ ಬಿಟ್ಕೊಂಡು ಪುನಃ ಬರ್ತೀನಿ. ನಿಮ್ನೆಲ್ಲ ಬಿಟ್ಟು ಹೋಗಕ್ ಮನ್ಸೆ ಬರ್ತಾ ಇಲ್ಲ. ಒಳ್ಳೇದು, ಬರೋವಾಗ ನಿಮ್ ಅಪ್ಪನ ಜೊತೆಲಿ ಕರ್ಕೊಂಡ್ ಬಾ. 4 ದಿವಸ ಹಾಯಾಗಿದ್ದೋಗ್ಲಿ. ಹೇಳ್ ನೋಡ್ತೀನಿ, ಬರೋದು ಬಿಡೋದು ಅವ್ರ ಇಷ್ಟ. ಬರ್ತೀನಮ್ಮ, ಬರ್ತೀನಿ ರಾಯ್ರೆ. ಹುಡುಗ ತುಂಬಾ ಒಳ್ಳೆಯವನು ಅಂದ್ರೆ ನಮ್ ಕನಕನಿಗೂ ಇವನಿಗೂ ವರಸಾಮ ಚೆನ್ನಾಗಿರುತ್ತಲ್ವಾ? ನೀ ಹೇಳೋದು ಸರಿ, ಆದ್ರೆ ಅವರಪ್ಪ ಒಂಥರ. ಮಾತನಾಡ್ ನೋಡೋಣ. ನೀವು ನಿಜ ಹೇಳಿದ್ರು ಕೇಳ್ತೀರಾ, ಸುಳ್ಳು ಹೇಳಿದ್ರು ಕೇಳ್ತೀರಾ? ನನ್ನ ಮಗಳಂತ ಹುಡುಗಿ ಲಕ್ಷಕ್ಕೂ ಸಿಗೋದು ಅಪರೂಪ. ಗುಣ ಅಪರಂಜಿ ಸ್ವಾಮಿ, ಬಣ್ಣ ಸ್ವಲ್ಪ ಕಪ್ಪೆ ಹೊರತು ಲಕ್ಷಣದಲ್ಲಿ ಹೇಮಾ ಮಾಲಿನಿ, ಹಾಡೋದ್ರಲ್ಲಿ ಲತಾ ಮಂಗೇಶ್ಕರ್. ಸ್ವಾಮಿ, ನನಗೆ ಸೊಸೆಯಾಗಿ ಬರುವಳು, ಸಂಗೀತ ಕಚೇರಿ ಮಾಡಬೇಕಾಗಿಲ್ಲ, ಸಂಸಾರ ಅಚ್ಚುಕಟ್ಟಾ ನಡ್ಸ್ಕೊಂಡು ಹೋದ್ರೆ ಸಾಕು. ಅದರಲ್ಲೆಲ್ಲ ಅವರ ಅಮ್ಮನ ಹಾಗೆ ಕೆಲಸ ಕ್ರೋಶ ಎಲ್ಲ ಅಚ್ಚುಕಟ್ಟು ಸೊಗಸು. ನಿಮ್ ಮಗನಿಗೆ ನನ್ನ ಮಗಳು ಒಂದು ಕರ್ಚೀಫ್ ಹಾಕೊಟ್ಟಿದ್ದಾಳೆ, ತೆಗೆದ್ ನೋಡಿ, ಅವನು ಒಪ್ಕೊಂಡಿದ್ದಾನೆ. ಹಾಗಾದ್ರೆ ಆ ಹನುಮಂತರಾಯ ಒಪ್ಕೊಂಡೆ? ಹೌದಾ? ಒಪ್ಕೊಂಡ. ಸಂತೋಷ ಸ್ವಾಮಿ. ಯಾರ್ಗಪ್ಪ ಮದ್ವೆ? ಏನು, ನೀ ಇವ್ರ ಮಗಳ ಮದ್ವೆ ಮಾಡ್ಕೊತೀನಿ ಅಂತ ಒಪ್ಕೊಂಡಿ? ಇವ್ರ ಮಗಳ? ಅಯ್ಯೋ ಸತ್ತೆ. ಎಂತ ಕೆಲಸ ಆಗೋಯ್ತು, ಕೈಗ್ ಬಂತು ಬಾಯಿಗೆ ಬರ್ಲಿಲ್ವಲ್ಲ, ಇಂಥ ಅಳಿಮಯ ಎಲ್ಲಪ್ಪ ಸಿಗ್ತಾನ ನಂಗೆ? ನನ್ ಹೆಂಡತಿಗೆ ಹೇಗಪ್ಪ ಮುಖ ತೋರಿಸೋದು? ಥೂ, ನನ್ನ ಬುದ್ಧಿಗೆ ಒಂದಿಷ್ಟು ಬೆಂಕಿ ಹಾಕ. ಗುಡ್ ಮಾರ್ನಿಂಗ್ ಚಲುವಯ್ಯ. ಗೌರಮ್ಮ, ನೀವಿಲ್ಲೇ ಇದ್ದೀರಾ? ನಿಮ್ಗೋಸ್ಕರ ಇಡೀ ಕಾಲೇಜೇ ಹುಡುಕ್ಬಿಟ್ಟೆ. ಯಾಕೆ? ನಿಮ್ಗೊಂದು ಕಾಗದ ಬಂದದೆ, ತಗೊಳ್ಳಿ. ಕುಮಾರಿ ಗೌರಿ, ಹಲೋ ಅಲ್ಲಿ ಬಾಡ್. ಹಲೋ, ಯಾಕೆ ಹೀಗೆ ಕೂತಿದ್ದೆ? ಮೈಗ್ ಹುಷಾರಿಲ್ವೋ ಏನು? ಮೈ ಹುಷಾರಾಗಿದೆ. ಯಾಕೋ ನಿನ್ನೆ ರಾತ್ರಿ ಸ್ವಲ್ಪ ನಿದ್ರೆ ಬರ್ಲಿಲ್ಲ. ಹಾಗಾದ್ರೆ ನಿನ್ನಿದ್ದೇನು ಕದ ಪ್ರಿಯತಮ ಯಾರು? ಇಲ್ಲ ಕಣೆ, ಇವತ್ತೆಲ್ಲ ಅವಳಗೊಂದು ಕಾಗದ ಬಂದಿದೆ ಅಂತ ಕಾಣಿಸುತ್ತೆ. ಅದೆಲ್ಲ ಏನು ಇಲ್ಲ. ಇಲ್ಲಿ ಹಾಗಾದ್ರೆ ಪುಸ್ತಕ ಕೊಡು ನೋಡೋಣ. ನೋಡಿ, ನನ್ ಮಾತ್ ಮೇಲೆ ನಿಮ್ಗೆ ಯಾರಿಗೂ ನಂಬಿಕೆ ಅಲ್ವಾ? ಹಾಗಾದ್ರೆ ಕೊಡು ಮತ್ತೆ. ಇಲ್ಲ, ಹಾಗಾದ್ರೆ ಕಾಗದ ಬಂದಿದೆ ಅಂತ ಒಪ್ಕೋ. ಅವಳನ್ನೇನೆ ಕೇಳೋದು? ಚಲೋಯ್ಯ, ಚಲೋಯ್ಯ. ಏನ್ ರವ, ನಮ್ಗೆ ಯಾರಿಗಾದ್ರೂ ಕಾಗದ ಬಂದಿದ್ಯಾ? ಇಲ್ವಲ್ಲ, ಒಂದೇ ಒಂದ್ ಬಂದಿತ್ತು, ಅದಾಗ್ಲೇ ಗೌರಮ್ಮಂಗೆ ಕೊಟ್ನಲ್ಲ. ಸರ್ ನೀನ್ ಹೋಗು. ಸರಿ. ಏನೇ, ನಮ್ಗೆ ಸುಳ್ಳು ಹೇಳ್ಬಿಟ್ಯಾ ಕಿಲಾಡಿ ಕಣೆ ನೀನು? ಹೋಗ್ಲೆ ಬಿಡ ವಸಂತ, ಅವಳವ್ಲಚ್ಚ ವಿಷಯ ನಮ್ಗೆ ಯಾಕೆ? ನಿಜ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು, ಬಂದ್ರೆ ಹೋಗೋಣ. ನೀ ಬರಲಿ ಹೇಗರ ಕ್ಲಾಸ್ಗೆ? ರುಚಿಯಾದ ಕಾಗದ ಕೈಗ್ ಬಂದಿರುವಾಗ ತಪ್ಪೇ ಕ್ಲಾಸ್ ಯಾರಿಗ್ ಬೇಕು? ಹಾ
ರಾಮು ಅಮ್ಮ ರಾಮು ಬಂದಿಯೇನು? ಗೌರಿನ ಕರ್ಕೊಂಡು ಬಾ, ಕಾಫಿ ಕೊಡ್ತೀನಿ. ಸರಿ ಅಮ್ಮ. ಅಕ್ಕ 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 ಅಮ್ಮ ಕಾಫಿ ಕರಿತೀಯ ಬಾಪ್ಕ ಅಕ್ಕ ಅಮ್ಮ ಅಕ್ಕ ಎಷ್ಟು ಕೂಗಿದ್ರು ಬಾಗ್ಲೇ ತೆಗಿತಾ ಇಲ್ಲ. ಅವಳಿಗೆ ಇವತ್ತು ತಲೆನೋವು ಅಂತ ಕಾಣುತ್ತೆ, ನೀ ಬಾರೋ. ನನ್ನ ಬಾಳಿನ ಬೆಳಕಾದ ಗೌರಿ, ನನ್ನ ಕರಿಗೆ ನೀರಿಯಕ್ಕೆ ಉತ್ತರ ಕೊಡಲಿಲ್ಲ. ನನಗೆ ನಿಮ್ಮ ಹುಚ್ಚಿ ಹಿಡಿದಿದೆ. ನಿಮ್ಮ ಸುಂದರವಾದ ನಾರದಿಂದ ನನ್ನ ಮೇಲೆ ಮೋಡವನ್ನು ಮಾಡಿದೆ. ನಿಮ್ಮ ಮೌನ ನನ್ನಲ್ಲಿ ಕಿಚ್ಚನ್ನು ಎಬ್ಬಿಸಿದೆ. ಆ ಕಿಚ್ಚಿಗನೇ ನಾನು ಬೆಂದು ಸಾಯುತ್ತಿದ್ದೇನೆ. ನೀವು ಮೌನ ವರಿಸಿದರೆ ಮೈ ಸುಟ್ಟುಕೊಂಡು ಸತ್ತು ಹೋಗುತ್ತೇನೆ. ಸಾಯಿ ಸುಟ್ಟುಕೊಂಡು ಸಾಯಿ ಸಾಯಿ ನೀನು ಮೈ ಸುಟ್ಟುಕೊಂಡು ಸತ್ತೋಗು ಸತ್ತೋಗು. ನಾಳೆಯಾದ್ರೆ ನೀವು ಬರದಲ್ಲಿ ಬರದೆ ನಿಮ್ಮ ಹಿತ್ತಲಲ್ಲಿ ಇರುವ ಗುಲಾಬಿ ಹೂವನ್ನು ಮುಡಿದು ಬನ್ನಿ. ಬಂದು ನಿಮ್ಮ ಆಲಿಂಗನ ಸುಖವನ್ನು ಕೊಡಿ. ಇಂತು ನಿಮ್ಮ ಪ್ರಾಣಿಯ ಭಿಕ್ಷು. ನೀನ್ ಸತ್ತೋಗು, ನೀನ್ ಇವತ್ತೇ ಸತ್ತೋಗು. ಇವತ್ ನೀನ್ ಸತ್ತೋಗು, ಸತ್ತೋಗು. ಮೈ ಸುಟ್ಕೊಂಡು ಸತ್ತೋಗು ನೀನು. ನಾಳೆಯಾದ್ರೆ ನೀವು ಬರದಲ್ಲಿ ಬರದೆ ನಿಮ್ಮ ಹಿತ್ತಲಲ್ಲಿ ಇರುವ ಗುಲಾಬಿ ಹೂವನ್ನು ಮುಡಿದು ಬನ್ನಿ. ನಿಮ್ಮ ಹಿತ್ತಲಲ್ಲಿ ಇರುವ ಗುಲಾಬಿ ಹೂವನ್ನು ಮುಡಿದು ಬನ್ನಿ. ನಿಮ್ಮ ಹಿತ್ತಲಲ್ಲಿ ಇರುವ ಗುಲಾಬಿ ಹೂವನ್ನು ಮುಡಿದು ಬನ್ನಿ. ಕೆಂಪು ಗುಲಾಬಿ ಹೂವನ್ನು ಮುಡಿದು ನಿಮ್ಮ ಆಲಿಂಗನ ಸುಖವನ್ನು ಕೊಡಿ. ನಿಮ್ ಮಗ ಮೂರ್ ದಿನಕ್ಕೂ ಮನೆ ಬಿಟ್ಟು ಹೊರಟು ಹೋಗ್ತಾನೆ ಅಂತಾರಲ್ಲ, ಒಂದು ಕೆಲಸ ಮಾಡಿ ಅವನಿಗೊಂದು ಮೂಗ್ ದರ ಹಾಕಿ, ಆಗ ಅವನನ್ನ ಮನೆಯಿಂದ ದಬ್ಬಿದ್ರು ಆಚೆಗೆ ಹೋಗಲ್ಲ. ಅದಕ್ಕಿಂತ ಎಷ್ಟು ಹೆಣ್ಣು ತೋರಿಸಿದ್ರು ಒಪ್ತಾ ಇಲ್ವೇ ಅಂದ ಧ್ವಜ್ರೆ. ನಿಮಗ್ ತಿಳಿದ ಹಾಗೆ ಯಾವ್ದಾದ್ರು ಒಂದು ಒಳ್ಳೆ ಹೆಣ್ಣಿದ್ರೆ ಹೇಳಿ. ಹಾ, ನೀವು ಕೇಳುವಂತ ಹೆಣ್ಣು ಒಂದಿದೆ, ಆದ್ರೆ ಅವರು ಶ್ರೀಮಂತರಲ್ಲ, ಬಡವರು. ನಿಮ್ದೇನು ಆಕ್ಷೇಪಣೆ ಇಲ್ಲ ಅಂದ್ರೆ? ಅಯ್ಯೋ, ನಮ್ಮ ಹತ್ರನೇ ಬೇಕಾದಷ್ಟು ಹಣ ಇದೆ. ಆ ಹುಡುಗಿ ಆಸ್ತಿ ಕಟ್ಕೊಂಡು ನಮಗೇನಾಗ್ಬೇಕಾಗಿದೆ? ಬರೋ ಹುಡುಗಿ ರೂಪದಲ್ಲಿ ಚೆನ್ನಾಗಿರ್ಬೇಕು, ಗುಣದಲ್ಲಿ ಒಳ್ಳೆಯವಳಾಗಿರ್ಬೇಕು, ಒಟ್ಟಲ್ಲಿ ಒಳ್ಳೆ ವಂಶಸ್ಥರಾಗಿರ್ಬೇಕು. ಕುಲ ನೋಡಿ ಹೆಣ್ ತಗೊಂಬ, ಜಲ ಸೋಸಿ ನೀರ್ ತಗೊಂಬ ಅಂತ ಗಾದೆ, ಅಷ್ಟು ನನಗೆ ಗೊತ್ತಾಗಲ್ವೇ. ನೋಡಿ, ನಮ್ಮ ಊರ್ನಲ್ಲಿ ಅನಂತರಾಯ ಇರುವಂತ ಮಂಡಿ ಗುಮಾಸ್ತರು ಒಬ್ಬರಿದ್ದಾರೆ, ಅವ್ರ ಮಗಳು ಗೌರಿ. ತಿದ್ದಿದ್ ಗೌರಿ. ಹೌದು ಹೌದು, ಆ ಹುಡುಗಿ ತುಂಬಾ ಗೊತ್ತಾಗಿದ್ದಾಳೆ, ಮಹಾಲಕ್ಷ್ಮಿ ತರ. ಅವಳು ಕಾಲೇಜಿನಲ್ಲಿ ಓದ್ತಾ ಇದ್ದಾಳೆ. ಆ ಹುಡುಗಿ ತುಂಬಾ ಚೆನ್ನಾಗಿ ಹೇಳ್ತಾಳೆ. ನಿನಗ ಹಾಗಯ್ಯ ಗೊತ್ತು ಆ ಹುಡುಗಿ? ಹುಡುಗಿ ನನಗೆ ಗೊತ್ತಿಲ್ಲದೆ ಹೋದ್ರು ನೀವೇನ್ ಹೇಳ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಹುಡುಗಿ ಗುಣ ಹೇಗ್ ಜಯಿಸ್ತೆ? ಅಪರಂಜಿ ಕಣಮ್ಮ, ನೀ ಸ್ವಲ್ಪ ಸುಮ್ಮನಿರ. ಕಮಂಗಿ ಗೋಪು ಹೇಳೋದು ನೂರಕ್ ನೂರು ನಿಜರಾಯ್ರೆ. ಆ ಹುಡುಗಿ ಪುಟಕ್ಕೆ ಚಿನ್ನ. ಈ ಕಾಲದಲ್ಲಿ ಇಂಥ ನಡವಳಿಕೆ ಇರೋ ಹುಡುಗಿರು ತುಂಬಾ ಅಪರೂಪ. ಕಾಲೇಜ್ ಹೊರಟ್ರೆ ಮನೆ ಹತ್ರ ತಗ್ಸಿದ ಕತ್ತನ್ನ ಕಾಲೇಜಲ್ಲೇ ಎತ್ತೋದು, ಅಷ್ಟು ಮರ್ಯಾದೆ, ಅಷ್ಟು ಒಳ್ಳೆ ಗುಣ. ಅದು ಒಂಥರ ಹಸು ಜಾತಿ ಪ್ರಾಣಿ. ಇವನು ಯಾಕೆ ಹುಚ್ಚುಚ್ಚಾಗಾಡ್ತಾನೆ? ನಿಮ್ ಮಗ ಅಲ್ವೇ ಹುಚ್ಚುಡುಗ ತಗೊಂಬಂದು. ಜೋಶ್ರೆ, ನಾವ್ಯಾವ್ರ ಮನೆಗೆ ಹೋಗೋಣ? ಹುಡುಗಿ ಒಪ್ಪಿಗೆ ಆಯ್ತು ಅಂದ್ರೆ ಕೂಡ್ಲೆ ನಿಶ್ಚಿತಾರ್ಥ ಮಾಡೋಣ. ಓಹೋ, ಅದಕ್ಕೇನಂತೆ ಶುಭಸ್ಯ ಶೀಘ್ರಂ. ಹಾ
ಮೋಡದ ಬಳಿ ಬಂದೆ ಬಯಕೆಯ ಸಿರಿ ತಂದೆ ನಿಂದ ಅಂದಕ್ಕೆ ಬೆರಗಾದೆ ನಿಮ್ಗೊಂದು ಕಾಗದ ಬಂದದೆ ತಗೊಳ್ಳಿ. ಅಲ್ಲ ಗೌರಮ್ಮ, ಅದೇನು ಈತೀಚೆಗೆ ಯಾರ ಕಾಗದ ಬರದೆ ಹೋದ್ರು ನಿಮ್ಗೆ ಬರ್ತದಲ್ಲ. ಸರಿ, ನಮ್ಗೆ ಹಾಕಿ. ಏನೇ ಗೌರಿ, ಇವತ್ತು ಲೆಟರ್ ಬಂತಾ? ಬಂತು ಕಣೆ. ನಿಮಗ್ ಪ್ರಾಮಿಸ್ ಮಾಡಿದ ಹಾಗೆ ನಿಮ್ ಕೈಗೆ ಕೊಟ್ಬಿಡ್ತೀನಿ, ನೀವೇ ಓದ್ಕೊಳ್ಳಿ. ಏ, ಇನ್ನೊಬ್ರು ಲವ್ ಲೆಟರ್ ನಾವು ಓದ್ಬಾರ್ದು ಅಂತಾರೆ, ಓದ್ಲೋ ಬೇಡ್ವೋ? ಓದು ಅಂತ ತಾನೇ ಕೊಟ್ಟಿರೋದು, ಓದ್ಕೋ. ಕೊಡೆ, ನಾನೇ ಓದ್ತೀನಿ.
ನನ್ ಕೈ ಕೊಟ್ಟಿಯಾ? ಏನೇ ಏನಿದೆ ಅದರಲ್ಲಿ? ಏನಿದೆ ನಿನ್ ತಲೆ? ಹಾಗಲಕಾಯಿ ಗೊಜ್ಜು ಮಾಡಿದ್ಯಾ, ಹೀರೆಕಾಯಿ ತೊವೆ ಮಾಡಿದ್ಯಾ ಅಂತ ಅವ್ರ ಸೋದರತ್ತೆ ಮನೆ ವಿಷಯ ಎಲ್ಲ ಬರ್ಕೊಂಡಿದ್ದಾರೆ. ಅಷ್ಟೇ ಸುಳ್ಳು, ಶುದ್ಧ ಸುಳ್ಳು. ಸೋದರತ್ತೆ ಮನೆ ಕಾಗದ ಬರದೆ ಕಾಲೇಜ್ಗೆ ಯಾಕೆ ಬರೀಬೇಕು? ನೀನೇನೋ ಹೈಡ್ ಮಾಡ್ತಾ ಇದೀಯ ವಸಂತ. ಖಂಡಿತ ಇಲ್ಲ ಕಣೆ, ಅದಕ್ಕೆ ಗೌರಿ ನನ್ ಕೈ ಕೊಟ್ಟಿದ್ದು. ಹಾಗಾದ್ರೆ ಕಾಗದ ಕೊಡು, ನಾವು ಒಂದ್ಸಲ ಓದ್ಬಿಡ್ತೀವಿ. ನೋಡು, ಇನ್ನೊಬ್ರು ಕಾಗದ ಓದೋದು ಬ್ಯಾಡ್ ಮನಸ್ ಕನಕ. ನಾನು ಓದಿದ್ದೆ ತಪ್ಪು. ಗೌರಿ ಕ್ಲಾಸಿಗೆ ಲೇಟ್ ಆಗುತ್ತೆ, ಬಾ. ಏನೇ ಇದು ಕಾನ್ಸ್ಪಿರಸಿ? ಇಬ್ಬರು ಸೇರ್ಕೊಂಡು ಏನೋ ಪಿತೂರಿ ಮಾಡ್ತಿದ್ದಾರೆ. ಏನು ಅಂತ ಕಣ್ಣು ಹಿಡಿಲೇಬೇಕು ಕನಕ. ಗೌರಿ ಕಡೆ ಪಿರಿಯಡ್ ಬೆಲ್ಲ ತಕ್ಷಣ ಜೊತೆಲಿ ಬಾ. ಏನೇ? ನಮ್ಮನೆಗೆ. ಯಾಕೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಈ ತರಲೆಗಳು ಕೈಗೆ ಸಿಗದಲೆ ನನ್ನ ಜೊತೆ ಬಂದ್ಬಿಡು. ಏನೇ ವಸಂತ, ಕಾಗದ ಬಂದಾಗ್ಲಿಂದ ಒಂಥರ ಇದೆಯಾ? ಒಂಥರ ಆಗದೆ ಬೇರೆ ದಾರಿನೇ ಇಲ್ಲ. ಅಂದ್ರೆ? ನೀನು ಒಳ್ಳೆವಳೋ ಕೆಟ್ಟವಳೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಯಾಕೆ ಈ ತರ ಎಲ್ಲ ಮಾತಾಡ್ತಿ? ಆ ಕಾಗದದಲ್ಲಿ ಏನ್ ಬರ್ದಿರೋದು ಹೇಳಿ, ನನ್ನ ಬಾಯಿ ಯಾಕೆ ಹಾಳು ಮಾಡ್ಕೊಳ್ಳಿ? ನೀನೇ ಓದ್ಕೋ. ಹೇಗಾದ್ರೂ ಒಂದ್ಸಲ ಓದಿದ್ಯಾ? ನೀನೇ ಓದ್ಬಿಡೆ. ಮನ ಮೋಹಿನಿ ಗೌರಿ, ಏಕಿಷ್ಟು ನಿರ್ದಯಳಾದ ರೂಪಸಿ, ನಿನ್ನಂತಹ ಸುಂದರಿಗೆ ಈ ಶಿಲಾಹೃದಯ ಶೋಭಿಸುವುದಿಲ್ಲ. ನಿನ್ನ ಅಧರಾಮೃತವನ್ನಿತ್ತು ನನ್ನನ್ನು ಉದ್ಧಾರ ಮಾಡು. ನಾನು ಉನ್ಮತ್ತನಾಗಿದ್ದೇನೆ ನಿಜ, ಅದಕ್ಕೆ ನೀನೇ ಕಾರಣ. ಅದು ನಿನಗೂ ಗೊತ್ತಿದೆ. ನನ್ನ ಮೊದಲ ಪತ್ರ ನಿನ್ನ ಕೈ ತಲುಪಿದಾಗಲೇ ನೀನು ಕೆಂಪು ಗುಲಾಬಿಯನ್ನು ಮುಡಿದು ಬಂದು ನನ್ನ ಆಸೆಯನ್ನು ಪೂರೈಸುವೆ ಎಂದು ತಿಳಿದಿದ್ದೆ. ಅಂದು ನೀನು ಕಾಲೇಜಿಗೆ ಬರುತ್ತಿದ್ದಾಗ ನಿನ್ನ ಪ್ರತಿ ಹೆಜ್ಜೆಯನ್ನು ಗಮನಿಸುತ್ತಿದ್ದೆ. ನೀನಂದು ನಡೆಯುತ್ತಿದ್ದ ರೀತಿ ನಿನ್ನ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ಕೊಟ್ಟಿತ್ತು. ಅಂದು ಯಾರನ್ನು ಅರಸುತ್ತಿದ್ದೆ ಪ್ರೇಯಸಿ? ನನ್ನನ್ನೇ. ಯಾದರೂ ಕೆಂಪು ಗುಲಾಬಿ ಹೂವನ್ನು ಮುಡಿದು ಬಾ. ಇದ್ರಲ್ಲಿ ಬರೆದಿರೋದು ನಿಜ ತಾನೆ? ಯಾವುದು? ನೀನೇ ಅವನ ಬುದ್ಧಿನ ಕೆಡಿಸ್ದೇನದು? ಸುಳ್ಳು ಸುಳ್ಳು, ನಿನ್ನ ಹಣೆಗೂ ಸುಳ್ಳು. ಸತ್ಯವಾಗ್ಲೂ ಅವನು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಅವನ ಮುಖನ ನೋಡ್ಲಿಲ್ಲ ಕಣೆ. ಮುಖ ನೋಡದೆ ಇಂಥ ಕಾಗದ ಬರೀತಾನಾ? ಅದು ನನ್ನ ಕಣ್ಮ ಕಣೆ. ಆ ಚಂಡಾಲ ಮೊದಲು ಬರೆದಿದ್ದ ಎರಡು ಕಾಗದನೂ ಹರಿದಾಕ್ಬಿಟ್ಟೆ. ಇಲ್ಲಾಂದ್ರೆ ಅದನ್ನು ನಾನು ನಿನಗೆ ತೋರಿಸಿದ್ದೆ, ಆವಾಗ ನಿನಗೆ ಅರ್ಥವಾಗ್ತಿತ್ತು. ತುಂಬಾ ವಿಚಿತ್ರವಾಗಿದೆ ಗೌರಿ, ಕಥೆಲೋ ಕಾದಂಬರಿಲೋ ಹೀಗಾಗಬಹುದು, ಲೈಫ್ನಲ್ಲಿ ಹೀಗಾಗ್ಬಿಟ್ರೆ ತುಂಬಾ ಕಷ್ಟ. ನನ್ ಕೈ ಕೊಟ್ಟ ಈ ಕಾಗದನ ಕನಕನಿಗೂ ವಸಂತರಂಗೂ ಕೊಟ್ಟಿದ್ರೆ ನಿನ್ನ ಗತಿ ಏನಾಗಿರೋದು? ವಸಂತ, ವಸಂತ, ನೀನ್ ಮಾಡಿದ್ದ ಈ ಸಹಾಯ ಜನ್ಮದಲ್ಲಿ ಮರೆಯಲ್ಲ ಕಣೆ, ಜನ್ಮದಲ್ಲಿ ಮರೆಯಲ್ಲ. ಹೇಳೆ, ನನಗ್ ಏನ್ ಮಾಡ್ಲಿ ಹೇಳೆ? ಮೊದಲು ಆ ಕಾಗದ ಬರೆದವನು ಯಾರು ಅಂತ ಕಣ್ಣು ಹಿಡಿಬೇಕು, ಆಮೇಲೆ ಅವನಿಗೆ ಜೋರ್ನಲ್ಲಿ ಹೊಡೆದಾದ್ರೂ ಬುದ್ಧಿ ಕಲಿಸ್ಬೇಕು. ಹೆಸರು ಗೊತ್ತಿಲ್ಲ, ವಿಳಾಸ ಗೊತ್ತಿಲ್ಲ, ಯಾರಂತ ಕಂಡು ಹಿಡಿಯೋದೇ? ಲೇ, ಒಂದ್ ಐಡಿಯಾ, ನಾಳೆನಾದ್ರೂ ಗುಲಾಬಿ ಹೂ ಮುಡ್ಕೊಂಡ್ ಬಾ. ಎದುರುಗ್ ಬರ್ತೀನಿ ಅಂತ ತಾನೇ ಅವ್ನು ಬರ್ತಿರೋದು? ಹೌದು. ನಾಳೆನೇ ಆ ಕೆಲಸ ಮಾಡು, ಹೂ ಮುಡ್ಕೊಂಡು ಕಾಲೇಜಿಗೆ ಬಾ. ಅಯ್ಯೋ ವಸಂತ, ಹೋದ ಲೆಟರ್ ಬಂದ್ಮೇಲೆ ನಮ್ಮ ಮನೇಲಿದ್ದ ಗುಲಾಬಿ ಗಿಡನೇ ಕೋಪದಲ್ಲಿ ಕಿತ್ತ ಹಾಕ್ಬಿಟ್ಟೆ ಕಣೆ. ನಾನು ಹೂ ನಾನ್ ತಂದು ಕೊಡ್ತೀನಿ. ಬೇಡಮ್ಮ ಬೇಡ, ನಾನು ಒಪ್ಪಿಗೆ ಕೊಟ್ಟೆ ಅಂತ ತಿಳ್ಕೊಂಡು ಅವ್ನು ನನ್ನ ಹತ್ರ ಬಂದು ಕೈ ಹಿಡ್ಕೊಂಡ್ ಬಿಟ್ರೆ ಕೈನೇ ಮುರಿದು ಹಾಕ್ಬಿಡೋಣ. ಬೇಡಮ್ಮ ಬೇಡ, ನನ್ಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ಹೆದರ್ಕು ಬೇಡ ಕಣೆ, ನಾನು ಹೇಳ್ದಾಗ ಮಾಡು. ಅವನು ಬರ್ಲಿ, ಗ್ರಹಚಾರ ಬಿಡಿಸೋಣ. ಸರಿ, ನಾನು ಬರ್ತೀನಿ. ಆಡೋ ಮಾತೆಲ್ಲ ಚಂದ, ನಿನ್ನಿಂದ ಕಾಲೇಜಿಗೆ ಅಂದ, ನಿನಗಾಗಿ ನಾನು ನನಗಾಗಿ ನೀನು. ಸ್ವಲ್ಪ ಹೀಗ್ ಬರ್ತೀರಾ?
ಏನು ವಸಂತ? ಚಿಂತಾಮಣಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನನ್ನ ಹತ್ರನ? ಇಲ್ಲ, ನಾನು ನಿಮ್ಗಾಗ್ಲಿ ನಿಮ್ ಬೆಸ್ಟ್ ಫ್ರೆಂಡ್ ಗೌರಿಗಾಗ್ಲಿ ಯಾವ ರೀತಿ ರೇಖಿ ಗಲಾಟೆ ಮಾಡ್ಲಿಲ್ವಲ್ಲ. ಆ ವಿಷಯ ಅಲ್ಲ. ಮತ್ತೆ ಈಗ ಯಾರೋ ಗೌರಿಗೆ ಲವ್ ಲೆಟರ್ಸ್ ಬರೀತಾ, ಅವಳದು ತುಂಬಾ ಹೆದರಿಕೆ ಸ್ವಭಾವ. ಈ ವಿಷಯ ಮನೇಲಿ ಗೊತ್ತಾದ್ರೆ ಅನ್ಯಾಯವಾಗಿ ಅವಳ ಎಜುಕೇಶನ್ ನಿಂತು ಹೋಗುತ್ತೆ ಪಾಪ. ಅದಕ್ಕೆ ನಾನೇನ್ ಮಾಡ್ಬೇಕು ಅಂತೀರಾ? ಏನೂ ಇಲ್ಲ, ಅಕಸ್ಮಾತ್ ತಮಾಷೆಗೆ ನೀವೇನಾದ್ರೂ ಬರಿತಾ ಇದ್ರೆ ದಯವಿಟ್ಟು ನಿಲ್ಲಿಸ್ಬಿಡಿ ಅಂತ ಅವಳ ಪರವಾಗಿ ನಾನ್ ಕೇಳಕ್ ಬಂದಿದ್ದೀನಿ. ಅಂತ ಹಲ್ಕಾ ಕೆಲಸ ಚಿಂತಾಮಣಿ ಯಾವತ್ತು ಮಾಡಲ್ಲ ವಸಂತ. ಏನೋ ಹೊತ್ಕಲೆ ಒಂದಷ್ಟು ತಮಾಷೆ ಮಾಡ್ಬೋದು ಅಷ್ಟೇ. ಇದ್ ನನ್ ನೋಟ್ಸು, ಇದ್ ನನ್ ಬರವಣಿಗೆ. ನಿಮಗ್ ಬರೋ ಲೆಟರ್ಸ್ ಅಲ್ಲಿ ಇಂಥ ಬರವಣಿಗೆ ಏನಾದ್ರೂ ಕಂಡು ಬಂದ್ರೆ ನೀವ್ ಎಂತ ಶಿಕ್ಷೆ ಕೊಟ್ಟರು ಸ್ವೀಕರಿಸೋಕ್ ನಾನ್ ಸಿದ್ಧ. ಹಾಗಾದ್ರೆ ಕಾಲೇಜ್ನಲ್ಲಿ ಕೆಲಸ ಯಾರು ಮಾಡ್ತಿರ್ಬಹುದು? ಇನ್ನೊಂದ್ಸಲ ಆ ಲೆಟರ್ ಬಂದ್ರೆ ನನ್ನ ಹತ್ರ ಕೊಡಿ. ಯಾರು ಬರೆದ್ರು, ಯಾತಕ್ಕೋಸ್ಕರ ಬರೆದ್ರು, ಹೇಗ್ ಬರೆದ್ರು ಅಂತ ಪತ್ತೆ ಮಾಡಿ. ಬರ್ದೊಂದು ಬೆನ್ಮುಳೆ ಮುರಿಲಿಲ್ಲ, ನನ್ನ ಹತ್ರ ಚಿಂತಾಮಣಿನೇ ಅಲ್ಲ. ಹೌದು, ಬೆನ್ಮುಳೆ ಮುರಿತೀವಿ, ಟ್ಯಾಬ್ಲೆಟ್ ಕೊಡ್ತೀವಿ. ಯಾರು ಬೆನ್ಮುಳೆ ಮುರಿಚೋ, ಯಾರು ನುಟ್ಟಡ್ಗಿಸ್ಚೋ? ನನಗೇನ್ ಗೊತ್ತು ಗುರು, ನೀ ಹಾಡ್ದೆ ನಾನ್ ತಾಳ ಹಾಕ್ತೆ. ನಾ ಹಾಡದಂತ ಗೌರಿ, ಹಾ ತಂದೆ ಬಿಟ್ಟಿಯನೇ ನೋಡು, ಅದನ್ನ ಕೈಯಲ್ಲಿ ಮುಟ್ಟೋಕು ಹೆದರಿಕೆ ಆಗ್ತಾ ಇದೆ, ಅಲ್ಲಿಟ್ಟು ಬಿಡು. ಇವತ್ತು ನೀನು ಈ ಹೂ ಮುಡ್ಕೊಂಡು ಬರ್ಲಿಲ್ಲ, ನಿನಗೆ ಮೂಗು ವೇದನೆ ತಪ್ಪಲ್ಲ. ನಾ ಹೋಗ್ತೀನಿ, ನೀನ್ ಬಾ. ಎಲ್ಲ ಭಾರ ನಿನ್ ಮೇಲೆ ಹಾಕಿದ್ದೀನಿ, ನೀನೇ ನನ್ನ ಕಾಪಾಡ್ಬೇಕು. ಈ ಕಾಲದಲ್ಲಿ ತಮ್ಮ ಸಮಾನ ಇಲ್ಲ ಅಂತ ಮೇರಿತಾರೆ, ನೀ ಯಾಕೆ ಹೀಗಾಡ್ತಿ? ಕನಕ ಬರ್ತಾ ಇದ್ದಾಳೆ, ಕಣ್ಣರ್ಸ್ಕೋ. ಏ ವಸಂತ, ಇವತ್ತೇನ್ ವಿಶೇಷ ಕಾದಿದೆಯೋ? ಪಿತೂರಿಕಾರರಿಬ್ಬರು ಮುಂಚೆನೆ ಸೇರ್ಬಿಟ್ಟಿದ್ದಾರೆ. ಪತ್ರ ನಿರೀಕ್ಷಣೆನೋ ಅಲ್ಲ ಪತ್ರ ವಿಮರ್ಶೆನೇನೋ? ಯಾಕೆ ಪತ್ರ ಪತ್ರ ಅಂತ ಸಾಯ್ತೀಯ? ನಿನ್ಗೆ ಯಾರು ಬರೆಯೋದಿಲ್ಲ ಅಂತ ಸಂಕಟನ? ನನಗ ಹೊಸ ಬರೀನೇ ಬೇಡಮ್ಮ, ನಾನ್ ಕಾಲೇಜಿಗೆ ಬರೋದು ಓದೋದಕ್ಕೆ, ಲವ್ ಮಾಡಕ್ಕಲ್ಲ. ನರಿ ಎಟಕ್ದೈದ ದ್ರಾಕ್ಷಿ ನೋಡಿ ಹುಳಿ ಅಂತಂತೆ. ಲೇ, ಲವ್ ಮಾಡೋದಕ್ಕೂ ಪುಣ್ಯ ಬೇಕು ಕಣೆ. ನನಗಂತ ಪುಣ್ಯನು ಬೇಡ, ಪರದೇಶಿ ಮಕ್ಕಳು ಬೇಡ. ಮಾಡ್ದವ್ರ ಪಾಪ, ಆಡ್ದವ್ರ ಬಾಯಲ್ಲಿ ಅಂತಾರಲ್ಲ, ನನಗೆ ಯಾಕೆ ವಿಚಾರ? ಕನಕ, ಒಬ್ಬ ಸ್ನೇಹಿತೆ ವಿಚಾರದಲ್ಲಿ ಹೀಗೆಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ? ನನಗೆ ಯಾಕೆ ನಾಚಿಕೆ? ಮಾನ ಹೋಗುವಂತ ಕೆಲಸ ನಾನೇನು ಮಾಡ್ಲಿಲ್ಲ. ನೀವಿಬ್ರು ಸೇರ್ಕೊಂಡು ಏನ್ ಆಟ ಆಡ್ತೀರೋ ಆಡಿ, ಫಲಾನ ನೀವೇ ಅನುಭವಿಸಿ. ಇದು ಮರ್ಯಾದೆ ಸ್ರಾಡ ಮಾತಲ್ಲ, ನಿನ್ನಿಂದ ನಾನು ಮರ್ಯಾದೆ ಪಾಠ ಕಲಿಬೇಕಂತ. ಕನಕ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ನನಗೋಸ್ಕರ ನೀವಿಬ್ರು ಜಗಳ ಕಾದು ಯಾಕೆ ಸ್ನೇಹ ಕಳ್ಕೋದಿರ? ಇಂಥ ಸ್ನೇಹ ಇರೋಕ್ಕಿಂತ ಹೋಗೋದೇ ವಾಸಿ. ವಸುಂಧರಾ, ವಿಷಯ ಅರ್ಥ ಆಯ್ತಾ?
ಒಂದೇ ಹಣ್ಣನೇ ಎರಡ್ ಗಿಣಿ ರುಚಿ ನೋಡ್ತಿದೆ ಅಂತ ಕಾಣ್ತಾ ಇದೆ. ಬಾ ಹೋಗೋಣ. ಚಿಚಿ, ಮುನ್ಸಿಪಲ್ ತೊಟ್ಟಿಲಿ ಶ್ರೀಗಂಧದ ವಾಸನೆ ಬರುತ್ತಾ? ಕೆಸರು, ಶುದ್ಧ ಕೆಸರು. ಏನೇ ನೋಡ್ತಿದ್ಯಾ? ಬಾ. ಮನಸ್ ಸರಿಯಿಲ್ಲ, ನನ್ ಮನೆಗೆ ಹೋಗ್ತೀನಿ. ಲೇ, ಇದನ್ನೆಲ್ಲ ಮನಸ್ಸು ಹಚ್ಕೋಬೇಡ ಕಣೆ. ಬಾ, ಕ್ಲಾಸ್ ರೂಮ್ಗೆ ಹೋಗೋಣ. ಬೇಡ ಕಣೆ. ಬಾರೆ, ಪ್ಲೀಸ್ ಬಾ. ಓಹೋ, ಬನ್ನಿ ಏನಂತ ರೇ, ಬನ್ನಿ. ಏನ್ ಜೋಯಿಸ್ ರೇ, ಅರ್ಜೆಂಟ್ ಆಗ್ಬದ್ ನೋಡ್ಬೇಕು ಅಂತ ಹೇಳಿ ಕಳಿಸಿದಿರಿ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಬಹಳ ದಿವಸದಿಂದ ನನಗಿದ್ದ ಒಂದು ಆಸೆನ ಪೂರೈಸ್ಬಿಟ್ಟೆ. ನಿಮ್ ಮಗಳಿಗೆ ಅನುಗುಣವಾದ ವರನ್ನ ಹುಡುಕ್ಬಿಟ್ಟಾರೆ. ಹೊಳೆ ನರಸೀಪುರ್ ಜಮೀನ್ದಾರರು ನರಹರಿರಾರು ಅಂತ. ಎಂತ ಒಳ್ಳೆಯ ಜನ. ಏನು ಶುಭ ಕಾರ್ಯ ನಡೀಬೇಕಾದ್ರೂ ಸರಿ ನಾನು ಇರಲೇಬೇಕು. ಅಷ್ಟು ವಿಶ್ವಾಸ, ಅಷ್ಟು ಗೌರವ. ಅವ್ರ ಮಗ ಗೋಪಾಲ ಅಂತ. ಲಕ್ಷಕ್ಕೊಬ್ಬ ಹುಡುಗ ಸಿಗೋಲ್ಲ. ಕಲಿಯುಗದ ಕುಬೇರೂರೇ. ನಮ್ ಗೌರಿ ಆ ಮನೆ ಸೇರಿಬಿಟ್ರೆ ಅರಮನೆ ಸೇರ್ಸಾಗೆ. ದೇವ್ರ ದೊಡ್ಡವನು ಜಯಿಸಿದೆ. ಆದ್ರೆ ಅವರಷ್ಟೊಂದು ಅನುಕೂಲಸ್ತರು ಅಂತೀರ? ನಮ್ಮಂತಹ ಬಡವರ ಸಂಬಂಧಕ್ಕೆ ಒಪ್ಕೋತಾರ? ಆ ಮನೆಯಲ್ಲಿ ನನ್ನ ಮಾತು ಅಂದ್ರೆ ವೇದ ವಾಕ್ಯರೇ. ಅವ್ರ ಮಗ ಮದುವೆನೆ ಬೇಡ ಬೇಡ ಅಂತಿದ್ದವನು ಮೊನ್ನೆ ಒಪ್ಕೊಳ್ಳ ಕಾಣಿಸ್ತು. ಸಮಯ ನೋಡಿ ನಮ್ ಗೌರಿ ವಿಷಯ ಹೇಳ್ದೆ. ನಾಳೆ ಶುಕ್ರವಾರ ಗೌರಿ ನೋಡಕ್ ಬರ್ತಿದ್ದಾರೆ. ನಿಮ್ ವಿಶ್ವಾಸನ ಎಷ್ಟು ಹೊಗಳಿದ್ರು ಸಾಧು ಜೋಯಿಸ್ರೆ. ಇದು ವಿಶ್ವಾಸ ಅಲ್ಲ ಸ್ವಾಮಿ, ಕರ್ತವ್ಯ ಅನ್ನಿ. ನಾಳೆ ಶುಕ್ರವಾರ ಹುಡುಗನ ಮನೆಯವ್ರನ್ನೆಲ್ಲ ಹೆಣ್ಣೋಡೋದು ಕರ್ಕೊಂಡು ಬರ್ತೀನಿ. ನೋಡಿದ ತಕ್ಷಣ ಒಪ್ಕೋತಾರ ಅನ್ನೋ ನಂಬಿಕೆನೂ ನನಗಿದೆ. ಅದಕ್ಕೆಲ್ಲ ಏರ್ಪಾಡು ಮಾಡಿ. ಸ್ವಾಮಿ ಸಾರಿ. ಗೌರಿ, ಗೌರಿ. ವಸಂತ ಬಾಮ್ಮ. ಅಮ್ಮ ಚೆನ್ನಾಗಿದ್ದಾರ? ಗೌರಿ ಕ್ಲಾಸಿಗೆ ಬರ್ಲಿಲ್ವಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವತ್ತು ಕಾಲೇಜ್ ಹೋಗ್ಬೇಡ ಅಂತ ನಾನೇ ಹೇಳಿದೆ. ಹೊಳೆ ನರಸಪುರದಿಂದ ಅವಳು ನೋಡೋ ಗಂಡು ಬರುತ್ತೆ. ಹಾಗೇನು? ಬೇಗ ಚಿರೋಟಿ ಊಟ ಹಾಕ್ಸ್ಬಿಡಿ ಅಮ್ಮ. ಅಮ್ಮ ಗೌರಿ ಎಲ್ಲಿ? ಒಳಗಿದ್ದಾರೆ. ಗೌರಿ ಬಂದೆ. ವಸಂತ, ಒಳ್ಳೆ ಸಮಯಕ್ಕೆ ಬಂದೆ. ಇವತ್ತು ನನ್ನ ಕಾಲೇಜ್ ಬರಕ್ ಆಗ್ಲಿಲ್ಲ. ಗೊತ್ತು ಗೊತ್ತು, ಅಮ್ಮ ಕಾರಣನೂ ಹೇಳಿದ್ರು. ನೀನ್ ನೋಡಕ್ ಗಂಡು ಬರ್ತಾನಂತೆ. ಕಂಗ್ರಾಚ್ಯುಲೇಷನ್ಸ್. ತಗೋ. ಮತ್ತೆ ಬಂತೆ ನೀನ್ ಪ್ರಾರಬ್ಧ? ಏನು ವರಿ ಮಾಡ್ಕೋಬೇಡ ಕಣೆ. ಇದೇ ಕಡೆಕಾಗ್ದ ನೋಡು, ಮಾವಿನ ತೋಪಕ್ ಬಾ ಅಂತ ಬರ್ದಿದ್ದಾನೆ. ನಾಲ್ಕು ಜನನ್ನ ಕರ್ಕೊಂಡು ಹೋಗಿ ಅವನು ಚೆನ್ನಾಗಿ ಬುದ್ಧಿ ಕಲಿಸಿ ಬರೋಣ. ನಿಧಾನಕ್ಕೋದು, ಬರ್ತೀನಿ. ಸ್ವಲ್ಪ ಇರೇ. ಇವತ್ತು ಒಳ್ಳೆ ದಿವಸ ಮನೆಗೆ ಬಂದಿದ್ದೀಯಾ? ನೀನು ನನ್ನ ಜೊತೆಗಿರೇ. ಅಯ್ಯೋ, ನನ್ನ ಅಮ್ಮನಿಗೆ ಹೇಳಿ ಬಂದಿಲ್ಲ. ಏ, ಇವತ್ತಿನ ಇಂಟರ್ವ್ಯೂ ರಿಸಲ್ಟ್ ನಾಳೆ ತಿಳಿಸಿಯಾ? ಬರ್ತೀನಿ. ಕುಮಾರಿ, ಏನೋ ಮಾಡ್ತಾ ಇದೀಯಾ? ಯಾರ್ದಕ್ಕ ಈ ಕಾಗದ? ಕಾಗದ? ಅದು ಅದು ನನ್ನ ಫ್ರೆಂಡ್ ನಂಗೆ ಬರ್ದಿರೋದು. ಕೊಡಮ್ಮ ಪ್ಲೀಸ್. ನಾನು ಇದನ್ನ ಓದ್ಬಿಟ್ಟೆ ಕೊಡೋದು. ನೋಡು ನಡ್ಚಿನ, ಇನ್ನೊಬ್ರು ಬಂದಿರೋ ಕಾಗದನ ಓದೋದು ಬ್ಯಾಡ್ ಮ್ಯಾನರ್ಸ್. ನೀನು ಒಳ್ಳೆ ಹುಡುಗ ಅಲ್ಲ, ಅದನ್ನ ಕೊಡಮ್ಮ ಪ್ಲೀಸ್. ಪ್ಲೀಸ್ ಕೊಡಮ್ಮ. ಸರಿ ತಗ. ಇವ್ರೇ ಅನಂತರಾಯರು. ಇವರು ಹೊಳೆ ನರಸೀಪುರದ ಜಮೀನ್ದಾರರು ನರಹರಿರಾಯರು ಅಂತ. ನನ್ನ ಶ್ರೀಮತಿ ಶಾರದಾ. ನಮಸ್ಕಾರ. ನನ್ನೊಪ್ಪನೇ ಮಗ ರಾಮಸ್ವಾಮಿ. ನನ್ನ ಆಕೆ ಭಾಗ್ಯರಥಿ. ನಮಸ್ಕಾರ. ನನ್ನ ಮಗ ಗೋಪಾಲಕೃಷ್ಣ. ನನ್ನ ಮಗಳು ಸರಸ್ವತಿ. ಮನೆ ಚಿಕ್ಕದು, ಮನೆ ಚಿಕ್ಕದಾಗಿರ್ಬೇಕು, ಮನಸ್ಸು ದೊಡ್ಡದಾಗಿರ್ಬೇಕು ಅಂತ ಗಾದೆ. ಬಡವರ ಮನೆಗೆ ಭಾಗ್ಯ ದೇವತೆ ಬಂದಾಗ ಬಂದಿದ್ದೀನಿ. ನೀವೆಲ್ಲ ನೋಡಿ ನಮ್ ಹುಡುಗಿನ ಒಪ್ಪಿದ್ರೆ ನಮ್ಮಂತಹ ಪುಣ್ಯ ಮಾಡಿದ ಜನ ಈ ಪ್ರಪಂಚದಲ್ಲೇ ಇಲ್ಲ ಅನ್ಕೋತೀವಿ. ಜೋಯಿಸರು ನಿಮ್ ಬಗ್ಗೆ, ನಿಮ್ ಮಗಳ ಬಗ್ಗೆ ತುಂಬಾ ಹೋಗ್ಲಿದ್ದಾರೆ. ಗೌರಿ ಎಲ್ಲಮ್ಮ? ಬಂದೆ. ಗೌರಿ ಬಾಮ್ಮ, ಎಲ್ರೂ ಬಂದಿದ್ದಾರೆ. ಹೋಗಿ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡು. ರಾಮ ಕೈಲಿ ಉಪ್ಪಿಟ್ಟು ಕಪ್ಪಿ ಕಳಿಸ್ತೇನೆ, ಬಾರೋ.
ಸಾಕಾಗಿಟ್ಟಿರ್ಲಮ್ಮ. ಪರವಾಗಿಲ್ಲಮ್ಮ. ಕೂತ್ಕೊಮ್ಮ. ಜೋಯಿಸರು ಹುಡುಗರ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಅಂತ ನಮಗ್ ಗೊತ್ತಿತ್ತು. ಅದೀಗ ದೃಢವಾಯ್ತು. ಏನ್ ಓದ್ತಿದ್ದೀಯಮ್ಮ? ಬಿಎ ಓದ್ತಿದ್ದೀನಿ. ಏನಮ್ಮ ಗೌರಿ, ನೀನ್ ತುಂಬಾ ಚೆನ್ನಾಗ್ ಹಾಡ್ತೀಯಂತೆ. ಓಹೋ, ಫಸ್ಟ್ ಕ್ಲಾಸ್ ಆಗಿ ಹಾಡ್ತಾರಮ್ಮ. ಅದ್ಯಾಕೋ ಗೊತ್ತು? ಮುಖ ನೋಡಿದ್ರೆ ಗೊತ್ತಾಗಲ್ವಾ, ಒಳ್ಳೆ ಗಾನ ಸರಸ್ವತಿ ತರ ಹಾಡ್ತಾರೆ ಅಂತ. ಗೌರಿ, ಒಂದ್ ಹಾಡು ಹೇಳ್ತೀಯಮ್ಮ? ಅದಕ್ಕೇನಂತೆ ರಾಮ, ತಂಬುರಿ ತಂಬಪ್ಪ. ಕೃಷ್ಣ ನಿನ್ನ
ಚೆನ್ನಾಗ್ ಹಾಡ್ದಿಯಮ್ಮ, ಶಾರದೇನೆ ಒಲ್ದು ಬಂದಾಗಿತ್ತು. ನಿನ್ನ ಸಂಗೀತ ಕೇಳಿದ್ಕಿವಿ, ಧನ್ಯವಾಯ್ತಮ್ಮ. ಗೋಪಿ ಹೇಳ್ದ ಹಾಗೆ ಗೌರಿ ನಿಜವಾಗಿಯೂ ಸರಸ್ವತಿ. ಇನ್ನೇನು, ಎಲ್ಲ ನೋಡಿ ಸರ್ಟಿಫಿಕೇಟ್ ಕೊಟ್ಟಾಗಾಯ್ತು, ಪಂಚಾಂಗ ನೋಡಿ ಮುಹೂರ್ತ ದಿನ ಹೇಳೋದೊಂದೇ ಬಾಕಿ. ಎಲ್ಲ ನಿಮ್ಮ ಆಶೀರ್ವಾದ, ನನ್ನ ಮಗಳು ಪುಣ್ಯ. ಒಂದ್ ನಿಮಿಷ ಬರ್ತೀರಾ? ಗೌರಿ ಇನ್ಮೇಲೆ ನಿಮ್ ಮಗಳಲ್ಲ, ನಮ್ ಮಗಳು. ದೇವ್ರ ದೊಡ್ಡವನಮ್ಮ, ನನ್ ಕನಸು ಮನಸ್ಸಿನಲ್ಲೂ ಗೌರಿ ಇಂಥ ಪುಣ್ಯಾತ್ಮರ ಮನೆಗೆ ಸೇರ್ತಾಳಂತ ನಾನ್ ನೆನ್ಸ್ಕೊಂಡಿರ್ಲಿಲ್ಲ. ಹೂವನಾಗ ಸಾಕಿ ನಿಮ್ ಮಡ್ಲಿಕ್ ಹಾಕ್ತಾ ಇದ್ದೀನಿ. ಆ ಹೂವನ್ನ ಅಂಗೈಲಿ ಇಟ್ಕೊಂಡು ಸಾಕೋ ಭಾರ ನಮ್ದು, ಆಯ್ತೋ ಇಲ್ವಾ? ಅಯ್ಯೋ ಓ ಬಂದೆ. ಇಂದಿನ ನಂತರ ಇರೇ ಹುಡುಗ ಹುಡುಗಿನ ಒಪ್ಪಿದ್ದಾಯ್ತು, ನಮ್ಮ ಅಭ್ಯಂತರ ಏನಿಲ್ಲ. ಭಾಗ್ಯರ್ಥಿ, ನೀವೆಲ್ಲ ಊರಿಗೆ ಹೊರಡಿ, ನನ್ನ ಸ್ನೇಹಿತ ವೆಂಕಟಾಚಲ ಬಗ್ಗೆ ನೋಡ್ಕೊಂಡು ಸ್ವಲ್ಪ ಬಾಕಿ ವಸೂಲಿ ಮಾಡ್ಕೊಂಡ್ ಬರ್ತೀನಿ. ಗೌರಿ ಅರ್ಶನ ಕುಂಕುಮ ತೊಡ್ಬಾ. ಅನಂತರ ಇರೇ, ನೀವೇನು ಯೋಚನೆ ಮಾಡಬೇಡಿ, ಇನ್ ಒಂದು ವಾರದಲ್ಲಿ ಮುಹೂರ್ತ ನಿಶ್ಚಯ ಮಾಡ್ಕೊಂಡು ಪತ್ರ ಹಾಕ್ತೀನಿ, ಅಷ್ಟೊಳಗೆ ಮದುವೆಗೆಲ್ಲ ಏರ್ಪಾಡು ಮಾಡ್ಕೊಳ್ಳಿ. ತುಂಬಾ ಸಂತೋಷ. ನಾ ಬರ್ಲಾ ಗೌರಿ? ಗೌರಿ ಬಾರಯ್ಯ. ಸರಸ್ವತಿ ದೊಡ್ಡಮ್ಮ. ಅನಂತರ ಇರೇ, ನಾ ಹೋಗ್ ಬರ್ತೀನಿ. ನಮಸ್ಕಾರ. ಸರಿ ಬನ್ನಿ ಬನ್ನಿ ಜೋಯಿಸ್ರೆ. When the sun wears you down. ನಮಸ್ಕಾರ. ತಮ್ಗೊಂದು ಶುಭ ಸಮಾಚಾರ ತಿಳಿಸ್ಬೇಕು ಅಂತ. ಅಂತದೇನ್ರೇ? ನನ್ ಮಗಳಿಗೆ ಒಂದು ದೊಡ್ಡ ಕಡೆ ಮದುವೆ ನಿಶ್ಚಯವಾಗಿದೆ, ಮುಂದಿನ ವಾರವೇ ಲಗ್ನ ಪತ್ರಿಕೆ. ಸಂತೋಷ, ತುಂಬಾ ಸಂತೋಷ. ಬೇಗ ಮದುವೆ ಊಟನೂ ಹಾಕ್ಸ್ಬಿಡಿ. ಈಗ ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಾಗಿದೆ ಯಜಮಾನ್. ಮದುವೆ ಖರ್ಚಿಗೆ ಒಂದ್ 2,000 ರೂಪಾಯಿ ಸಾಲ ಕೊಟ್ರೆ. ಈಗಿನ ಕಾಲದಲ್ಲಿ 2,000 ರೂಪಾಯಿಂದ ಏನ್ ಮಾಡ್ತೀರಿ ರಾಯ್ರೆ? ಮೊದ್ಲೇ ದೊಡ್ಡ ಸಂಬಂಧ ಅಂತೀರ. 5,000 ರೂಪಾಯಿ ಕೊಡ್ತೀನಿ, ನಿಧಾನ ತೀರ್ಸಿರಂತ. ಈ ನಿಮ್ಮ ಉಪಕಾರನ ಯಾವ ರೀತಿ ತೀರಿಸ್ಲಿ ಯಜಮಾನ್? 30 ವರ್ಷದಿಂದ ನಮ್ಮ ಮಂಡಿಲ್ ಕೆಲಸ ಮಾಡ್ತಿರೋ ನಿಮಗೆ ಇಷ್ಟು ಮಾಡ್ತೀರಿ ಹೇಗೆ? ಹೋಗಿ ಕೂತ್ಕೋಗಿ ಹೋಗಿ. ಬಾರಯ್ಯ ಬಾ. ಇಂದ್ರ ಇಂದ್ರ, ಬಾಯಲ್ಲಿ ಯಾರು ಬಂದಿದ್ದಾರೆ ನೋಡು. ಎಷ್ಟು ದಿವಸಗಳಾಯ್ತಾ ನಿನ್ ನೋಡಿ, ಕೂತ್ಕೊಳ್ಳಯ್ಯ ಕೂತ್ಕೊ. ನಮಸ್ಕಾರ ನರಹರಿರಾರಿಗೆ. ಹೇಗಿದ್ದಾನೆ ನಿಮ್ಮ ಮಗ? ಅವನಿದ್ದ 4 ದಿವಸ ಈ ಮನೆಯೆಲ್ಲ ಕಿಲಿಕಿಲ ಅಂತಿತ್ತು. ಹೌದು, ಈಗ ಮಾತಾಡ್ತಾನೆ ಇರ್ತೀಯೋ, ಕಾಫಿ ತಿಂಡಿ ಏನಾರು ಕೊಡ್ತೀಯೋ? ಇಂದ್ರಮ್ಮ ನನಗೇನು ಬೇಡ, ಈಗ ತಾನೇ ಒಂದು ಶುಭ ಕೆಲಸ ಮುಗಿಸ್ಕೊಂಡ್ ಬಂದಿದ್ದೀನಿ, ಅಲ್ಲೇನೆ ತಿಂಡಿ ಕಾಫಿ ಎಲ್ಲ ಆಯ್ತು. ಜೋಯಿಸರನ್ ಜೊತೆ ನೋಡ್ತಿದ್ದಾಗ್ಲೇ ಅನ್ಕೊಂಡೆ ಏನೋ ಶುಭ ಸಮಾಚಾರ ಇರಬೇಕು ಅಂತ. ಏನಪ್ಪ ಅಂತದ್ದು? ನಮ್ ಗೋಪಿಗೆ ಹೆಣ್ಣು ನೋಡಕ್ ಬಂದಿದ್ವು. ಒಪ್ಪಿಗೆ ಆಯ್ತಾ? ಏನೋ ನಮ್ ಪುಣ್ಯ, ಯಾವ ಹುಡುಗಿ ನೋಡಿದ್ರು ಬೇಡ 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 ಅಂತಿದ್ದವನು ಈ ಹುಡುಗಿ ನೋಡ್ತಲೇ ತಕ್ಷಣ ಒಪ್ಕೊಂಡ್ಬಿಟ್ಟ. ಆ ಹುಡುಗಿ ನಿಜವಾಗ್ಲೂ ತುಂಬಾ ಅದೃಷ್ಟವಂತೆ. ಯಾರ ಪೈಕಿ ಆ ಹುಡುಗಿ? ಮಂಡಿ ಗುಮಾಸ್ತೆ ಅನಂತರಾಯರು ಅಂತ ಹೇಳ್ವೆ, ಅವ್ರ ಮನೆ ಹುಡುಗಿ. ಮಂಡಿ ಗುಮಾಸ್ತೆ ಅನಂತರಾಯರು ಜ್ಞಾಪಕಕ್ಕೆ ಬರ್ತಾ ಇಲ್ವೇ? ಆ ಹುಡುಗಿ ಓದ್ತಾ ಇದ್ದಾಳ? ಹ್ಮ್ ದೇವತ್ತಿದ್ದಾಳೆ. ಏನ್ ವಿನಯ, ಏನ್ ವಿಧೇಯತೆ, ಏನ್ ರೂಪ, ಏನ್ ಗುಣ, ಎಷ್ಟು ಹೊಗಳಿದ್ರು ಸಾಲದು. ಹುಡುಗಿ ಎಷ್ಟು ಚೆನ್ನಾಗಿ ಹಾಡ್ತಾಳೆ ಅಂತೀಯ. ನಮ್ ಕನಕನು ಬಿ ಎ ಓದ್ತಿದ್ದಾಳೆ, ಅವಳು ಗೊತ್ತಿರ್ಬೇಕು. ಕನಕ ಕನಕ. ಏನಮ್ಮ? ಇವ್ರ್ಯಾರು ಗೊತ್ತೇನಮ್ಮ? ಗೋಪಾಲನ್ ತಂದೆ, ನನ್ನ ಬಾಲ್ಯ ಸ್ನೇಹಿತರು. ನಮಸ್ಕಾರ. ಗೌರಿ ಅನ್ನೋ ಹುಡುಗಿ ನಿಮ್ ಕಾಲೇಜ್ನಲ್ಲಿ ಓದ್ತಿದ್ದಾಳಂತೆ, ನಿನಗೆ ಗೊತ್ತೇನಮ್ಮ? ಗೌರಿನ? ಅವಳಿಗೆ ಕಾಲೇಜ್ನಲ್ಲಿ ಯಾರು ಗೊತ್ತಿಲ್ಲ ಅಂತ ಕೇಳಿಪ್ಪ, ಚೆನ್ನಾಗಿರುತ್ತೆ. ಅವಳ ಇವ್ರ ಮಗ ಗೋಪಿ ತಂದ್ಕೋತಾರಂತೆ. ಏನ್ರಿ, ನಿಮ್ ಮಗನಿಗೆ ಬೇರೆ ಎಲ್ಲೂ ಹೆಣ್ ಸಿಕ್ಲಿಲ್ವಾ? ಹೋಗಿ ಹೋಗಿ ಅಂತ ಹೆಣ್ಣನ್ನೇ ಒಪ್ಕೊಳ್ಳೋದು. ಕನಕ, ಇದು ಮದುವೆ ವಿಷಯ, ಬಾಯಿಗೆ ಬಂದದ್ದನ್ನೆಲ್ಲ ಸಲೀಸಾಗಿ ಆಡ್ಬಿಡ್ಬಾರ್ದು. ಮಗುನಿಂದ ಗದರ್ಸ್ಕೋಬೇಡಿ, ಅವಳು ಹೇಳೋದೆಲ್ಲ ಹೇಳ್ಬಿಡ್ಲಿ, ನಾವು ಕೇಳಿ ತಿಳ್ಕೊಳ್ಳೋಣ. ಯಾಕಮ್ಮ ಹಾಗಂತಿ? ಯಾಕೆ ಅಂತ ಹೇಳೋಕೆ ನನಗೆ ನಾಚಿಕೆ ಆಗುತ್ತೆ. ಅವಳು ಯಾವನ್ನ ನೋಡ್ಕೊಂಡಿದ್ದಾಳೆ, ಅವಳ ಲವರ್ ಕಾಲೇಜ್ ಅಡ್ರೆಸ್ ದಿವಸಕ್ಕೊಂದು ಲೆಟರ್ ಬರೀತಾನೆ. ನಾವು ಬುದ್ಧಿ ಹೇಳೋಕೆ ಹೋದ್ರೆ ನನಗೆ ಚಿಮಾರಿ ಹಾಕ್ಬಿಟ್ಲು.
ಊರು ಬಿಟ್ಟವರು ದೇವರಿಗಿಂತ ದೊಡ್ಡವರು ಅಂತಾರಲ್ಲ ಹಾಗೆ. ಈಗ ಅವಳ ಜೊತೆ ನಾನು ಮಾತಾಡೋದು ಬಿಟ್ಬಿಟ್ಟಿದ್ದೀನಿ. ನಾನ್ ನಂಬೋದಿಲ್ಲ, ನಮ್ ಗೌರಿ ಹೆಸರು ಹೇಳಿದವ್ರಿಗೂ ಆ ಬುದ್ಧಿ ಬರೋದಿಲ್ಲ. ಅವಳು ಅಪ್ರಂಜಿ. ನಾನೇನ್ ಸುಳ್ಳ ಹೇಳ್ತಿದ್ದೀನಿ ಕನಕ? ಈ ಮಾತನ್ನೆಲ್ಲ ನೀನೇ ತಿಳಿದಾಡ್ತಿದ್ಯಾ ಇಲ್ಲ ಕೇಳ್ಕೊ ಮಾತ. ನಾಳೆ ದಿನ ನಿನ್ನನ್ನು ನೋಡಕ್ಕೂ ಗಂಡು ಬರುತ್ತೆ ಅನ್ನೋದನ್ನ ಮರಿಬೇಡ. ನಾನ್ ತಪ್ಪು ಮಾಡಿದ್ರೆ ತಾನೇ ನನಗೆ ಹೆದರಿಕೆ? ಬೇಕಾದ್ರೆ ಅವಳನ್ನೇ ಕೇಳಿ. ನಿನ್ನೆ ಬೆಳಿಗ್ಗೆ ಒಂದು ಲವ್ ಲೆಟರ್ ಬಂದಿದೆ. ಹುಚ್ಚುತ್ತ ಹೇಳ್ಬೇಡ ಕನಕ. ನೀವ್ ಹುಡುಗರ ಮಾತು ಕೇಳಿ ತಲೆ ಕೆರೆಸ್ಕೋಬೇಡಿ ರಾಯ್ರೆ. ಇವಳು ಹೇಳಿದ್ದೆಲ್ಲ ನಿಜ ಅಂತ ಕಂಡಿರೋರು. ದೇವರ ಆಡಿದ್ರು ನನ್ ಮಾತು ನಿಜಮ್ಮ. ನಂಬಿಕೆ ಇಲ್ಲ ಅಂದ್ರೆ ಅವಳ ಕರೆ ಎದುರೆದುರಿಗೆ ಕೇಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ದೇವರು ಅಂತ ತಿಳ್ಕೊಂಡಿದ್ದೆ. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸೋ ಕಸವನ್ನ ನಮ್ಮನ್ನೆಲ್ಲ ಶುರು ಮಾಡ್ಕೊಂಡ್ಬಿಟ್ರೇನ್ರಿ? ಯಾರೇ ನೀವು ದುಡುಕ್ತಾ ಇದ್ದೀರಾ? ಬೇಡಿ ರಾಯರೇ, ಬೇಡಿ. ಬಾಯಿ ಅನಂತರಾಯರು ಕೊಡೋ ಚಿಲ್ಡ್ರನ್ಗೋಸ್ಕರ ನನ್ನ ಮನೆತನದ ಮರ್ಯಾದನೆ ಹಾಳು ಮಾಡ್ಬಿಡ್ತಾ ಇದ್ರಿ. ಸುಂದರಯ್ಯ, ನಿಜ ಸುಳ್ಳು ತಿಳಿದನೇ ಸಣ್ಣ ವಿಷಯನ ದೊಡ್ಡ ಹಗರಣ ಮಾಡ್ತಿದ್ದೀವ. ಏನು ಸಣ್ಣ ವಿಷಯ? ಸಣ್ಣ ವಿಷಯನೇಯ ಇಲ್ಲ. ನಿನ್ನ ಮಗಳು ಒಬ್ರು ಇಲ್ದೆ ಹೋಗಿದ್ರೆ ನನ್ನ 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 ಕುಳಗೋಬ್ರವನೇ ಕುಳಿಗೆಟ್ ಹೋಗ್ತಾ ಇದ್ದಲ್ಲ. ತಗೊಳ್ಳಿ, ನೀವು ನಮ್ಮೂರಿಗೆ ಬಂದ್ರಲ್ಲ ಅದ್ರ ಬಸ್ ಚಾರ್ಜ್. ನೀವು ಬರೋದು ಹೋಗಿದ್ದಕ್ಕೆ ತಗೊಂಡೋಗ್ರಿ, ತಗೊಂಡೋಗ್ರಿ. ನೋಡಿ ತಗೊಳ್ರಿ, ಏನು ತಗೊಂಡೋಗ ಹೋಗ ಹೋಗ. ನೋಡು ಪುನಃ ನಿನ್ ಮುಖ ನೋಡಕ್ಕೆ ಅಸಖ್ಯವಾಗತ್ತೆ. ಏ ಇಲ್ಲಿ ನೋಡಿ, ಇಲ್ಲಿ ಪುನಃ ನೀನೇನಾದ್ರೂ ನಮ್ಮ ಮನೆಗೆ ಬಂದ್ರೆ ನಿನ್ ತಲೆಕ್ಕೆ ತಲೆಯಲ್ಲಿ ಕತ್ತರಿಸಿ ಹಾಕ್ಬಿಡ್ತೀನಿ. ಶಾರದಾ, ಗೌರಿ ತುಂಬಾ ಅದೃಷ್ಟವಂತೆ ಕಣೆ. ಕುಬೇರ್ನಂತ ಮಾವ ಸಿಕ್ಕಿದ್ರು, ಮಂಡಿ ಸಾವುಕಾರನ 2,000 ರೂಪಾಯಿ ಸಾಲ ಕೇಳಿದ್ರೆ 5,000 ರೂಪಾಯಿ ಕೊಡ್ತೀನಿ ಅಂತಂದ್ರು. ಮದುವೆ ಕೆಲಸ ಎಲ್ಲ ಹೂವಿನ ಸರ ಇದ್ದಾಗ ಆಗ್ತಿದೆ ಕಡೆ. ಸ್ವಾಮಿ ಅನಂತರಾಯರೇ, ಓ ಬರ್ಬೇಕು ಬರ್ಬೇಕು, ಜೋಯಿಸರು ಬನ್ನಿ. ಗೌರಿ ಕೂತ್ಕೊಳ್ಳಿ. ಜೋಯಿಸರ್ಗೆ ಒಂದ್ ಲೋಟ ಮಜ್ಜಿಗೆ ತಗೊಂಬಮ್ಮ. ಅಯ್ಯಯ್ಯೋ ಏನು ಬೇಡ ಅಮ್ಮ, ಎಲ್ಲ ಈಗ ತರ ಮುಗಿಸ್ಕೊಂಡು ಬಂದಿದ್ದೀನಿ. ಹೋಗ್ ತಾಯಿ ಹೋಗು. ನಿಮ್ಮ ಉಪಕಾರನ ಯಾವತ್ತಿಗೂ ಮರೆಯೋದಿಲ್ಲ ಜೋಯಿಸ್ರಿ. ಗೌರಿ ಬಾಳ್ ಬೆಳಗಿಸ್ತೀರಿ, ನಮ್ಮ ತಲೆ ಮೇಲಿದ್ದ ದೊಡ್ಡ ಭಾರ ಇಳಿಸ್ತೀರಿ. ಗೌರಿ ನನ್ ಮಗಳಿದ್ದ ಹಾಗೆ ನನ್ ಮಗಳಿದ್ದ ಹಾಗೆ ಅಂತ ಇದ್ರಿ, ಆ ಮಾತು ನಿಜ ಮಾಡ್ಬಿಟ್ರಿ. ಜೋಯಿಸ್ರೆ ಆತ ರಾಯರು ಎಂಥ ದೊಡ್ಡ ಮನುಷ್ಯರು ಸ್ವಾಮಿ. ಅಷ್ಟು ದೊಡ್ಡ ಶ್ರೀಮಂತರಾದ್ರೂ ಸ್ವಲ್ಪನೂ ಅಹಂಕಾರವಿಲ್ಲ, ತುಂಬಿದ್ದು ಕೂಡ. ಆಕೇನು ಅಷ್ಟೇ, ನಮ್ ಗೌರಿಗೆ ಬರೋ ಅತ್ತೆ ಎಂಥವಳು ಏನ್ ಕತೆನೋ ಅನ್ಕೊಂಡಿದ್ದೆ. ಹೋಗೋ ಮನೇಲೂ ಅಪ್ಪ ಅಮ್ಮನ ಹಾಗೆ ನೋಡ್ಕೊಳ್ಳೋ ಅತ್ತೆ ಮಾವ ಸಿಕ್ಬಿಟ್ರು. ಜೋಯಿಸ್ರೆ ಯಾಕೆ ಹೇಗಿದ್ದೀರಿ? ನನ್ ದೌರ್ಭಾಗ್ಯ ರೇ, ಏನ್ ಮಾಡೋದು, ಗ್ರಹಚಾರ ನೆಟ್ಕಿಲ್ಲ. ಏನಾಯ್ತು? ಆಗೋದು ಏನಿದೆ ರೇ, ಹೊಳೆ ನರಸೀಪುರದಿಂದ ಇಲ್ಲಿ ಬರೋವಾಗ ನಾನು 108 ಆಸೆ ಇಟ್ಕೊಂಡು ಬಂದಿದ್ದೆ, ಎಲ್ಲ ನೀರಿನಲ್ಲಿ ಹೋಮ ಮಾಡಿದಾಗ ಆಯ್ತು. ಅಂದ್ರೆ ಅವ್ರಿಗೆ ನಮ್ ಸಂಬಂಧ ಹಿಡಿಸ್ಲಿಲ್ವೇ? ಅಷ್ಟಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ದಮ್ಮಯ್ಯ ಅದೇನ್ ವಿಷಯ ಅಂತ ಬಿಡಿಸಿ ಹೇಳ್ಬಾರ್ದೆ. ಏನ್ ಹೇಳೋದಮ್ಮ, ನಾಲ್ಗೆನೆ ಆರ್ತಿಲ್ಲ. ಈ ಸಂಬಂಧ ಕೂರ್ಸೋದಕ್ಕೆ ಕರ್ಕೊಂಡ್ ಬಂದಿದ್ದಕ್ಕೆ ನನಗೂ ಲಕ್ಷಣವಾಗಿ ಮುಖ ಪ್ರಕ್ಷಣ ಆಯ್ತು. ಸಮಾಚಾರ ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ನಮ್ಮ ಅಪ್ಪನಿಗೂ ಮುಂದೆ ಬರ್ತಿರ್ಲಿಲ್ಲ. ಇದೇನು ಮಾತು ಅಂತ ಅರ್ಥ ಇದ್ದೀರಿ ಜೋಯಿಸ್ರೇ? ಅವ್ರ ಹಾಗೆ ನಾವು ಹಣವಂತರಲ್ಲ, ನಿಜ. ಅವ್ರಿಗೆ ನಮ್ಮ ಸಂಬಂಧ ಬೇಡವಾದ್ರೆ ಬಿಟ್ಟು ಬಿಡ್ಲಿ. ನಮ್ ಗೌರಿ ಹಣೆಯಲ್ಲಿ ಎಂಥ ಗಂಡ ಬರಬೇಕು ಅಂತ ಬ್ರಹ್ಮ ಬರ್ದಿಯೇನೋ ಅವನೇ ಬರೋದು. ಅದಕ್ಕೆ ಅವ್ರು ನಿಮ್ಮನ್ನ ಯಾಕನ್ಬೇಕು? ಇದು ಬರ್ತನ ಸಿರ್ತಂದ ಪ್ರಶ್ನೆ ಅಲ್ಲ ರೇ, ಅವ್ರು ಬಯಸಿದ್ದೆ ಬಡವ್ರ ಮನೆ ಹೆಣ್ಣನ್ನ. ಜಾತಕ ತೊಂದ್ರೆ ಏನಾದ್ರು ಇದೆಯಾ ಅನ್ನೋದಕ್ಕೆ ನೀವು ಮೊದ್ಲೇ ಎಲ್ಲ ನೋಡಿ ಅಸ್ತು ಹೊಂದಿದ್ದೀರಿ. ಹೀಗಿರುವಾಗ ನಮ್ಮಲ್ಲಿ ಏನ್ ದೋಷ ಇದೆ ಹೇಳಿ? ಯಾವ ಕಾರಣಕ್ಕೋಸ್ಕರ ಸಂಬಂಧ ಬೇಡ ಅಂತಂದ್ರು? ಓ ಜೋಯಿಸರಿ ನೋಡಿ, ಚೆನ್ನಾಗಿ ನೋಡಿ. ಬೆಳಕು ಸಾಲದೆ ಹೋದ್ರೆ ದೀಪ ಹಚ್ಚಿ ತರ್ತೀನಿ. ನಮ್ಮ ಹುಡುಗಿಗೆ ಏನಾದ್ರು ಕಿವಿ ಹೊಲಿಸಿದೀವಿಯೇ, ಕಣ್ ಕಟ್ಸಿದೀವಿಯೇ, ಹುಳುಕು ಮುಖಕ್ಕೆ ಪೌಡರ್ ಮೆತ್ತಿದೀವಿ ನೋಡಿ, ಚೆನ್ನಾಗಿ ಪರೀಕ್ಷೆ ಮಾಡಿ. ನಿಮ್ಮ ಮಗಳ ರೂಪದ ವಿಷಯದಲ್ಲಿ ಯಾರೂ ಚಕಾರ ಎತ್ತಲಿಲ್ಲ. ಮತ್ತೆ ರಾಯರೇ, ನಾನೇನ್ ನಿಮ್ ದ್ವೇಷಿ ಅಲ್ಲ, ನಿಮ್ ಹಿತೈಷಿ. ನನ್ ಮಾತನ್ ನಂಬಿ, ನರಹರಿ ರಾಯರು ತುಂಬಾ ಒಳ್ಳೆ ಜನ. ಅಂದ್ರೆ ನಾವ್ ಕೆಟ್ಟವ್ರು ಅಂತಲೇ? ತುಂಬಾ ಸಂತೋಷ ಸ್ವಾಮಿ, ಅವ್ರ ಗುಣಕ್ಕೆ ಇಲ್ಲಿಂದಲೇ ಕೋಟಿ ನಮಸ್ಕಾರ. ನಿಮ್ಮಲ್ಲಿ ದೋಷ ಇಟ್ಕೊಂಡು ಇನ್ನೊಬ್ಬನ ಅವಹೇಳನ ಮಾಡೋದು ಸರಿಯಲ್ಲ. ನಮ್ಮಲ್ಲಿ ದೋಷನೇ? ಅದೇನ ಅಪ್ಪಣೆ ಆಗ್ಲಿ ಸ್ವಾಮಿ, ಕೇಳಿ ಕೃತಾರ್ಥರಾಗ್ತೀವಿ. ಈ ಪ್ರಶ್ನೆ ನನ್ ಕೇಳ್ಬೇಡಿ, ಇನ್ಯಾರನ್ನ ಕೇಳ್ಬೇಕು? ನಿಮ್ ಮಗಳ. ಜೋಯಿಸ್ರೆ, ಈ ವಿಷಯದಲ್ಲಿ ನನಗೆ ಎಷ್ಟು ಗೊತ್ತೋ ನನ್ ಮಗಳಿಗೂ ಅಷ್ಟೇ ಗೊತ್ತು. ಆದ್ರಿಂದ ತಾವೇ ಹೇಳಿ. ನನ್ ದುರದೃಷ್ಟಕ್ಕೆ ನೀವೇನ್ ಮಾಡ್ತೀರಾ? ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮ್ ಮಗಳನ್ನ ಕೇಳ ನೋಡಿ. ಅವಳು ನರಹರಿ ರಾಯರ ಸೊಸೆನೇ ಅಲ್ಲ, ಬೇರೆ ಯಾರ ಸೊಸೆ ಆಗೋದಕ್ಕಾದ್ರೂ ಲಾಯಕ್ಕಾಗಿದ್ದಾಳ ಅಂತ.
ಜೋಯಿಸ್ರೆ, ನಿಮ್ಮ ನರಹರಿ ರಾಯರಿಗೆ ನಮ್ಮ ಸಂಬಂಧ ಬೇಡವಾಗಿದ್ರೆ ಬೆಂಕಿ ಬೀಳಿ, ಆದ್ರೆ ನನ್ನ ಗೌರಿ ಬಗ್ಗೆ ಮಾತ್ರ ನಾಳೆಗೆ ಹರಿ ಬಿಡ್ಬೇಡಿ. ಈ ಕಷ್ಟಕ್ಕೇನಮ್ಮ ನಾನು ಯಾವ ಮಾತು ಆಡದಿದ್ದದ್ದು? ರಾಯರೇ, ನಿಮ್ಮ ಹಾಗೆ ನಾನು ಹೆಣ್ಣಾಡಿದವನು. ಯೋಗ ನರಸಿಂಹ ನನಗೂ ಅಲ್ಲಿಸಲ್ದಂಗೆ ಹೇಳ್ತಾ ಇಲ್ಲ. ಗೌರಿಗೆಲ್ಲ ಕೊಟ್ಟು ದೇವ್ರು ಗುಣ ಕೊಡ್ಲಿಲ್ಲ. ನಿಮ್ಮ ಮನೇಲಿ ಹುಟ್ಟುವಂತ ಹೆಣ್ಣೇ ಅಲ್ಲ ಅದು. ಹಾಗಂದ್ರೇನು ಜೋಯಿಸ್ ರೇ, ನನ್ನ ಮಗಳು ನನ್ನ ಗೌರಿ ನಡತೆ ಗೆಟ್ಟವಳೆ. ಅದನ್ನ ನನ್ನ ಕೇಳ್ತೀರ? ಅವಳೇ ಕೇಳಿ. ಅವಳನ್ನೇ ಕೇಳ್ತೀವಿ, ಅವಳನ್ನೇ ಕೇಳ್ತೀವಿ. ಮೊದ್ಲು ನೀವ್ ಹೇಳೋದನ್ನ ಹೇಳ್ಬಿಡಿ. ನಿಮ್ ಮಗಳು ಮನತನಷ್ಟು ಮನೆ ಹುಡುಗಿರು ಆಗಿದ್ದಿದ್ರೆ ನಂದಿಗೂ ಹಾಕೋದಂತ ಮನೆಗೆ ರಾಣಿ ಆಗ್ತಿದ್ಲು. ನಿಮ್ ಗೌರಿಗೆ ಎಲ್ಲೆಲ್ಲಿಂದ ಏನೇನ್ ಕಾಗದ ಬರುತ್ತೆ, ಕಾಲೇಜ್ ಹೋಗ್ತೀನಿ ಅಂತ ಅವ್ಳು ಎಲ್ಲೆಲ್ಲಿ ಹೋಗ್ತಾಳೆ, ಇದನ್ನ ಯಾವತ್ತಾದ್ರೂ ವಿಚಾರಿಸಿದ್ದೀರಾ? ಇವತ್ತಾದ್ರೂ ಕೇಳಿ ನೋಡಿ, ಇದು ಸುಳ್ಳಾದ್ರೆ ಮೂಗ್ಬಿಸ್ಕೊಳ್ತೀನಿ. ಯಾವ್ದಮ್ಮ ಸುಳ್ಳು? ಹಾಗಾದ್ರೆ ನಿನ್ ಜೊತೆ ಓದ್ತಾ ಇರ ಕನಕ ಹೇಳಿದ್ದಲ್ಲ ಸುಳ್ಳ. ಕಾಲೇಜಲ್ಲಿ ನಿನಗೆ ದಿನಕ್ಕೊಂದು ಕಾಗದ ಬರುತ್ತಂತಲ್ಲ ಅದು ಸುಳ್ಳ. ನಿನ್ನೆ ದಿನ ಕಾಗದಕ್ಕೋಸ್ಕರ ನಿನಗೂ ಅವಳಿಗೂ ಜಗಳ ಆಗಿದ್ ಸುಳ್ಳ. ಗೌರಮ್ಮ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಕ್ಬಿಡಬಹುದು, ಆದ್ರೆ ಜಗತ್ ಕೂಡಲ್ಲ. ನನ್ ಮಗಳು ಅಂತ ತಿಳ್ಕೊಂಡು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟೆ. ರಾಯರೇ, ಇನ್ಮೇಲೆ ಈ ಮನೆ ಹೊಸ ತುಳಿದ್ರೆ ನೀ ಬಿಟ್ಟಾಣೆ. ಏನೇ ಕೇಳ್ದೇನೆ ನಿನ್ ಚರಿತ್ರೇನ? ಇವಳು ಬೇಡ ಬೇಡ ಅಂತ ಬಡ್ಕೊಂಡ್ರು ಇವಳು ಮಾತು ಕೇಳ್ದೆ ಕಾಲೇಜಿಗೆ ಕಳಿಸ್ತೇನೆ ನಿನ್ನ. ಅದಕ್ಕಿದೆ ಏನೇ ನೀನ್ ನನಗೆ ಕೊಡ್ತಾ ಇರೋ ಹುಡುಗರು? ಅದೇನ್ ಹಾಳ್ ಮಾತು ಅಂತ ಆಡ್ತಾ ಇದ್ದೀರ? ಯಾರು ಆಗದ ಕೆಟ್ಟ ಜನ ಅವಳ ಮೇಲಿನ ಹೊಟ್ಟೆ ಕಿಚ್ಚಿಗೋಸ್ಕರ ಮಾತಾಡಿದ್ರು ಅಂತ ನೀವು ಅದನ್ನೇ ನಂಬ್ತೀರಾ? ಹಾಗಾದ್ರೆ ಇವಳು ಸ್ನೇಹಿತೆ ಹೇಳಿದ ಮಾತು ಸುಳ್ಳ? ಸುಳ್ಳು, ಶುದ್ಧ ಸುಳ್ಳು. ಅದ್ಯಾಗ ಹೇಳ್ತಿ? ಅವಳ ಕಾಲೇಜ್ ಹೋಗುವಾಗ ಬರುವಾಗ ನೀನ್ ಅವಳ ಕಾವಲಿದ್ಯಾ? ಇಂಥ ವಿಷಯಕ್ಕೆ ಕಾವಲು ಯಾಕ್ರಿ ಬೇಕು? ಕಣ್ಣರಿದೇದಿದ್ ನಾ ಕರುಣರಿತು ಅಂತಾರೆ. ಅವಳು ನನ್ ಮಗಳು ಕಣ್ರಿ, ನಾನ್ ಹೆತ್ತ ಮಗಳು. ಗುಲಾಬಿ ಹೂ ಕೊಡೋ ಗಿಡನೇ ಮುಳ್ಳು ಕೊಡೋದು. ಮಾತಾಡೆ, ಯಾವನ್ ಜೊತೆ ಮಾಡ್ಕೊಂಡಿದ್ದಿ ಹೇಳೆ. ನಿಜ ಏನು ಹೇಳಿ? ಅಂದ್ರೆ ನೀನು ನನ್ನ ನಂಬ್ತಾ ಇಲ್ವಪ್ಪ? ನಿನಗೂ ನನ್ನ ಮೇಲೆ ನಂಬಿಕೆ ಇಲ್ವಪ್ಪ? ಹಾಗಾದ್ರೆ ಯಾವ ಪುಟ್ಟಿ ಮಗನು ನಿನ್ನ ಕಾಗದ ಬರೀತಿಲ್ವೇನು? ಕಾಗ್ದನ ಅಕ್ಕನ್ ನೆನ್ನೆ ಒಂದ್ ಕಾಗ್ದ ಬಂದಿತ್ತು. ಅಯ್ಯೋ ಮನೆ ಹಾಳ, ನೀನೆಲ್ಲ ನೋಡ್ದೆ ನನ್ನ ಯಾಕಮ್ಮ ಸುಮ್ನೆ ಹೊಡಿತ್ಯಾ? ನನ್ನ ನಾನೇ ಅರ್ಥ ಪುಸ್ತಕದಲ್ಲಿ ಒಂದ್ ಕಾಗ್ದ ನೋಡ್ದೆ. ಎಂತ ಕಾದ್ದು? ಬೋರ್ಡ್ನಲ್ಲಿ ಬಂದ್ರೆ ಕಾಗ್ದ, ಬೇಕಿದ್ರೆ ಅಕ್ಕನೇ ಕೇಳು. ಗೌರಿ, ನೆನ್ನೆ ಕಾಗ್ದ ಬಂದಿದ್ದು ನಿಜವೇನೆ? ಮಾತಾಡೇ ರಾಕ್ಷಸಿ. ಕೇಳ್ದೆ ಶಾರದಾ, ಕೇಳ್ದೆ ಚಂಡಾಲಿ ಹೇಳಿದ್ದೇನ? ಈಗಲಾದ್ರೂ ಗೊತ್ತಾಯ್ತೇನೆ ನಿನ್ ಮಗಳು ಹಾದಿಗಿತ್ತಿದ್ದ. ಇಲ್ಲಪ್ಪ ಇಲ್ಲ. ಅಪ್ಪ, ಕಾಗದ ಬರ್ತಾ ಇರೋದು ನಿಜವಾದ್ರೂ ಅದ್ರಲ್ಲಿ ಸತ್ಯವಾಗ ನನ್ ತಪ್ಪು ಏನಿಲ್ಲಪ್ಪ. ದೇವರಾಣಿಗೆ ಅದ್ರಲ್ಲಿ ನನ್ ತಪ್ಪು ಏನಿಲ್ಲ. ಆ ಕಾಗದ ಬರೀತಾ ಇರೋದು ಯಾರು ಅಂತಾನೆ ನನಗ್ ಗೊತ್ತಿಲ್ಲಮ್ಮ, ನಂಗ್ ಗೊತ್ತೇ ಇಲ್ಲ. ಅಯ್ಯೋ ಮನೆ ಹಾಳಿ, ನಿನ್ ತಾಯಿ ಇನ್ನೂ ಸತ್ತಿಲ್ಲ ಕಣೆ. ಅದೇನೇನ್ ನಡೀತು ಅಂತ ನನಗಾದ್ರೂ ಒಂದ್ ಮಾತು ಹೇಳ್ಬಾರ್ದಾಗಿತ್ತೀನಿ ಪಾಪಿ. ಯಾಕೆ ಹೇಳಿಲ್ಲ? ನಾನ್ ಹೇಳಿದ್ರೆ ನನ್ ಓದೋದನ್ನ ಎಲ್ಲಿ ನಿಲ್ಸ್ಬಿಡ್ತೀವಿ ಅಂತ ಹೆದರ್ಕೊಂಡು ಹೇಳಿಲ್ಲ ಅಮ್ಮ ನಾನು. ಹೆತ್ತವ್ರ ಹೊಟ್ಟೆಗೆ ಬೆಂಕಿ ಸುರಿದು ಓದಬೇಕಾ? ಮಾಡೋದೆಲ್ಲ ಮಾಡ್ಬಿಟ್ಟು ನಾಟಕ ಆಡ್ತಿದ್ಯಾ ಗೌರಿ? ಏನಂದ್ರೆ ಕನಕ ಹೇಳಿದ್ದು ಸುಳ್ಳು, ನನ್ ರಾಮು ಹೇಳಿದ್ದು ಸುಳ್ಳು, ನೀನು ಮಾತ್ರ ಸತ್ಯವಂತೆ. ಗೌರಿ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಯಮ್ಮ. ನನ್ ಹೇಳೋ ಮಾತು ಸತ್ಯಮ್ಮ, ಸತ್ಯಮ್ಮ. ಅವ್ಳು ಹೇಳೋ ಮಾತನ್ನ ಸುಳ್ಳಮ್ಮ, ಬರೀ ಸುಳ್ಳು. ಅಮ್ಮ ಗೌರಿ, ನೀನ್ ನಂಬಮ್ಮ. ಅಮ್ಮ ನೀನ್ ಅದನ್ನ ನಂಬಮ್ಮ. ಅಮ್ಮ ಅಯ್ಯೋ, ನಾನ್ ಹೇಳೋಮ್ಮ ಸತ್ಯಮ್ಮ, ಸತ್ಯ.
ಅನ್ನೋದೇನು? ಈ ಮದುವೆ ಬೇಡ ಅಂದೆ, ಈ ಸಂಬಂಧ ಬೇಡ ಅಂತ ಹೇಳಿ ಕಳಿಸ್ಬಿಟ್ಟೆ. ಯಾಕೆ ಅಂತ? ಆ ಹುಡುಗಿ ನಡತೆ ಚೆನ್ನಾಗಿಲ್ವಂತೆ. ಯಾವನು ಹೇಳ್ದವನು? ಅವ್ಳ ಜೊತೆಲಿ ಓದ್ತಾ ಇದ್ದಾಳಲ್ಲ ಕನಕ. ಓಹೋ, ಅವಳ ಒಂದು ಹೆಣ್ಣಿನ ಮಾತು ಕೇಳ್ಕೊಂಡು ಒಂದು ಸಂಸಾರನೇ ನಂಜಿನಾಳಿಗೆಯಿಂದ ಕೊಲ್ತೀರಾ ನೀವು? ಜೊತೆಲಿ ಓದ್ತಾ ಇರೋ ಹೆಣ್ಣು ಸುಳ್ಳು ಹೇಳ್ತಾಳೆ? ನಿಜ ಹೇಳ್ತಾಳೆ ಅಂತ ನೀವ್ ಹೇಳ್ತೀರಾ? ಅವಳು ದೇವ್ರ ಮೇಲೆ ಪ್ರಮಾಣ ಮಾಡಿದ್ಲು. ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಅವ್ರಿಗೆ ಒಳ್ಳೆಯವಳು ಅಂತ. ಇದಕ್ ನೀವೇನ್ ಹೇಳ್ತೀರಾ? ಕನಕ, ಗೌರಿನ್ ದಿನ ನೋಡ್ತಾಳೆ, ನೀವ್ ಒಂದಿನ ನೋಡಿದ್ದೀಯ. ಏನಾದ್ರೂ ಆಗ್ಲಿ, ಈ ಸಂಬಂಧ ನಮಗ್ ಬೇಡಪ್ಪ. ಏನಮ್ಮ, ನೀನು ಒಂದ್ ಹೆಣ್ಣಿನ ತಾಯಿ ಅನ್ನೋದ್ ನಾ ಮರಿಬೇಡ. ಮನೆಯವ್ರಿಗೆಲ್ಲ ಒಪ್ಪಿಗೆ ಅಂತ ಬಾಯಿ ತುಂಬಾ ತಿಳಿಸಿ, ಮುಹೂರ್ತಕ್ಕೆ ತಾರೀಕ್ ತಿಳಿಸ್ತೀವಿ ಅಂತ ಆಶೆ ಹುಟ್ಟಿಸಿ, ಹೆಣ್ಣೆತ್ತವ್ರ ಸಂತೋಷದಿಂದ ಇರುವಾಗ ಆಡಿದ ಮಾತನ್ನ ಮುರಿದ್ರೆ ದೇವ್ರು ಮೆಚ್ಕೋತಾನೇನಮ್ಮ? ಸಾಕ್ ಸುಮ್ನಿರೋ, ಆ ಹುಡುಗಿನ ಬೇಡ ಕ್ಷಣಕ್ಕೆ ನಿಂಗೇನ್ ಬೇರೆ ಹುಡುಗಿ ಸಿಕ್ಕೊಲ್ವಾ? ಅಥವಾ ನಿನ್ ಮದ್ವೆನೇ ಆಗೋಲ್ವೋ? ಆಗತ್ತಪ್ಪ, ನಾನ್ ನಿನ್ ಮಗ ನೋಡು, ಆಸ್ತಿ ಇದೆ ಅಂತಸ್ತಿದೆ, ಹೆಣ್ಣು ಕೊಟ್ಟೆ ಕೊಡ್ತಾರೆ. ಆದ್ರೆ ಆ ಹುಡುಗಿಗೆ ಈಗ ನೀವ್ ಹೊರ್ತಿರೋ ಅಪಾದಿಂದ ಯಾರು ಮುಂದೆ ಬರ್ತಾರೆ, ಯಾರು ಮದುವೆ ಮಾಡ್ಕೋತಾರೆ? ಇದಕ್ ನಾವ ಹೊಣೆ? ನೀವೇ ಹೊಣೆ ಆಗೋರು. ಅವ್ರೇ ನಮ್ಮನೆ ಬಾಗ್ಲಿಗೆ ಬಂದಿದ್ರ, ಇಲ್ಲ ನಮ್ಮ ಉದ್ದಾರ ಮಾಡಿ ಅಂತ ನಮ್ ಕಾಲ್ ಕಟ್ಕೊಂಡಿದ್ರ? ನೀವೇ ಹೇಳ್ ಕಳ್ಸಿದ್ರಿ, ನೀವೇ ಅವ್ರ ಮನೆಗೆ ಹೋದ್ರೆ, ನೀವೇ ಒಪ್ಪಿಗೆ ಕೊಟ್ರಿ, ಈಗ ನೀವೇ ಹುಡುಗಿ ಕುತ್ತಿಗೆ ಕುದ್ರೆ ನೀವ್ ತಾನೇ ಹೊಣೆ ಆಗೋರು. ಮುಚ್ಚ ಬಾಯಿ, ಒಪ್ಪಿಗೆ ಕೊಟ್ಟಿ ತಪ್ಪಿಗೆ ಬೀದಿಲ್ ಹೋಗೋ ಹಾದ್ರಕ್ಕೆ ಸೊಸೆ ಮಾಡ್ಕೋಬೇಕು ಅಂತಿದ್ದೇನು? ಅಪ್ಪ, ನೀವು ನಾಗರಿಕರು, ಓದ್ದವರು, ನಿಮ್ ಬಾಯಿಂದ ಇಂತ ಕೀಳು ಮಾತು ಬರಬಾರ್ದು. ಹೇಳಿಕೆ ಮಾತು ಕೇಳ್ಕೊಂಡು ಹೀಗೆಲ್ಲ ಆಡೋದು ನಿಮಗ್ ಶೋಭಿಸಲ್ಲ. ಆ ಹುಡುಗಿ ಬಗ್ಗೆ ಯಾರು ಏನೇ ಹೇಳಿದ್ರು ನಾನು ಒಪ್ಪೋದಿಲ್ಲ. ಒಪ್ಪದಿದ್ರೆ ಏನೋ ಮಾಡ್ತಿ? ನಾನು ಹೋಗಿ ಅವಳೆ ಮದುವೆ ಮಾಡ್ಕೋತೀನಿ. ಏನಲೇ, ಸಾಕಿ ಸಲಿ ದೊಡ್ಡವನ್ನಾಗಿ ಮಾಡಿದ ತಂದೆ ತಾಯಿಗಿಂತ ಆ ಹುಡುಗಿ ಹೆಚ್ಚಾಗೋದನ್ನು ನಿಂಗೆ? ಹೆಚ್ಚಿನ ಮಾತಲ್ಲಪ್ಪ, ನನ್ನ ಕಾರಣದಿಂದ ಒಂದು ಹುಡುಗಿ ಜೀವನ ಹಾಳಾಗಬಾರ್ದು, ನಿಮ್ಮ ಕಾರಣದಿಂದ ಒಂದು ಬಡ ಸಂಸಾರ ಕನ್ನೆ ಆಗಬಾರ್ದು. ಅದಕ್ಕೆ ಹೋಗ್ತಾ ಇದ್ದೀನಿ, ಬರ್ತೀನಿ. ಗೋಪಿ, ನಿಂತ್ಕೊಳ್ಳೋಣ, ಮಾತು ಕೇಳು ಗೋಪಿ. ಹೋಗ್ಬಿಡೆ. ನನ್ನ ಹೃದಯ ಸಾಮ್ರಾಜ್ಯೇಶ್ವರಿ, ನಿಮ್ಮ ತಲೆಯಲ್ಲಿ ಹೂವನ್ನು ಕಂಡು ನನಗಾದ ಆನಂದ ಅಷ್ಟಿಷ್ಟಲ್ಲ, ಅದು ನಿಮ್ಮ ಸಮ್ಮತಿಯ ಸಂಕೇತವಾದ್ದರಿಂದ ಈಗ ನನ್ನ ಪರಿಚಯ ಮಾಡಿಕೊಳ್ಳುತ್ತೇನೆ. ಹಾಸನದ ಮಾರ್ಗದಲ್ಲಿ ಊರಾಚೆ ಇರುವ ಮಾವಿನ ತೋಪಿನಲ್ಲಿ ಇಂದಿನಿಂದ ಪ್ರತಿ ಸಂಜೆ ನಿಮಗಾಗಿ ಕಾಯುತ್ತಿರುತ್ತೇನೆ. ನಿಮ್ಮ ಒಂದೆರಡು ಗಂಟೆಗಳ ವೇಳೆಯನ್ನು ಬಿಡುವು ಮಾಡಿಕೊಂಡು ಒಂಟಿಯಾಗಿ ಬಂದರೆ ನಾವಿಬ್ಬರೂ ಸೇರಿ ಸುಖ ಪಡೆಯೋಣ. ಸದಾ ನಿಮ್ಮ ದಾರಿಯನ್ನೇ ಕಾಯುತ್ತಿರುವ ಪ್ರಣಯ ಜಾತಕ. ನನ್ನ ಎದುರಿಗೆ
ಬಾ. ಇಲ್ಲ ಇಲ್ಲ, ಇವತ್ತು ನಿನಗೊಂದು ಗತಿ ಕಾಣುತ್ತದೆ. ನನ್ನ ಮನೆಗೆ ಹೋಗೋದಿಲ್ಲ, ನನ್ನ ಮನೆಗೆ ಹೋಗೋದಿಲ್ಲ, ನನ್ನ ಮನೆಗೆ ಹೋಗೋದೇ. ಅಮ್ಮ ನಾನೇ ಮಾಡಿ ಗೌರಿ 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 ರಾಮು. ಏನಮ್ಮ? ಗೌರಿ ಎಲ್ಲೋ? ನಾನು ನೋಡ್ಲಿಲ್ಲಮ್ಮ. ಹಿತ್ತಲಗಡೆ ನೋಡ್ಕೊಂಬ ಹೋಗು. ಅಕ್ಕ 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 ಹಿತ್ತಲಗಡೆ ಇಲ್ವಲ್ಲಮ್ಮ. ಅಯ್ಯಯ್ಯೋ, ಎಲ್ಲಿ ಹೋದ್ಲು? ಅವಳ ಸ್ನೇಹಿತೆ ವಸಂತನ ಮನೆಗೆ ಏನಾದ್ರು ಹೋದ್ಲು? ಹೋಗೋಗು, ಬೇಗ ಹೋಗಿ ನೋಡ್ಕೊಂಡು ಬಾ. ವಸಂತಕ್ಕ, ಗೌರಕ್ಕ ಇಲ್ಲಿದ್ದಾಳ? ಇಲ್ವಲ್ಲ. ಯಾಕೆಷ್ಟು ಗೌರಿ? ಗೌರಕ್ಕ ಮನೆಯಲ್ಲೂ ಇಲ್ಲ, ನಿಮ್ಮನ್ನ ಗೌರಿದಾಳ ನೋಡ್ಕೊಂಡು ಬಂದ್ರು. ಅಮ್ಮ ಇಲ್ಲಿ ಬರ್ಲಿಲ್ವಲ್ಲ, ಎಲ್ಲಿ ಹೊರಟೋದ್ಲು? ಮಾವಿನ ತೊಟ್ಟು ಕೊಟ್ಟೋದ್ಲ. ರಾಮು ನನ್ ಜೊತೆ ಬಾ. ಗೌರಿ